ಲೋಪ ದೋಷಗಳು ಈವರೆಗೆ ತಲೆ ಎತ್ತಿದ್ದಿಲ್ಲ. ಶುದ್ಧ ಆಡಳಿತ ಎಂಬ ಪ್ರತೀತಿಗೆ ಕಾರಣವಾಗಿದೆ. ಎಂದಿನ ಪದ್ಧತಿಗೆ ಅನುಸರಿಸಿ ಓಲಗವನ್ನಿತ್ತು ನಡೆಯಬೇಕಾದ ರಾಜಕೀಯ ವ್ಯವಹಾರಗಳ ಕುರಿತಾಗಿ ಚರ್ಚಿಸಿ ಸಮರ್ಪಕವಾದಂತಹ ನಿರ್ಣಯವನ್ನು ನೀಡಿದ್ದಾಯಿತು ನಮ್ಮ ಪ್ರಜಾವರ್ಗಕ್ಕೆ. ಇದು ರಾಜಕೀಯವಾದಂತಹ ಪೂರ್ಣ ತೃಪ್ತಿ ನನಗೆ ಸಿಕ್ಕಿದ್ರು. ನನ್ನ ವೈಯಕ್ತಿಕ ಜೀವನದ ಕುರಿತಾಗಿ ಲಕ್ಷ್ಯವನ್ನು ಹರಿಸಿದರೆ ಮದುವೆಯಾಗಿ ಬಹುಕಾಲ ಉರುಳಿ ಹೋದರೂ ಸಂತಾನ ಪ್ರಾಪ್ತವಾಗಲಿಲ್ಲವಾಗಿತ್ತು. ದೇವರ ದಯವೋ ಎಂಬ ಹಾಗೆ ಒಬ್ಬನೇ ಒಬ್ಬ ಮಗನನ್ನೂ ಪಡೆದಿದ್ದೇನೆ. ವಿಜಯೇಂದ್ರ ಎಂಬ ಹೆಸರನ್ನಿಟ್ಟು ಆತನಿಗೆ ಸಕಲ ವಿದ್ಯಾ ಪಾರಂಗತನಾಗಬೇಕೆಂದು ಯೋಚಿಸಿ ಗುರುಮಠಕ್ಕೆ ಕಳಿಸಿಕೊಟ್ಟೆ. ಸಕಲ ವಿದ್ಯೆಯಲ್ಲಿ ಪರಿಣಿತರಾಗಿ ಅರಮನೆಯನ್ನು ಸೇರಿದ. ಬರುವಾಗ ಒಂದು ವಿಶೇಷ ಸಂಗತಿಯಿಂದ ಬಂದಿದ್ದಾನೆ. ಮತ್ತೇನಲ್ಲ, ಅವನ ಸಹಪಾಠಿಯಂತೆ ಪ್ರಚಂಡನೆಂಬ ಒಬ್ಬ ಹುಡುಗ, ಸಾಮಾನ್ಯ ಒಂದೇ ವಯಸ್ಸಿನವರು ಎಂಬ ಹಾಗೆ ನೋಡುಗರಿಗೆ ಕಾಣ ಸಿಕ್ಕುತ್ತಾ ಇದೆ ವಿಷಯ. ಅವ ತನ್ನ ಆತ್ಮೀಯ, ಅವನಿಗೆ
ಉಳಿಯುವುದಕ್ಕೆ ಸ್ಥಳ ಇಲ್ಲ, ನಾನು ಆಶ್ರಯ ಕೊಡುತ್ತೇನೆಂಬ ವಚನ ಕೊಟ್ಟು ತಂದಿದ್ದೇನೆ ಅಪ್ಪ, ಅವನನ್ನು ಇಲ್ಲಿಯೇ ಉಳಿಸಿಕೊಳ್ಳಬೇಕು ಎಂಬ ಒತ್ತಾಯವನ್ನು ಮಾಡಿದ. ಹಾಗೆ ಅವನನ್ನು ಇಲ್ಲಿ ನನ್ನ ಮಗನಂತೆ ಪೋಷಿಸಿ ಉಳಿಸಿಕೊಂಡದ್ದಾಗಿದೆ. ಆದರೆ ನನ್ನ ಮಗನ ಕುರಿತಾಗಿ ಯೋಚನೆ ನನಗಿಲ್ಲ. ಪರಂಪರಾಗತವಾಗಿ ಬಂದ ಅಧಿಕಾರವನ್ನ ಇಂದಲ್ಲ ನಾಳೆ ನನ್ನ ಮಗ ವಹಿಸಿಕೊಂಡಾನು. ಇವನಿಗೂ ನಾನು ಮಗನೆಂದು ಒಪ್ಪಿಯಾಗಿದೆ, ಅಕ್ಕರೆಯಿಂದ ಸಾಕಿ ಸಲಹಿದ್ದಾಗಿದೆ. ಮಂತ್ರಿಯೂ ವಯೋವೃದ್ಧನಾಗ್ತಾ ಇದ್ದಾನೆ. ಈ ಮಂತ್ರಿ ಸ್ಥಾನವನ್ನ ಅವನ ಹಸ್ತಾಂತರಿಸುವುದಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಜನರು ನನ್ನನ್ನು ಆಕ್ಷೇಪಿಸ್ತಾರೋ ಏನೋ, ಆದುದರಿಂದ ಪ್ರಚಂಡನನ್ನು ಪ್ರೇರೇಪಿಸಿ ಇಟ್ಟಿದ್ದೇನೆ. ನಿನ್ನ ಯೋಗ್ಯತೆಯನ್ನು ಜನರರಿಯುವ ಹಾಗೆ ಪ್ರಕಟಪಡಿಸಿ ಸಾಧಿಸಿ ತೋರಿಸಿ ಈ ಸ್ಥಾನವನ್ನು ನೀನು ಅಲಂಕರಿಸಬೇಕು ಅಂತ ಅದನ್ನ ಒಪ್ಪಿ ಹೊರಟು ಹೋಗಿದ್ದಾನೆ. ಬಹಳ ಸಂತೋಷ. ಇಂದಿನ ರಾಜಕೀಯ ಕಾರ್ಯಕ್ರಮಗಳನ್ನ ಮುಗಿಸಿ ಸ್ವಸ್ಥಾನದತ್ತ ಸಾಗ್ತೇನಂತೆ. ತಲೆಬಿಸಿ 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 ಆಗೋದು ಯಾರಿಗೆ? ತಲೆ ಇದ್ದವರಿಗೆ. ನನಗೆ ತಲೆ ಉಂಟು, ತಲೆಬಿಸಿಯು ಪ್ರಾರಂಭ ಆಗಿದೆ. ಒಂದೆರಡು ವಿಷಯದಲ್ಲಿ ತಲೆಬಿಸಿ ಅಲ್ಲ ಸ್ವಾಮಿ, ಬೀರಣ್ಣ ಮಾತಿನ ಬಲ್ಲ ಬೀರಣ್ಣ ಅಂತ ನನ್ನನ್ನು ಕರೀತಾ ಇದ್ದ. ಒಂದು ಕಾಲದಲ್ಲಿ ಇಲ್ಲಿ ಯೋಧನಾಗಿದ್ದೆ, ಆಮೇಲೆ ವೀರ ಯೋಧ ಎಂಬ ಹೆಸರನ್ನು ನಾನು ಪಡೆದೆ. ಆದ್ರೆ ಏನು ಮಾಡುದು, ಈಗ ಉದ್ಯೋಗ ಇಲ್ಲ ಅಂದ್ರೆ ನಿವೃತ್ತನಾದೆ ನೋಡಿ. ಮೊದಲು ಕೈ ತುಂಬಾ ಹಣ ಸಿಗ್ತಾ ಇತ್ತು, ಈಗ ಅದರ ಅರ್ಧ ಸಿಗ್ತದೆ, ಎಲ್ಲಿ ಸಾಕಾಗ್ತದೆ? ಕೈ ತುಂಬಾ ಸಿಗುವಾಗಲೂ ನನಗೆ ಸಾಕಾಗ್ಲಿಲ್ಲ. ನನ್ನದೊಂದು ಅಭ್ಯಾಸ, ಹಣ ಎಷ್ಟು ಸಿಕ್ಕಿದ್ರು ನಾನು ಇಟ್ಟುಕೊಳ್ಳುವ ಕ್ರಮ ಇಲ್ಲ. ನನ್ನ ತಂದೆಯ ಕೈಯಲ್ಲಿ ತಂದು ಕೊಡುದು. ತಂದೆ ಆದ್ರೆ ಇಟ್ಟುಕೊಂಡಿದ್ದಾರ? ತಂದೆಯ ಖರ್ಚು ಬಹಳ ಹೆಚ್ಚು, ಯಾಕಂದ್ರೆ ನನ್ನ ತಂದೆಗೆ ನಾನು ಒಬ್ಬನೇ ಮಗ ಅಲ್ಲ, ನಾವು ಒಟ್ಟಿಗೆ 12 ಮಂದಿ ಮಕ್ಕಳು ನೋಡಿ. ಅದರಲ್ಲಿ ಗಂಡು ನಾನೊಬ್ಬನೇ, ನನಗಿಂತ ಹಿರಿಯವರಿಬ್ಬರು ಹೆಣ್ಣು, ಆಮೇಲೆ ಎಲ್ಲ ಹೆಣ್ಣು ಮಕ್ಕಳೇ ನನ್ನ ಜೊತೆಗೆ ನನ್ನ ತಂಗಿಯಂದಿರು. ಏನು ಮಾಡೋದು, ಅಪ್ಪ ಅಮ್ಮ ತೀರಿ ಹೋದ ಮೇಲೆ ಎಲ್ಲ ಹೊಣೆಗಾರಿಕೆ ನನ್ನ ಮೇಲೆ ಬಿತ್ತು. ಅವರಿಗೆ ಮದುವೆ ಮಾಡಿಸ್ಬೇಕಿದ್ರೆ ಬಹಳ ಪ್ರಯತ್ನ ಪಟ್ಟೆ. ಹೇಗಾದ್ರೂ ಮಾಡಿ ಒಂದೊಂದು ವರ್ಷ ಒಂದೊಂದು ಅಕ್ಕಂದಿರಿಗೆ ಹಾಗೂ ತಂಗಿಯಂದಿರಿಗೆ ಎಲ್ಲ ಮದುವೆ ಮಾಡಿಸಿ ಆಯ್ತು. ಅಷ್ಟೊತ್ತಿಗೆ ನನಗೆ 40 ವರ್ಷ ಆಯ್ತು ನೋಡಿ. ಆಮೇಲೆ ನಾನು ಒಂದು ಮದುವೆ ಆದೆ. ಮದುವೆ ಆಗಿ 1 ವರ್ಷ ಆಗ ಒಂದು ಮಗು ಹುಟ್ಟಿತು, ಹೆಣ್ಣು ಮಗು. ಅದೇ ಆ ಮಗುವಿಗೆ ಸೀತಾ ಅಂತ ಹೆಸರಿಟ್ಟಿದ್ದೇನೆ. ಈಗ ಮನೆಯಲ್ಲಿಯೇ ಇದ್ದಾಳೆ, ನಾವು ಇಬ್ಬರೇ ಮನೆಯಲ್ಲಿ ಇರುವುದಲ್ಲ. ಮೊದಲೊಂದು ಕಥೆ ನಡೆದು ಹೋಯ್ತು. ನನ್ನ ಹಿರಿಯಕ್ಕ ಸಾಯುವಾಗ ಒಂದು ಗಂಡು ಮಗುವನ್ನು ನನ್ನ ಕೈಗೆ ಕೊಟ್ಟು ಈ ಮಗುವನ್ನು ನಿನ್ನ ಮಗನಾಗೆ ನೋಡಿಕೊಂಡು ಬರಬೇಕೆಂಬುದಾಗಿ ಹೇಳಿ ಸತ್ತು ಹೋಗಿದ್ದಾಳೆ. ಆ ಮಗುವಿಗೆ ಶಿವ ಎಂಬ ಹೆಸರನ್ನಿಟ್ಟಿದ್ದೇನೆ. ಅವನು ನನ್ನ ಮನೆಯಲ್ಲಿ ಇದ್ದಾನೆ. ಈಗ ಮತ್ತೂ ಒಂದು ತಲೆಬಿಸಿ, ಬೇಕಾದಷ್ಟು ಸಾಲ ಮಾಡಿದ್ದೇನೆ ಮದುವೆಗಾಗಿ, ಅದನ್ನು ಹಿಂತಿರುಗಿ ಯಾರಿಗೂ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿ ಪ್ರಾಯಕ್ಕೆ ಬಂದಂತಹ ಮಗಳು ಅರ್ಥಾತ್ ಸೀತಾ ಇದ್ದಾಳೆ, ಅವಳನ್ನು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಯಾರಿಗೆ ಕೊಡುದು? ನಾನು ಯೋಚನೆ ಮಾಡಿದ್ದು ಹಾಗಲ್ಲ, ಬೇರೆ ಯಾರಿಗೂ ಕೊಡುದಲ್ಲ. ಮನೆಯೊಳಗೆ ನೆಂಟಸ್ತಿಗೆ ಮಾಡಿದ್ರೆ ಏನು ಅಂತ. ನನ್ನ ಅಳಿಯ ಶಿವ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಿಸುವ ಅಂದ್ರೆ ಅವ ಒಳ್ಳೆವ ಹೌದು, ಆದ್ರೆ ಎಷ್ಟು ಒಳ್ಳೆವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೋಮಾರಿ ಬೆಳಿಗ್ಗೆ ಹೋಗ್ತಾನೆ, ಸಾಯಂಕಾಲ ಬರ್ತಾರೆ, ಉದ್ಯೋಗ ಏನೂ ಮಾಡುವುದಿಲ್ಲ ಅಂತ ತಿರುಗಾಡೇ ತಿಂತಾ ಇದ್ದಾರೆ. ಅಂತೂ ತಿರುಗಾಡಿ ತಿನ್ನುವಂತ ನನ್ನ ಅಳಿಯರಿಗೆ ನನ್ನ ಮಗಳನ್ನು ಕೊಟ್ರೆ ನನ್ನ ಮಗಳನ್ನು ಹೇಗೆ ಸಾಕಿ ಅನ್ನೋದೊಂದು ತಲೆಬಿಸಿ. ಮಗಳ ವಿಷಯದಲ್ಲಿ ಹೀಗೆ ತಲೆಬಿಸಿ, ಅಳಿಯನ ವಿಷಯವಾಗಿ ಹೀಗೆ ತಲೆಬಿಸಿ, ಅಂತೂ ತಲೆಬಿಸಿ ತಲೆಬಿಸಿ. ಅಯ್ಯೋ, ಈ ತಲೆಬಿಸಿ ವಿಷಯ ಯಾರಲ್ಲಿ ಹೇಳೋದು? ಮಾವ ಅಳಿಯ, ಮಧ್ಯರಾತ್ರಿಗೆ ಇನ್ನು ಹೆಚ್ಚೊತ್ತಿಲ್ಲ, ಕೆಲವೇ ಸಮಯ ಹೋದ್ರೆ ಮಧ್ಯರಾತ್ರಿ ಆದೀತು. ಹೇಗೂ ನೀವು ನಿದ್ದೆ ಮಾಡಿದ್ದೀರೇನೋ ಅನ್ನೋ ಧೈರ್ಯದ ಮೇಲೆ ನಾನು ಬಂದ್ರೆ ನೀವು ಇನ್ನೂ ಎಚ್ಚೆತ್ತೆ ಕುಳಿತುಕೊಂಡಿದ್ದೀರಾ? ತಲೆಬಿಸಿ ನೀವು ಚಿಂತೆ ಮಾಡ್ತಾ ಇದ್ದೀರಿ, ಯಾಕೆ ಅಂತ ನಾನು ಅರ್ಥ ಮಾಡ್ಕೊಂಡೆ ಮಾವ. ಯಾಕೆ ಅಳಿಯ, ದಿನ ಬೆಳಗಾದ್ರೂ ಹೋಗ್ತಾನೆ, ಸಂಜೆ ಮೇಲೆ ಮನೆಗೆ ಬರ್ತಾನೆ,
ಸುಮ್ಮನೆ ತಿರುಗಾಟ ಮಾಡ್ತಾನಲ್ಲ, ಮನೆಯಲ್ಲಿ ಹಾಯಾಗಿ ಕುಳಿತುಕೊಂಡ್ರೆ ನಾನೇನು ಊಟ ಹಾಕುವುದಿಲ್ಲ ಅಂತ ಹೇಳಿದ್ದೇನ? ಎಷ್ಟಕ್ಕೂ ತೊಂದರೆ ಇಲ್ಲ, ಆದ್ರೂ ಇವನು ತಿರುಗ್ತಾನೆ ಎನ್ನುವುದೇ ನಿಮ್ಮ ತಲೆಬಿಸಿ ಅಲ್ವಾ? ಅದು ನಿನ್ನ ಅನಿಸಿಕೆ ಅಷ್ಟೇ. ಅದಲ್ಲ ಅಂತ ಆದ್ರೆ ಏನಾದ್ರೂ ಪಿತ್ತ ಪ್ರಕೋಪವೇ ಮಾವ? ಯಾವುದು ಪಿತ್ತ ಪ್ರಕೋಪವೇ? ಪಿತ್ತ ಪ್ರಕೋಪ. ಸರಿ ಮಾಡಿ ಹೇಳಿ, ಇನ್ನಾದ್ರೂ ಕಲೀರಿ ಮಾವ. ಓ, ನಾನು ಕಲಿಬೇಕಾ? ನೀರು ಕಲಿಯುದ ಅಲ್ಲ ನಾನು ಹೇಳುದಾಗೆ. ಅದಲ್ಲ, ಸುಮ್ಮನೆ ಹೀಗೆ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ ಮಾವ. ಏನ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಪಿಸಿ ಫಲವಿಲ್ಲ ಮಾವ. ಏನದು? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಪಿಸಿ ಫಲವಿಲ್ಲ. ಇಷ್ಟು ಹೆಚ್ಚಿಗಾಯ್ತು ಇಟ್ಕೊಳ್ಳಿ. ಚಿಂತಿಸಿ ಫಲವಿಲ್ಲ. ಹಾಗ ನಿಮ್ಮ ಚಿಂತೆಗೆ ಕಾರಣ ಏನು ಹೇಳಿ ನೋಡೋಣ. ನಾನಿದ್ದೇನೆ ಅಳಿಯ. ಅಳಿಯ ಬೆನ್ನು ಹೊರದ ಭಾರ ಹೊತ್ತು ಬಳಲಿ ಬಾಗಿದೆ, ಇನ್ನು ಅನುಜಯರ ವಿವಾಹ ಸಾಲವೇ ಎಲ್ಲೋ ಇವೆ ನೆನಲೋ ನಿನ್ನೊಳಿ ಏನಿದೆ ಈಗ ನಿನ್ನೊಳಿ ಏನಿದೆ ಎಲ್ಲ ಕಾಯ ಏನು ತಿವುದು ದಾರಿ ಏನಿದೆ ಎಲ್ಲ ಕಾಯ ಏನು ತಿವುದು ದಾರಿ ಏನಿದೆ ಬೆಟ್ಟು ಹೊಡೆದ ಭಾರ ಮತ್ತು ಬಳಿವಾಗಿದೆ. ಶಿವ ಮಾವ, ಇವತ್ತಾದ್ರೂ ಕೇಳಿದೆಯಲ್ಲ ನಮಗೆ ಏನು ಚಿಂತೆ ಅಂತ. ಹೌದು ಮಾವ, ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ನಾನು ಹೇಳೋದು ಅಳಿಯ? ಅಲ್ಲವೇ ಚಿಂತೆ. ಹೌದು, ತಲೆಬಿಸಿ. ಹೌದು. ಏನ್ ಮಾವ, ಬೇರೆ ಯಾವ ವಿಷಯವಾಗಿ ತಲೆಬಿಸಿ ಅಲ್ಲಪ್ಪ. ಹೊತ್ತೆ 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 ಎಷ್ಟು ಹೊರದು ಮಗು. ಏನು ಹೊತ್ತರಿ ಹೇಳಿ? ಹೊತ್ತದ್ದು ಯಾವುದು? ಹೊಣೆಗಾರಿಕೆ. ನನ್ನ ಅಕ್ಕಂದಿರಿಗೆ ತಂಗಿಯಂದಿರಿಗೆ ಮದುವೆ ಮಾಡಿಸ್ಬೇಕಿದ್ರೆ ಎಷ್ಟು ಸಾಲ ಮಾಡಿದೆ, ಎಷ್ಟು ಸಾಲ ಮಾಡಿದೆ. ಆ ಸಾಲ ಬೇರೆಯೇ ಇದೆ. ಸಮಸ್ಯೆ ಇಲ್ಲಲ್ಲ, ಸಾಲ ಬೇರಿದೆ. ನಿಮ್ ಒಟ್ಟಿಗಿದ್ರೆ ಸಮಸ್ಯೆ ಇತ್ತು. ಅವ್ರಿಗೆ ಕೊಡ್ಬೇಕಾದ್ರೆ ಕೊಡ್ಬೇಕಾದ ಅಗತ್ಯ ಇಲ್ಲ ಮಾವ. ನಾನು ಹೇಳ್ತೇನೆ, ಇನ್ನೂ ಸಾಲ ತಕೊಳ್ಳಿ. ನಿಮಗೆ ಕೊನೆ ಮಟ್ಟ ಎಷ್ಟರವರೆ ತಕೊಳ್ಳಿಕ್ಕಾಗ್ತದೆ ತಕೊಳ್ಳಿ. ಖರ್ಚು ಮಾಡ್ಲಿಕ್ಕಾಗದೆ ಹೋದ್ರೆ ನನ್ನ ಹತ್ರ ಕೊಡಿ. ಅವ್ರು ಬಂದು ಕೇಳಿದ್ರೆ ನಾನಿಲ್ವಾ? ಎಂದ್ರೆ ಆ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಗೊತ್ತಾ? ಹಾಗೂ ನಿಮ್ಮ ಒಣಗಿದ ಒಂದು ದೇಹ ಉಂಟಲ್ಲ ಮಾವ, ನಿಮ್ಮ ಎದೆ ಅನುಕೂಲವೇ ಉಂಟು. ಅವರು ಬಂದಾಗ ಅಂಗಿಯನ್ನು ಹೀಗೆ ಅಗಲಪಡಿಸಿಕೊಂಡು ಅವರಲ್ಲಿ ಹೇಳಬೇಕು, ಕಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ಚಂಡ ವ್ಯಾಘ್ರವಿದ ನೀವಿದೆಲ್ಲವ ಉಂಡು ಸಂತಸದಿಂದಿರಿ. ಈ ಮಾತನ್ನು ನೀವು ಹೇಳಿದ್ರೆ ನಿಮ್ಮ ಈ ಒಣ ಎದೆ ಅವ್ರು ನೋಡಿದ್ರೆ ಆ ಪಾಪ ಯಾಕೆಂತ ಅವರಷ್ಟಕ್ಕೆ ಹೋಗ್ತಾರೆ. ಹೇಗೂ ನಿಮ್ಗೆ ತಲೆಬಿಸಿ ಇಲ್ಲಲ್ಲ. ಅಂತೂ ಸಾಲ ತಗೊಂಡವರಿಗೆ ಹಿಂತಿರುಗಿ ಕೊಡಬಾರ್ದು ಎಂಬುದಾಗಿ ಹೇಳುವುದಲ್ಲ ಬಿಡಿ. ಅದು ಒಂದಲ್ಲ ಒಂದು ದಿವಸ ಹಿಂದೆ ಕೊಡ್ಬೇಕಂತ ಇದ್ದೇನೆ. ಅದೊಂದು ಸಾಲ ಹಾಗಾಯ್ತಲ್ಲ. ಆಮೇಲೆ ನೋಡ, ನನ್ನ ಮಗಳು ಸೀತಾ, ಅವಳಿಗೆ ಒಂದು ಮದುವೆ ಮಾಡಿಸ್ಬೇಕಂತ ಉಂಟು. ಮಾಡಿಸ್ಬೇಕಪ್ಪ. ಯಾರಿಗೆ ಕೊಡುದು? ನೀನು ನೋಡಿ, ಬೇರೆ ಯಾರಿಗೂ ಕೊಡುದಲ್ಲ. ಇದ್ದಾನಲ್ಲ ಮನೆಯಲ್ಲಿ. ಯಾರ ಮಾವ? ಅಳಿಯ ಶಿವ, ನೀನೇ. ನಿನಗೆ ಮದುವೆ ಮಾಡಿಸುವಂತ ಇತ್ತು, ಆದ್ರೆ ನಿನ್ನಲ್ಲಿ ಏನುಂಟು ಮಾವ? ಮರ್ಯಾದೆ ಪ್ರಶ್ನೆ ಉಂಟದು. ಹೆಣ್ಣು ಕೊಡುವ ಮಾವನಾದಂತ ನೀವೇ ಏನುಂಟು ಅಂತ ಕೇಳಿದ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಆದ್ರೆ ನಿನಗೆ ಏನು ಒಂದಾದ್ರೂ ಉದ್ಯೋಗ ಉಂಟೇನೋ? ಅಷ್ಟೇ, ಒಂದು ವೇಳೆ ನನ್ನ ಮಗಳನ್ನು ಕೊಟ್ರೆ ನೀನು ಅವಳನ್ನು ಸಾಕುವುದು ಹೇಗೆ? ಮಗಳನ್ನು ಮದುವೆಯಾಗಿ ಏನ್ ಮಾಡ್ಬೇಕು ಎನ್ನುವುದು ಕುರಿತಾಗಿ ವಿಚಾರ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಲೋಕದಲ್ಲಿ ಎಲ್ಲರೂ ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡುವುದೇ. ಮೊಮ್ಮಕ್ಕಳನ್ನು ಕಾಣುವಂತಹ ಭಾಗ್ಯ ನಿಮ್ಗೆ ನಾನು ಕರುಣಿಸಿ ಕೊಡ್ತೇನೆ. ಆ ಔದಾರ್ಯ ನನ್ನಲ್ಲುಂಟು ಮಾವ. ಇನ್ನೊಂದು ಮಾತು ಹೇಳ್ತೇನೆ ಕೇಳಿ. ಏನಪ್ಪ? ಅವಳಿಗೂ ನನ್ನ ಮೇಲೆ ಸಾಕಷ್ಟು ಪ್ರೀತಿ ಉಂಟು, ಅದನ್ನು ನಾನು ಗುರುತಿಸಿದ್ದೇನೆ. ಹಾಗಂತ ನೀವು ತಲೆಬಿಸಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ನೀವು ಎಷ್ಟು ಕಾಲ ಇರ್ತೀರಿ ಸುಮ್ಮನೆ ಚಿಂತೆ ಮಾಡಿ ಏನು ಪ್ರಯೋಜನ? ಬೇಗ ಒಂದು ಮದುವೆ ಮಾಡಿ ಆಮೇಲೆ ನಾನು ಹೊರತ ನೋಡಿ. ಹೌದೇನು? ಬರಿ ಮಾತಿದ ಪಲ್ಲೆ, ಬರಿ ಮಾತಿದ ಪಲ್ಲೆ, ನಿನ್ನಯ ಕಾಕರೆ ನಾನಲ್ಲ, ನಿನ್ನಯ ಕಾಕರೆ ನಾನಲ್ಲ. ಮಾವ, ನಿನ್ನ ಮಾತಿಗೆ ಮಗಳಾಗಿ ನನ್ನ ಮಗಳನ್ನು ಖಂಡಿತ ನಿನಗೆ ಮದುವೆ ಮಾಡಿಸಿಕೊಡುವುದಿಲ್ಲ.
ಹೋಗ್ಬೇಕಂತ ಉಂಟು. ನಿನಗೆ ಉದ್ಯೋಗ ಉಂಟಾ? ಉದ್ಯೋಗ ನಿನಗೆ ಸಿಗಬೇಕು, ಆಮೇಲೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಸಿ ಕೊಡ್ಬೇಕು, ಇಲ್ಲದ್ರೆ ಕೊಡುವುದೇ ಇಲ್ಲ ಮಾವ. ಮಾವ ಎನ್ನುವುದಾಗಿ ಸಲಿಗೆ ಕೊಟ್ಟು ಮಾತಾಡಿದ್ರೆ ಬಹಳ ಮಾತಾಡ್ತೀರಿ ಅಲ್ವಾ? ಅಳಿ ಎನ್ನುವಂತ ಒಂದು ಸ್ವಲ್ಪವೂ ನಿಮ್ಗೆ ಗೌರವ ಇಲ್ಲ. ನಿಮಗೆ ಏನು ಹೆಣ್ಣು ಕೊಡುವುದಿಲ್ವಾ? ಹೆಣ್ಣು ಕೊಡುವುದಿಲ್ವಾ? ನನಗೆ ಕೊಡದೆ ಹೋದ್ರೆ ಬೇಡ. ನಿಮ್ಮ ಮಗಳ ಕುತ್ತಿಗೆ ಕಲ್ಲು ಕಟ್ಟೆ ಹಾಳು ಬಾವಿಗೆ ಹಾಕಿ ಅಲ್ಲಿಗೂ ನಾ ಬಿಡ್ಲಿಕ್ಕಿಲ್ಲ, ಎತ್ಕೊಂಡೇ ಬರ್ತೇನೆ. ಯಾಕೆಂದ್ರೆ ನನ್ನ ಅಧಿಕಾರಕ್ಕೆ ಸಂಬಂಧಪಟ್ಟವಳು ಅವಳು. ಮಾವ ಒಂದು ಮಾತಂತೂ ನೆನ್ಪಿಟ್ಕೊಳ್ಳಿ, ಇವತ್ತೇ ನಾನು ಮನೆ ಬಿಟ್ಟೆ ಹೊರಟೆ, ಉದ್ಯೋಗ ಪಡ್ಕೊಂಡೆ, ಮತ್ತೆ ನಿಮ್ಮ ಮುಖ ಕಾಣುವುದು ನಾನು ಬರಲ್ಲ ಮಾವ. ನೀವು ಹೊರಟದ? ಹೌದು ಹೊರಡು. ಆದ್ರೆ ಮಾತ್ರ ನನಗೆ ಧೈರ್ಯ ಇಲ್ಲ, ಧೈರ್ಯ ಕೊಡ್ಬೇಕು. ನಿಮ್ಗೆ ಧೈರ್ಯ ನಿಮ್ಗೆ ಇಲ್ಲದೆ ಹೋದ್ರೆ ನಾನೇನು ಮಾಡ್ಲಿ ಮಾವ? ನೀನು ಕೊಡ್ಬೇಕು ಅಂದ್ರೆ ನಿಮಗೆ ಈ ಮಾತಿನ ಮೇಲೆ ಭರವಸೆ ಇಲ್ಲ ಅಲ್ವಾ? ಭರವಸೆ ಇಲ್ಲ ಮಾತಿ ಆಗಿದ್ದರೆ ಪ್ರತಿಜ್ಞೆಯನ್ನು ಕೇಳಿ, ನನಗೆ ಕೆಲಸ ಸಿಗುವವರೆಗೆ ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರ್ಲಿಕ್ಕಿಲ್ಲ, ಕೆಲಸ ಪಡ್ಕೊಂಡೇ ಬರ್ತೇನೆ. ಇದು ನನ್ನ ಆಣೆ, ನಿಮ್ಮ ಆಣೆ, ಸೂರ್ಯ ನಾರಾಯಣ ಆಣೆ. ಸೂರ್ಯ ನಾರಾಯಣ ಆಣೆ ಅವನದ್ದೇ ಆಣೆ. ಮಾವ ಹೊರಟೆ. ಆದ್ರೆ ಒಂದು ಮಾವ, ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ಗೆ ಏನಾಗ್ತದೆ ಅಂತ ಹೇಳಲಿಕ್ಕಿಲ್ಲ. ವಯಸ್ಸಾದವರು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿಮ್ಮಿಂದ ಕರೆ ಬಂತು ಅಂತಾದ್ರೆ, ಅಂದ್ರೆ ನೀವಾಗಿ ಕರೆಯಿಸ್ಕೊಂಡ್ರೆ ಆ ಮಧ್ಯದಲ್ಲಾದ್ರೂ ನಾನಾಗಿ ಬರ್ತೇನೆ. ಅಂತೂ ನಾನಾಗಿ ಕರೆಯಲು ನೀನು ಮನೆ ಒಳಗೆ ಪ್ರವೇಶ ಇಲ್ಲ, ಇಲ್ಲದೆ ಹೊರ ಬರುವುದಿಲ್ಲ. ನೆನಪಿಟ್ಟುಕೋ, ಇದು ಮಗಳ ಮುಖ ನೋಡ್ಕೊಂಡು ಒಂದು ಸಲ ಹೋಗಲ ನಡೆಯಲ್ಲ, ಅಗತ್ಯ ಇಲ್ಲ. ಹೊರಟೆ. ಸಭೆಯನ್ನು ಸೇರಿದೆ ಆ ಕ್ಷಣದಲ್ಲಿ ಒಬ್ಬ ಒಂದು ಪತ್ರವನ್ನು ತಂದುಕೊಟ್ಟ. ನನ್ನ ಆತ್ಮೀಯ ಸ್ನೇಹಿತನಾದಂತಹ ಪ್ರಚಂಡ ಕೀರ್ತಿ ನನಗೆ ಬರೆದಿರುವಂತಹ ಪತ್ರ, ನಮ್ಮ ಸೇನೆಯನ್ನೆಲ್ಲ ಒಡಗೂಡಿಕೊಂಡು ನಾಳೆ ದಿನ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಘೋಷಿಸಬೇಕು ಎನ್ನುವುದಾಗಿ ಬರೆದಿದ್ದಾನೆ. ಇಲ್ಲ ಸ್ವಲ್ಪ ಅನುಮಾನಕ್ಕೆ ಎಡೆಯಾದದ್ದು, ಸಾವಂತರಾಗಿ ಕಪ್ಪವನ್ನು ಒಪ್ಪಿಸುತ್ತಿದ್ದಂತ ನನ್ನನ್ನು ಮತ್ತೆ ಯುದ್ಧಕ್ಕೆ ಯಾಕೆ ಆಹ್ವಾನಿಸಿದ? ಬಹುಶಃ ನನ್ನ ಮಿತ್ರನೇ ಆವ ಕಾರ್ಯ ಸಾಧನೆ ಇರಬೇಕು. ನನ್ನೆಲ್ಲ ಸೇನೆಯನ್ನು ಒಡಗೂಡಿಕೊಂಡು ಕಳಿಂಗ ರಾಜ್ಯಕ್ಕೆ ಕೇಳ್ತಾ ಇದ್ದೇನೆ. ಪರಾತ್ರಿಯ ಕಾಲದಲ್ಲಿ ನಮ್ಮ ಸಾವಂತ ವರ್ಗವನಾದಂತಹ ಚಿತ್ರಸೇನ ಎನ್ನುವನು ಸೇನೆ ಕೂಡಿಕೊಂಡು ಅಭಿಯೋಗವನ್ನು ನಡೆಸಿದ್ದಾನಂತೆ. ರಾತ್ರಿ ನಿದ್ದೆ ಇರುವವರು ಯಾರು? ಕಳ್ಳರು ಬಿಟ್ರೆ ರಕ್ಕಸರು, ಅದು ಬಿಟ್ರೆ ಕಲಾವಿದರು. ವಿಷಯ ಸತ್ಯವಾದರೂ ವ್ಯತ್ಯಾಸ ಇದೆ. ಕಲಾವಿದರು ನಿದ್ರೆಗೆಟ್ಟರು ತಮ್ಮ ದೈಹಿಕವಾದಂತಹ ಶ್ರಮವನ್ನು ಮರೆತು ಜನರಿಗೆ ಬುಧವನ್ನು ನೀಡ್ತಾರೆ. ಅವನು ಹೇಳಿದವರು ಏನ್ ಮಾಡ್ತಾರೆ? ಇನ್ನೊಬ್ರು ಮನೆ ಹಾಳು ಮಾಡ್ತಾರೆ. ಚಿತ್ರ ಸೇನ ಏನ್ ಮಾಡ್ಬೇಕು ಹೇಳಿ? ಚಕ್ರವರ್ತಿ ಇದುವರೆಗೂ ನಮ್ಮ ಪಾಲಿಗೆ ಸಾಮಂತರಾಗಿ ಕಪ್ಪಗಾಣಿಕೆಗಳನ್ನು ಕೊಡ್ತಾ ಇದ್ದವರು, ನಮ್ಮ ಚಕ್ರವರ್ತಿ ಪೀಠವನ್ನು ಒಪ್ಪಿಕೊಂಡವರು, ಈಗ ಒಮ್ಮಿಂದೊಮ್ಮೆಲೆ ಈ ರೀತಿಯಾಗಿ ದಾಳಿಯನ್ನೆಕ್ಕಿದ್ದಾನೆ ಅಂತಾದ್ರೆ ನಮ್ಮ ಪರಾಕ್ರಮಕ್ಕೆ ಇದು ಪಂಥಾಹ್ವಾನ. ಪ್ರಚಂಡ ಕೀರ್ತಿ ಆಹ್ವಾನಿಸಿದೆಯಲ್ಲ ಯುದ್ಧಕ್ಕೆ, ಬಂದಿದ್ದೇನೆ ಮಾಡಿ ಯುದ್ಧ ನೋಡೋಣ. ಯಾರು ನೀನ? ಚಿತ್ರಸೇನ. ನಾಳೆ ತಿಳಿದವರು ಹೇಳ್ತಾರೆ ಮಾನವರ ಬಗ್ಗೆ, ಗೋಮುಖ ವ್ಯಾಘ್ರಗಳು, ಬೂದಿ ಮುಚ್ಚಿದ ಕೆಂಡ, ಸ್ವಾಗೆ ಮುಚ್ಚಿದ ಹೊಂಡ ಅಂತ. ಅದಕ್ಕೆ ಸರಿಯಾದ ಅರ್ಥ ಬರುವುದು ನಿನ್ನಂತವರ ಕಾರಣದಿಂದ. ನಿನ್ನ ಪರಿಚಯ ಏನು? ಇದು ಪ್ರಥಮ ಅಲ್ಲವೋ? ಪ್ರತಿ ವರ್ಷವೂ ನಮ್ಮ ಚಕ್ರವರ್ತಿ ಪೀಠವನ್ನು ಒಪ್ಪಿಕೊಂಡಂತಹ ನೀನು ತಲೆಹೊರೆಯಲ್ಲಿಯೇ ಕಪ್ಪಗಾಣಿಕೆಯನ್ನು ಹೊತ್ತು ತಂದು ನಮ್ಮ ತೀರ್ಥರೂಪರ ಕಾಲಡಿಯಲ್ಲಿ ಇಟ್ಟು ಈ ಹಸಾರವೆಂದು ಬದುಕುತ್ತಿದ್ದಂತಹ ನೀನಿಂದು ಮಾರ್ಮಲಿಟ್ಟು ಯುದ್ಧವನ್ನು ಘೋಷಿಸ್ತೀಯ ಅಂತಾದ್ರೆ ಅದು ರಾತ್ರಿಯ ಕಾಲದಲ್ಲಿ ಏನು ನಿನಗೆ ಅರಸಿದ ಅನಿವೇಕವ? ವಿಜಯೇಂದ್ರ ಉರುಳುತ್ತಿರುವ ಕಾಲಚಕ್ರ ಇದು. ಯಾವತ್ತು ಈ ಪ್ರಪಂಚದಲ್ಲಿ ಇದ್ದದ್ದಿದ್ದ ಹಾಗೆ ಇರುವುದೇ ಇಲ್ಲ. ಆವತ್ತು ನಾನು ಸೋತದ್ದವರು, ನಿಮಗೆ ಶರಣಾದದ್ದವರು. ತಕ್ಕ ಪಾಠ ಕಲಿಸುವುದಕ್ಕೆ ಸರಿಯಾಗಿ ಸೇನೆಯನ್ನು ವೃದ್ಧಿಸಿಕೊಂಡು ಬಂದಿದ್ದೇನೆ. ಸಾಮರ್ಥ್ಯ ಇದ್ರೆ ಇವತ್ತು ಯುದ್ಧ ಮಾಡಿ ಸಾಮಂತನಾದನನ್ನು ಜಯಿಸಿರೋಣ. ಯಾರು ಹಿಂದಿನಿಂದ ಮಾಡಬಿಟ್ರು? ಯಾರು ಅಮ್ಮ?
ಏನ್ ಮಾಡೋದು ರಾಜವೈದ್ಯರ ಇದ್ದಾನೆ. ಮೋಸ ಮೋಸ ಎಲ್ಲಿ ಏನ ಯಾರ ಏನ್ ನನಕ್ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ತಾಗಿ ಹೋಗಿದೆ, ಏನು ಮಾಡ್ಲಿಕ್ಕಿಲ್ಲ. ಯುವರಾಜರಿಗೆ ಬಾಣ ಬಿಡ್ತಾರಂತ ನನಗೆ ಗೊತ್ತಿದ್ದದಿದ್ರೆ ನಾನು ತಡೆಯೋದು ಇಲ್ವಾಗಿತ್ತ? ಯಾರ ಬಿಟ್ಟದ್ದು? ಯಾರಲ್ಲ, ನೀವೇ ಬಿಟ್ಟದ್ದು, ನಾನೇ ನೋಡಿದ್ದೇನೆ. ತಲಹಾಳಾಗಿದ್ದೇನೆ. ನಿಮ್ಮದೆಲ್ಲ ಮೋಸ ಹೇಳೋದಕ್ಕೂ ಸಾಕ್ಷಿ ಉಂಟು. ಏನು ಲೇಖನ ಕೊಟ್ಟು ಕಳಿಸಿದ್ ನೀವು ನನ್ನಿಂದ? ಹೌದೌದು. ಈ ಚಿತ್ತೂರು ಸಿನ್ನಿಗೆ ಸರಿಯೋ? ಅದೇ ಗಿರಿನಗರದ ದೊರೆ ಈ ಚಿತ್ರಸೇನಿಗೆ ಕಳಿಸ್ಕೊಟ್ಟದ್ ನೀವೇ ಅಲ್ವಾ? ನಾನೇ ಕೊಟ್ಟದ್ದು. ನಾನ್ ನಿಮ್ಮಲ್ಲಿ ಕೆಲಸ ಕೇಳಿದಾಗ ಪರೀಕ್ಷೆಯಲ್ಲಿ ನೀನ್ ಗೆಲ್ಲಬೇಕು ಅಂತ ಹೇಳಿ ಕಳಿಸಿದ್ ನೀವು. ಪತ್ರ ಯಾರಿಗೂ ಕಾಣಿಸಬಾರದು ಅಂತ ನಾನು ಯಾರಿಗೂ ಕಾಣಿಸ್ತೇನೆ ತೆಗೆದುಕೊಂಡು ಕೊಟ್ಟಿದ್ದೇನೆ. ನಿಮ್ಮ ಮಿತ್ರ ಹೌದಾ ರವ ಇಲ್ಲಿ ಯುದ್ಧಕ್ಕೆ ಬಂದದ್ದು ಯಾಕೆ? ಬಂದು ನೀವಿಬ್ರು ಇವು ಕಣಸನ್ನೇ ಬಾಯಸನ್ನೇ ಮಾಡ್ಕೊಳ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ. ಮೇಲಾಗಿ ನಮ್ಮ ದೇಶದ ಯುವರಾಜನಿಗೆ ನಮ್ಮ ಪಕ್ಷದಿಂದ ಬಂದ ನೀವೇ ಹಿಂದಿನಿಂದ ಬಾಣ ಹೊಡೆದದ್ದನ್ನು ನಾನೇ ನೋಡಿದ್ದೇನೆ. ನಾನೀಗ ಊರ್ ತುಂಬಾ ಹೇಳ್ತೇನೆ. ಈಗ ಇಲ್ಲ, ನಾನು ಬಾಣ ಹೊಡೆದದ್ದಲ್ಲ, ಯಾರೋ ಬಾಣ ಹೊಡೆದದ್ದನ್ನು ನಾನು ತಡೆದದ್ದು. ಆಗ ಹೋಗಿ ನೋಡಿದ್ದು ನಾನು. ಸರಿ ನೋಡಿದ್ದೇನೆ, ಹೊಡೆದದ್ದು ನೀವೇ, ಬಾಣ ಕಿತ್ತು ತೆಗೆದದ್ದು ನೀವೇ. ಖಂಡಿತ ನೀನ್ ನೋಡಿದ್ದ? ಹೌದಾ? ಹೌದು. ಬಾಣ ಬಿಟ್ಟದ್ದು ಯಾರು? ನೀವೇ. ಖಂಡಿತ ಹೌದು ನಾನೇ. ಮತ್ತೆ ಯಾಕಿಂತ ದ್ರೋಹ ಮಾಡಿದ್ರಿ? ನಿನಗೆ ಕೆಲಸ ಬೇಕೋ ಬೇಡೋ? ಕೆಲಸ ಬೇಕು. ಆ ದಿವಸವೂ ಹೇಳಿದ್ದೇನೆ, ಕೆಲಸ ಬೇಕು ಅಂತಾದ್ರೆ ಬಾಯಿ ಮುಚ್ಚಿಕೊಂಡು ಹೋಗು. ನಿನ್ನ ಕೆಲಸ ಕೊಡಿಸಬೇಕು ಅಂತಲೇ ನಾನು ಅವ್ರಿಗೆ ಬಾಣ ಬಿಟ್ಟದ್ದು. ಹೆಟ್ಟ ನಿನ್ನ ಗೊತ್ತಾಗೋದಿಲ್ಲ ರಾಜಕೀಯ ಇದು. ಇದು ನನಗೆ ಮೊದಲೇ ಗೊತ್ತಿರಲಿಲ್ಲ. ಮೊದಲೇ ಗೊತ್ತದ್ದಿದ್ರೆ ನೀನ್ ಹೀಗಿರ್ತಿದ್ಯ? ಒಂದು ಕೆಲಸ ಮಾಡಿ, ಹಾಗಿದ್ರೆ ಯಾರಿಗೂ ಬಾಣ ಬಿಡಿ, ನನ್ನ ಕೆಲಸ ತೆಗಿಬೇಕು. ಕೆಲಸ ಕೊಡಿ. ಬೇಕಿದ್ರೆ ಚಿತ್ತೂರು ಸಿನ್ನಿಗೆ ಬಿಡಿ. ಹೇಗೆ ಬಿಟ್ಟರೆ ನನ್ನ ಸಾಯಿರಿಲ್ವ? ನಾನು ಆಯ್ದೀನಿ ಸತ್ತ. ಮಿತ್ರ ಚಿತ್ರಸೇನ, ಬಹಳ ಉಪಕಾರ ಮಾಡಿದ್ದೀಯ. ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆ. ದೇಹಕ್ಕೆ ಕೊಟ್ಟ ಬೆಲೆ. ಧನ್ಯವಾದ. ಅಬ್ಬಾ, ಏನ್ ಮಾಡೋಣ? ಆ ರೀತಿಯಾಗಿ ಯುವರಾಜರಿಗೆ ನಾನೇ ಬಾಣ ಬಿಟ್ಟದ್ದು. ಶಿವನಿಗೆ ಒದ್ದು ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಾಗಲಿಲ್ಲ. ಆದರೂ ಮಹಾರಾಜರಲ್ಲಿಗೆ ಬಂದಾಗ ಸತ್ಯ ವಿಚಾರವನ್ನು ಮರೆಮಾಚಿದೆ. ಯಾರೋ ಬಾಣ ಬಿಟ್ಟದ್ದು, ಯುವರಾಜರನ್ನು ಉಳಿಸಿದವ ನಾನು ಅಂತ ಸಂತೋಷದಿಂದ ಒಪ್ಪಿದ ಮಹಾರಾಜರು ಇಲ್ಲಿಯ ಮಂತ್ರಿ ಪೀಠವನ್ನು ನಾನು ಕೊಡಬೇಕು ಅಂತ ಮುಂದಾದ್ರು. ಆ ಪಾಪಿ ವೃದ್ಧ ಮಂತ್ರಿಯೊಬ್ಬ ತಡೆದನಲ್ಲ, ಯಾವ ಕಾರಣಕ್ಕೂ ಈ ಮಂತ್ರಿ ಪದವಿಯನ್ನು ಇವನಿಗೆ ಕೊಡಬಾರದು. ನಾನು ಮೊದಲಿನಿಂದಲೂ ಗಮನಿಸ್ತಾ ಇದ್ದೇನೆ, ಆ ಸ್ಥಾನದಲ್ಲಿ ಕುಳಿತಾಗ ಅವನಿಗೆ ನನ್ನ ಕುರಿತಾಗಿ ಯಾಕೋ ಬೇಡದೇ ಇರುವಂತ ಅಭಿಪ್ರಾಯ ಉಂಟು. ಅದಲ್ಲ, ನಾನು ಸಾಗುವ ದಾರಿಯನ್ನ ಅವ ತಡೆಯುತ್ತಾನೋ ಏನು? ನಾನು ಯೋಚಿಸಿದ್ರೂ ಒಂದಾಗುವುದು, ಇಲ್ಲಿ ಆಗುತ್ತಾ ಇರುವುದು ಬೇರೊಂದು. ಎಂತಾದರೂ ಸರಿ, ಈ ಸಾಮ್ರಾಜ್ಯ ನನ್ನ ವಶ ಆಗಬೇಕು. ಏನು ಮಾಡ್ಲಿ? ಅಯ್ಯೋ ಮಿತ್ರ, ಪುಂಡಕೀರ್ತಿ! ಓಹೋ ಶಿವು, ನೀವು ನಗರ ಬಿಡಿ. ನೀವು ಪುಂಡಕೀರ್ತಿ ಅಲ್ಲ, ಪ್ರಚಂಡ ಕೀರ್ತಿ ಅಂತ ಹೇಳ ಸಹಾಯ. ಅದು ಯಾವ್ದಾದ್ರು ಒಂದು ಕೀರ್ತಿ ಸುಖದಾಯ ಇರಲಿ, ನಿಮ್ ಹೆಸರು ತಗೊಂಡೇನ್ ಮಾಡೋದು? ನೀನು ಇಷ್ಟೊತ್ತಿಗೆ ಯಾಕೆ ಬಂದ ಇಲ್ಲಿ? ಅಲ್ಲ, ನೀವು ನನ್ನ ಕೆಲಸ ಕೊಡ್ತೇನೆ ಅಂತ ಹೇಳಿದ್ದಲ್ವ? ಕೆಲಸ ನಾನು ಹೇಳಿದಾಗ ಎಲ್ಲ ಮಾಡಿದ್ದೇನೆ, ಇನ್ನೂ ಕೆಲಸ ಕೊಡ್ಲಿಲ್ಲಲ್ಲ ನೀವು. ಕೆಲಸ ಕೊಡ್ತೇನಯ್ಯ, ಕೆಲಸ ಕೊಡುವುದಕ್ಕೆ ನಿನಗೆ ಮನಸ್ಸುಂಟ ಇಲ್ವ? ಮನಸ್ಸು ಯಾವತ್ತೂ ಉಂಟು ನನಗೆ. ಉಂಟಾ? ಮನಸ್ಸೇ ಮಾಸವಿದೆ, ಮನಸ್ಸೇ ಮಾಸವಿದೆ, ಸುಮತಿಯ ಮನದಲ್ಲಿ ಭೇದವಿದೆ, ಸುಮತಿಯ ಮನದಲ್ಲಿ ಭೇದವಿದೆ. ಎನಿಸದೆ ಭೀತಿಯ ಕ್ಷಣವನ್ನು ಕಾಯುತ್ತಯೋ, ಎನಿಸದೆ ಭೀತಿಯ ಕ್ಷಣವನ್ನು ಕಾಯುತ್ತಯೋ, ಗಣಿಸದೆ ಇರಿಸಲು ಮನದಿರದಲ್ಲಿ ಎನಿಸಲು ಭೀತಿಯ ಕ್ಷಣವನ್ನು ಕಾಯುತ್ತ, ಗಣಿಸದೆ ಇರಿಯಲು ಮನದಿರದಲ್ಲಿ. ಏನು ನಿನಗೆ ಮನಸ್ಸುಂಟು ಅಂತ ಆದ್ರೆ ಮಾರ್ಗವನ್ನು ನಾನು ತೋರ್ಪಡಿಸ್ತೇನೆ. ಹೇಗೆ? ಅದು ಬಹಳ ದಿನದಿಂದ ಯೋಚಿಸಿದೆ ನಿನಗೆ ಕೆಲಸ ಕೊಡಿಸಬೇಕು ಅಂತ. ಆದ್ರೆ ಏನ್ ಮಾಡೋಣ? ತೊಂದ್ರೆ ಏನು? ತೊಂದ್ರೆ ಅಂದ್ರೆ ಈಗ ನನಗೆ ಬೇಕಾದ ಕೆಲಸ ಸಿಗದೆ ನಾನು ಒದ್ದಾಡ್ತಾ ಇದ್ದೇನೆ. ಹಾಗಿದ್ರೆ ನಾ ಬೇಡೋರಲ್ಲೇ ಬೇಡದಾಗಾಯ್ತು ಅಂತ? ಹಾಗಾಗ್ಲಿಲ್ಲ, ನೀನು ಬೇಡಿದ್ರೆ ನಿನಗೆ ಕೊಡುವಷ್ಟು ನನ್ನಲ್ಲಿ ಉಂಟು. ಯಾಕೆ ಹಾಗಾದದ್ದು? ಇಲ್ಲೊಬ್ಬ ವೃದ್ಧ ಮಂತ್ರಿ ಇದ್ದಾನೆ, ಸುಮತಿ ಅಂತ. ನಾವು ಮಾಡುವ ಎಲ್ಲಾ ಕಾರ್ಯದಲ್ಲಿಯೂ ಅಡ್ಡಗಾಲ ಹಾಕುವ ಆತ. ಒಂದು ಉಪಕಾರ ಮಾಡ್ತೀಯ? ಏನು? ಅಲ್ಲ, ಇದೊಂದು ಕೆಲಸ ನಿನ್ನಿಂದ ಆಗಲೇಬೇಕು. ಏನು ಹೇಳಿ? ಹೇಗಾದ್ರು ಆ ಸುಮತಿ ಒಬ್ಬನನ್ನೇ ಕಂಡಾಗ ಅವನನ್ನ ನೀನು ಕೊಂದು ಮುಗಿಸ್ಬೇಕು. ಕೊಲ್ಲುವುದ? ಯಾವುದೇ ಕಾರಣಕ್ಕೂ ಇದೊಂದು ಮಾತನ್ನು ಹೇಳಬೇಡಿ. ನಿಷ್ಕರುಣೆ ಹೊಡೆಯ ನಾಲಾಗಿನಯ್ಯ, ನಿಷ್ಕರುಣೆ ಹೊಡೆಯ ನಾಲಾಗಿನಯ್ಯ, ಇಡೆಯ ದೀಪ ತಾಲಿಸಿದರೆ ಎನ್ನ ತಾವು ಉಳಿಸುವನೇ ಬೇಡಿದರೆ. ಸ್ವಾಮಿ, ಇದೊಂದು ನಾನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕಿಲ್ಲ. ಯಾಕೆ? ನಾನು ಕೆಲಸ ಇಲ್ಲದೆ ಊರೂರಲ್ಲೆಲ್ಲ ಸುತ್ತಿದ್ದೇನೆ ಕೆಲಸಕ್ಕಾಗಿ. ಕೆಲಸ ಇಲ್ಲದೆ ಇರಬಹುದು, ಆದ್ರೆ ಮನುಷ್ಯತ್ವ ಇಲ್ಲದೆ ಹೋದವ ನಾನಲ್ಲ. ಅದಲ್ಲ, ಯಾಕೆಂದ್ರೆ ನನ್ನ ಮಾವ ಒಂದು ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮಗನ ಅನ್ಯಾಯದ ದಾರಿ ತುಳಿಬೇಡ. ಮಾಡಬಾರ್ದು. ಹಾಗಾಗಿ ಅಲ್ವಾ ಯಾರಲ್ಲೂ ಕೆಲಸ ಕೇಳಕ್ಕೂ ಹೋಗದೆ ದುದ್ದದ್ದು ನಾನು. ಪರರ ಹಂಗಲಿ ಗೆಲುವ ನೈಕರಣ ಅಂತ ಸುಮ್ಮನೆ ಕೂತದ್ದು ನಾನು. ಆದ್ರೆ ಇವತ್ತು ಆ ರೀತಿ ಇದ್ರೆ ಆಗುದಿಲ್ಲ ಅಂತ ಅನಿಸೇ ನಿಮ್ಮ ಮಲ್ಲಿಗೆ ಬಂದದ್ದು. ನಿಮ್ಗೆ ಕೈ ಮುಗಿಬಿಡ್ತೇನೆ. ಏನು ಕೊಲೆ ಮಾತ್ರ ನಾನು ಮಾಡುದಿಲ್ಲ, ಮಾತಿದ್ರೆ ಕೆಲಸ ಕೊಡಿ ನೀವು. ಇನ್ನ ಬೋಳ್ತಾಳೆ. ಯಾಕೆ? ಏನಾಗಿದೆಯೋ ನಿನಗೆ? ಏನು
ಅನ್ಯಾಯ ಅಂತ ಆಗುವುದಿಲ್ಲ. ಯಾವುದು ನಮಗೆ ಧರ್ಮ ಅಂತ ಅನ್ನಿಸ್ತದೋ ಅದನ್ನು ಮೊದಲು ಮಾಡಬೇಕು. ಈಗ ಹೇಳಿದ್ನಲ್ಲ, ಆ ಮಂತ್ರಿ ಬದುಕಿದ ಅಂತಾದ್ರೆ ಖಂಡಿತ ನಮಗೆ ಒಳ್ಳೆಯದಾಗುವುದಕ್ಕಿಲ್ಲ. ಇನ್ನು ಮಂತ್ರಿಯನ್ನು ಕೊಂದು ಮುಗಿಸಿದೆ ಅಂತಾದ್ರೆ ನನಗೂ ನಿನಗೂ ಯೋಗ್ಯ ರೀತಿಯ ಬದುಕು ನಡೆಸಬಹುದು. ಇಷ್ಟು ಮಾಡಿದ್ರೆ ನಿನಗೇನು ಕೊಡ್ತೇನೆ ಗೊತ್ತಲ್ಲ? ಪಾಪ ಅಲ್ವ ಸ್ವಾಮಿ. ಪಾಪ ಅಂತ ಆಗುವುದಿಲ್ಲ, ಎಲ್ಲ ಒಳ್ಳೇದೇ ಆಗ್ತದೆ. ನೀನ್ ಈ ಮಂತ್ರಿಯನ್ನು ಕೊಂದು ಮುಗಿಸಿದೆ ಅಂತ ಆದ್ರೆ ನಿನಗೊಂದು ಇನ್ನೂ ಒಂದು ಸರಿಯಾದ ಉದಾಹರಣೆ ಕೊಡಬೇಕು. ಈ ನಾಗರಹಾವನ್ನು ನಾವು ಕಂಡಾಗ ಕೈ ಮುಗಿತೇವೆ, ಹಾಲನ್ನು ಎರೀತೇವೆ, ದೇವರು ಅಂತ ಪೂಜಿಸ್ತೇವೆ, ಎಲ್ಲಿಯಾದ್ರೂ ಕಚ್ಚುವುದಕ್ಕೆ ಅಂತ ಬಂದ್ರೆ ಬಡಿಕೊಳ್ತೇವೆ. ಹಾಗೆಯೇ ಈ ಮಂತ್ರಿ ಎನ್ನುವ ಒಬ್ಬ ನಾಗರಹಾವ ಇದ್ದ ಹಾಗೆ ಅವನಿಗೆ ಗೌರವ ಕೊಡಬಾರದು ಅಂತ ಅಲ್ಲ, ಆದ್ರೆ ನಮ್ಮ ಪಾಲಿಗೆ ಮುಳ್ಳಾಗಿ ಪರಿಣಮಿಸಿದ ಅವನನ್ನು ಮೊದಲು ಕೊಲ್ಲಬೇಕು. ಈ ಕೆಲಸವನ್ನು ನೀನು ಮಾಡಿ ಮುಗಿಸಿದೆ ಅಂತ ಆದ್ರೆ ನಿನಗೆಷ್ಟು ಪ್ರಯೋಜನ ಉಂಟು ಅಂತ ಕೇಳು. ಅಲ್ಲ, ಏನು ನಿನಗೊಂದು ಉಪ್ಪರಿಗೆಯ ಮನೆ, ಅದು ನಿನಗಾಗಿ ಅಲ್ಲೊಂದು ಕೋಣೆ, ಮತ್ತೆ ನಿನಗೊಂದು ಪಲ್ಲಂಗ ಮಲಗುವುದಕ್ಕೆ, ಆಮೇಲೆ ನೀನು ಆ ದಿವಸ ಹೇಳಿದ್ದೀಯಲ್ಲ ನಿನ್ನ ಮಾವನ ಮಗಳು ಸೀತಾ, ಅವಳು ಹೇಗೂ ಇದ್ದಾಳ, ಅವಳ ಜೊತೆಯಲ್ಲಿ ಸುಖವಾಗಿ ಇರುವುದಕ್ಕೆ ಮೇಲೊಂದು ತಿರುಗುವ ಯಂತ್ರ ನೀವು ಮಲಗುವಲ್ಲಿ. ಅದು ಬೇಡ, ತಲೆ ಬೀಳ್ತದೆ, ಅದು ಬೇಡ. ಅದೊಂದು ಬಾಳ ಹೆದರಿಕೆ, ನಿನ್ನ ತಲೆ ಸಮಸ್ಯೆ ಒಂದು ಇಷ್ಟವಾಗಿ ಮುಗಿಲಿಕ್ಕಿಲ್ಲ, ಅದು ತಲೆ ಇರುವವರೆಗೂ ನನಗೆ ಹೋಗ್ಲಿಕ್ಕಿಲ್ಲ, ತಲೆಯಲ್ಲಿ ಹೋದರೆ ಹೇಗೂ ಇಲ್ಲಲ್ಲ. ಹೌದೌದು, ಆದ್ರೆ ಈ ಕೆಲಸ ನೀನು ಮಾಡಿ ಮುಗಿಸಬೇಕು. ಮನೆ, ಒಬ್ಬರಿಗೆ ಮನೆ, ಇಬ್ಬರು ಬರುವಾಗ ಮಂಚ ಎಲ್ಲ ಕೊಡ್ತೀರಾ? ನನಗೆ ಬೇರೆ ಯಾವ ಆಸೆ ಇಲ್ಲ. ಆ ಉಪ್ಪರಿಗೆ ಮನೆಯಲ್ಲಿ ನೀನು, ಆ ಮಂಚದ ಮೇಲೆ ನೀನು, ನಿನ್ನ ಹೆಂಡತಿ, ನಾನು ಇರಬೇಕು ಅಂತ ನನ್ನ ಆಸೆ. ನಾನು ನಿನ್ನೆ ನನ್ನ ಹೆಂಡತಿ ಮತ್ತೆ ನೀವ ಹಾಗಲ್ವ? ಮನೆಯ ಬದಿಯಲ್ಲಿ ಒಂದು ಕಡೆ ನಾನು ಇರ್ತೇನೆ, ನೀವು ಕೋಣೆಯಲ್ಲಿ ಇರಬಹುದು. ಮಾತು ಹೇಳಿದ್ದು ಹೌದಲ್ಲ, ಮಾಡ್ತೇನೆ. ಸಮಸ್ಯೆ ಅಲ್ಲಿಗೆ ಮುಗಿಯುವುದಿಲ್ಲ. ಏನು? ನಾನು ಹೋಗ್ಕೊಂಡೆ ಅಂತ ಇಟ್ಕೊಳ್ಳಿ, ಯಾರಾದ್ರೂ ಬಂದು ಹಿಡಿದ್ರು, ಹಿಡಿ ಹೋಗಿ ಮಹಾರಾಜರ ಮುಂದೆ ಹೇಳ್ಕೊಂಡು ಹೋದ್ರು ಒಳ್ಳೆ, ಮಹಾರಾಜ ಸರಿಯಾಗಿ ನನ್ಗೆ ಹೊಡೆದ್ರು, ಹೊಡೆಯಲಿ ಹೊಡೆದ್ರು ಇಲ್ಲ, ನಾನು ಕೊಂದ್ರೆ ಕೊಂದ್ರೆ ಸತ್ರ ಆಯ್ತಲ್ಲ, ನಿಮ್ಮ ಅಪ್ಪನ ಗಂಟೆ ಏನು ಹೋಗ್ತದೆ? ಹಾಗಲ್ವ, ನಾನೇನು ಅಲ್ಲಿವರೆಗೆ ಕೈ ಕಟ್ಟು ಕುಳಿತುಕೊಳ್ತೇನೆ? ಹಾಗಲ್ಲ, ಈಗ ನೀನು ಅವನನ್ನು ಕೊಲ್ಲಬೇಕು. ಎಲ್ಲಿಯಾದ್ರೂ ಮಹಾರಾಜರಿಗೆ ವಿಚಾರ ಗೊತ್ತಾಯ್ತು ಅಂತಾದ್ರೆ ಅದನ್ನ ಬಂಧಿಸಿ ಎಳೆದೊಯ್ತಾರೆ. ನಾನು ಈಗ ಹೇಳುವುದನ್ನು ನೀನು ಸರಿಯಾಗಿ ನೆನಪಿಟ್ಟುಕೋ. ಏನು? ನಿನ್ನ ಕಿವಿಯಲ್ಲಿ ಹೇಳ್ತಾನೆ, ಈ ಕಡೆ ಬಾ. ಮಾತು ಮಾತೆ ಮಾತು ಮಾತೆ ಆಯ್ತು ನೋಡುವ. ನಾಡಿನ ರಾಜಮನೆತನದ ಶ್ರೇಯೋಭಿ ವೃದ್ಧಿಯನ್ನು ಬಯಸುವುದು ನನ್ನ ನಿತ್ಯ ಕರ್ತವ್ಯ. ಹಾಗೆ ರಾಜಕೀಯದಲ್ಲಿ ಭಾಗವಹಿಸುವ ನಾನು ಮಹಾಮಂತ್ರಿ ಎನಿಸಿಕೊಂಡಿದ್ದವ. ಆದರೆ ಏನು ಮಾಡೋಣ ಹೇಳಿ, ನಮ್ಮ ಮಹಾರಾಜರು ಬೆಳಗಿದ್ದನ್ನೆಲ್ಲ ಹಾಲು ಎಂದು ನಂಬಿದ್ದಾರೆ. ಇತ್ತೀಚಿನ ವಿದ್ಯಮಾನಗಳನ್ನೆಲ್ಲ ನೋಡುವಾಗ ಪ್ರಚಂಡ ಕೀರ್ತಿ ಎನ್ನುವ ಒಬ್ಬ ಬಂದು ಸೇರಿದ ಮೇಲೆ ಇಲ್ಲಿ ಯಾಕೋ ಅವನ ವಿನಯ ನಯ ವಿನಯ ಮತ್ತು ಅವನ ಚಲನ ವಲನ ಅವನ ವರ್ತನೆ ಇದನ್ನೆಲ್ಲ ಕಂಡಾಗ ನನಗೆ ಅವನ ಮೇಲೆ ಅನುಮಾನ ಬರ್ತಾ ಇದೆ. ಆದ್ರಿಂದ ಮಹಾರಾಜರಿಗೆ ನಾನು ಸೂಚಿಸ್ತಾ ಇದ್ದೇನೆ, ಆ ಕುರಿತಾಗಿ ನಾನು ಯೋಚಿಸ್ತಾ ಇದ್ದೇನೆ. ಏನು ಮಾಡಬೇಕು, ಏನು ಮಾಡಬೇಕು, ಆದಷ್ಟು ಬೇಗ ಅವನನ್ನು ಓಡಿಸಬೇಕು ಅನ್ನೋ ಪ್ರಯತ್ನ ಇದ್ದೇನೆ, ನಡೀತಾ ಇಲ್ಲ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇದೇ ಸಂದರ್ಭ ನಮ್ಮ ದೇಶದ ಮಹಾಮಂತ್ರಿಯನ್ನು ಕೊಂದಿದ್ಯಾ, ನಿನ್ನನ್ನು ಇಷ್ಟಕ್ಕೆ ಬಿಡುವುದಿಲ್ಲ, ಬಾ ಮಹಾರಾಜರೇ. ನಮ್ಮ ದೇಶದ ಮಹಾಮಂತ್ರಿಯನ್ನು ಈತ ಕೊಂದಿದ್ದಾನೆ, ಇದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ದರಿಂದ ಇಲ್ಲಿ ಅದನ್ನು ಕೆಳ ತಂದಿದ್ದೇನೆ, ಇವರನ್ನು ವಿಚಾರಿಸಿ. ನೀನು ಯಾರು, ಯಾಕೆ ನಮ್ಮ ಮಂತ್ರಿಯನ್ನು ಕೊಂದು ಮುಗಿಸಿದ್ದೀಯ ಹೇಳು, ಸತ್ಯ ಹೇಳು. ಪಡವೆ ಪಡವೆ ನಸೋ ನಗುತ್ತಲೇ ಬಿಸಿ ಪಡವೆ ಪನತಾನೀ ಮುಸಿ ಮುಸಿ ಅಳುತ ತಾನಳುತ ನನ್ನ ಹೆಂಡತಿಯ ಸೀರೆಯ ಸೀರೆಯಪ್ಪಿ ನಾನು ನಾನು ಯಾರು ಅಂತ ಗೊತ್ತಾಗಲಿಲ್ವ? ನಾನು ಭೀಮ, ನಿನ್ನ ಪಾಲಿನ ವೈರಿ. ನಾನು ಭೀಮನು ದುಶ್ಯಾಸನ, ನೀನು ತನ್ನ ತಮ್ಮ ಅಂತ ಗೊತ್ತಿಲ್ಲ, ಅನ್ಯಾಯವಾಗಿ ನಾನು ಕೊಂದು ಬಿಟ್ನಲ್ಲ,
ಅದು ನನ್ನ ಹೆಂಡತಿ ಸೀರೆ ಸುಳ್ಳಿ ಅನ್ನುವಂತ ಒಂದಿಷ್ಟ ಸಣ್ಣ ವಿಚಾರಕ್ಕಾಗಿ ನಿನ್ನ ನಾನು ಕೊಂದು ಬಿಟ್ಟನಲ್ಲೋ. ನಾನಿನ್ನು ಕೊಂದೆ, ನಾನಿನ್ನು ಕೊಂದೆ, ನೀ ಸತ್ತಿದ್ದೆ ಒಳ್ಳೇದಾಯ್ತು. ಯಾರು ಭೀಮ, ಯಾರು ಯಾರು ದುಶ್ಯಾಸನ, ಯಾರು ಯಾರನ್ನ ಬಂದವರು? ನೀನು, ನಾನು, ನೀನು ಜತರಾಷ್ಟ್ರ. ಏ ಮುದುಕ, ಕಣ್ಣಿಲ್ಲದೆ ಹೋದ್ರು ಕಿವಿಯಲ್ಲೇ ನೋಡ್ತೀಯಲ್ಲೋ ಪಾಪಿ. ನೀನ್ ಮಾತಾಡಿದ್ರೆ ಕುತ್ತಿಗೆ ಮುದ್ದೆ ಬಿಡ್ತೇನೆ ನಿನ್ನ. ಪ್ರಚಂಡ ಕೀರ್ತಿ ಮಹಾರಾಜರೇ. ಏನೋ ಇವನ ರಾಧ ಅಂತ ಅವನನ್ನು ನೋಡಿದ್ರೆ ಅರ್ಥ ಆಗುವುದಿಲ್ವೇ? ಹುಚ್ಚ ಅಂತ. ಹುಚ್ಚ? ಹೌದು, ಹುಚ್ಚ ಹೌದಾದ್ರು ಅಪರಾಧಿಯು ಹೌದಲ್ಲ? ಅಪರಾಧಿ. ನಮ್ಮ ವೃದ್ಧ ಮಂತ್ರಿಗಳನ್ನ ಕೊಂದವ ಈತ. ಹೌದು, ಹಾಗಂತ ಈ ಸಂದರ್ಭದಲ್ಲಿ ಇವನನ್ನು ಶಿಕ್ಷೆ ನೀಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ನ್ಯಾಯಸ್ಥಾನದಲ್ಲಿ ಹುಚ್ಚರಿಗೆಲ್ಲ ಶಿಕ್ಷೆ ಕೊಟ್ಟದ್ದಿಲ್ಲ. ಆದ್ರಿಂದ ಒಂದು ಕೆಲಸ ಮಾಡೋಣ, ಇವನನ್ನ ಗೃಹ ಬಂಧನದಲ್ಲಿ ಇರಿಸೋಣ. ಬಳಿಕ ಹುಚ್ಚು ಕಡಿಮೆ ಆದ್ರೆ ಬಿಟ್ರೆ ಪ್ರಯತ್ನಿಸಿದ್ರಾಯ್ತು. ಹಾಗಂತ ಇಲ್ಲಿಯೇ ಇರಿಸುವುದು ಬೇಡ. ಮತ್ತೆ ಈಗಾಗಲೇ ಯುವರಾಜರು ಸಹ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರದು. ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗ್ತೇನೆ. ನಾನು ನಿನ್ನ ಮಿತ್ರ. ಮಿತ್ರ ಶಿವ, ನಿಜವಾಗಿ ಇನ್ನು ಕೆಲವು ಹೊತ್ತಿದ್ದಿದ್ರೆ ನಟನೆ ಅಲ್ಲ, ನಿಜಕ್ಕೂ ನನಗೆ ಹುಚ್ಚಿಡಿದೊಟ್ಟಿತ್ತು. ನಾನು ಆ ಕಾರಣಕ್ಕೆ ಮಹಾರಾಜರನ್ನು ಬೇಗ ಆ ಕಡೆ ಕಳುಹಿಸಿದ್ದು. ಆದ್ರೆ ಒಂದು ಪುಣ್ಯ ಏನು, ನಾನೊಂದು ದೃಷ್ಟಿಯಲ್ಲಿ ಸತ್ತು ಬದುಕಿದ್ದೇನೆ. ಒಂದು ಲೆಕ್ಕದಲ್ಲಿ ವಿಚಾರ ಮಾಡುದ್ರೆ ನನಗೆ ಜೀವ ಇತ್ತವ ನೀನು. ಆದ್ರೆ ಈಗ ನಿನ್ನ ಕೈ ಮುಗಿದು ಬೇಡ್ಕೊಳ್ಳುವುದು ಇಷ್ಟೇ. ಏನು, ಯಾವುದೇ ಕಾರಣಕ್ಕೂ ಇನ್ನು ಕಾಯುವಂತ ಸಹನೆ ಇಲ್ಲ ನನಗೆ. ಅದಕ್ಕೆ ದಯವಿಟ್ಟು ಒಂದು ಕೆಲಸ ಕೊಟ್ಟು ಉಪಕಾರ ಮಾಡು. ನಿನ್ನನ್ನು ಹುಚ್ಚ ಅಂದ್ರೆ ಮತ್ತೇನು ಹೇಳುವುದು? ಯಾಕೋ ಈಗ ನಿನಗೆ ಎಲ್ಲಿಯಾದ್ರೂ ಕೆಲಸ ಕೊಡ್ಲಿಕ್ಕೆ ಉಂಟ ಮಹಾರಾಯ? ಅಲ್ಲ, ಏನ್ ತೊಂದ್ರೆ ಏನಂತಬೇಕಲ್ಲ ನಿನಗೀಗ. ನಾನು ಮಹಾರಾಜರಲ್ಲೇ ಹೇಳಿ ಕೆಲಸವನ್ನು ಕೊಡಿಸಿದೆ ಅಂತ ಆದ್ರೆ ಜನ ಸುಮ್ಮನೆ ಇರ್ತಾರ? ಯಾಕೆ, ಹುಚ್ಚರಿಗೆಲ್ಲ ಎಲ್ಲಿಯಾದ್ರೂ ಕೆಲಸ ಕೊಟ್ಟ ಉದಾಹರಣೆ ಉಂಟೇನು? ಅಲ್ಲ, ನಿನ್ನ ತರ ಹಾಳಾಗಿ ಎಷ್ಟು ದಿವಸ ಆಯ್ತು? ಯಾಕೆ, ನಾನು ಸರಿ ಇದ್ದೇನೆ ಅಂತ ನಿನ್ ಗೊತ್ತುಂಟ ಇಲ್ವಾ? ನೀನು ಸರಿ ಇದ್ದೀಯ ಎನ್ನುವುದು ನನಗೆ ಗೊತ್ತುಂಟು, ಆದ್ರೆ ಇಲ್ಲಿಯ ಪ್ರಜೆಗಳಿಗೆ ಗೊತ್ತಿಲ್ವಲ್ಲ. ಅಂದ್ರೆ ಆ ಸ್ಥಾನದಲ್ಲಿ ನೀನು ಹುಚ್ಚನಾಗಿ ಅಭಿನಯ ಮಾಡಿದ್ದೀಯ. ಅಭಿನಯ ಎನ್ನುವುದು ನನಗೆ ಮಾತ್ರ ಗೊತ್ತಿದ್ದದ್ದು. ಮಹಾರಾಜರಿಂದ ಪ್ರಜೆಗಳವರೆಗೆ ನೀನು ಹುಚ್ಚ ಅಂತ ಹೇಳಿದ್ದಾರೆ, ಒಪ್ಪಿದ್ದಾರೆ. ಆದ್ರಿಂದ ಈ ಒಂದು ಕೆಲಸ ಮಾಡೋಣ. ಈ ಕೆಲಸ ಕೊಡುವಾಗಿಲ್ಲ. ಸದ್ಯ ನಿನಗೆ ಈ ಒಂದು ವರ್ಷದೊಳಗೆಲ್ಲ ಕೆಲಸ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಪುಣ್ಯತ್ವ, ನನಗಿದು ಮೊದಲು ತಲೆಗೆ ಹೋಗಲಿಲ್ಲ. ನೀನು ಇದೆಲ್ಲ ಮೊದಲೇ ಯೋಚನೆ ಮಾಡಿದ್ಯಾ? ಅಲ್ಲ, ನನಗಿದೆಲ್ಲ ಈಗ ಅರ್ಥ ಆದದ್ದು. ಏನೇ ಇದ್ರು ನನ್ನ ಮನೆಯಲ್ಲೇ ನೀನಿರಬಹುದು, ಧರ್ಮದ ಊಟ ನಿನಗುಂಟು. ಆದ್ರಿಂದ ಆ ಬಳಿಕ ಒಂದು ನಾನು ಹೇಳ್ತೇನೆ ಮಹಾರಾಜರಿಗೆ. ಏನು, ಅವನಿಗೆ ಹುಚ್ಚು ಬಿಟ್ಟಿದೆ, ಕೆಲಸ ಕೊಡಿಸಬಹುದು ಎನ್ನುವುದಾಗಿ. ಈಗ ಹೋಗು. ಹೌದಾ? ಖಂಡಿತ. ಬೇಗ ಹುಚ್ಚು ಬಿಟ್ಟಿದೆ ಅಂತ ಮಾಡಿ ಕೆಲಸ ಕೊಡ್ತೀಯ? ಅದೇ ಕೆಲಸ ಕೊಡ್ಲಿಲ್ಲ ಅಂತ ಆದ್ರೆ ನನಗೂ ಮತ್ತೆ ಸಮಸ್ಯೆ ಇಲ್ಲ. ಏನು, ಹೇಗೂ ಒಂದು ಹುಚ್ಚಿನ ಅಭಿನಯ ನೀನು ಹೇಳಿಕೊಟ್ಟಿದ್ಯಲ್ಲ ದಾರಿ, ಕೊಲೆ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ. ಹೌದೌದು, ಮತ್ತೊಂದು ಕೊಲೆ ಮಾಡ್ಬೇಕಾಗ್ತದೆ. ಅಂದ್ರೆ ಬಹುಶಃ ಮಹಾರಾಜರು. ಅಲ್ಲಪ್ಪ, ಮತ್ತೆ ನನಗೆ ಯಾರು ಕೆಲಸ ಕೊಡ್ತೇನೆ ಅಂತ ಹೇಳಿದ್ದಾರೆ ವೃದ್ಧೆ ಅಲ್ವಾ. ಬರ್ತೇನೆ. ಇವ ನನ್ನನ್ನ ಕೊಲ್ಲುವುದ ಅಂತೂ ಎಣಿಸಿದ ಹಾಗೆ ಎಲ್ಲವೂ ಆಯಿತು. ವೃದ್ಧ ಮಂತ್ರಿಯನ್ನು ಕೊಲ್ಲಬೇಕೆನ್ನುವಂತ ನನ್ನ ನಿರೀಕ್ಷೆಯಂತೆ ಶಿವನನ್ನ ದಾಳವಾಗಿ ಉಪಯೋಗಿಸಿದೆ. ವೃದ್ಧ ಮಂತ್ರಿಯ ನಾನು ಯುವರಾಜ ಅವನನ್ನ ಮಿತ್ರನಾದರೇನಾಯ್ತು? ಅವ ನಪುಂಸಕನಾಗುವುದಕ್ಕೆ ಕಾರಣ ನಾನೇ. ಈಗಾಗಲೇ ಮಣಿಪುರದಲ್ಲೊಂದು ಸ್ವಯಂವರವಂತೆ ಲೇಖನ ಬರ್ತದೆ. ಯುವರಾಜನ ಪ್ರತಿಕ್ರಿಯೆ ಹೇಗೆ ನೋಡೋಣ ತೆರೆಯ ಮರೆಯಲ್ಲಿ. ಇದು ಮಣಿಪುರದಿಂದ ಬಂದ ಲೇಖನ. ಸರಿ ಸರಿ, ಏನ್ ಈ ಲೇಖನದ ಮತೀತಾರ್ಥ? ಓ, ಆತ ಸ್ವಯಂವರ ಏರ್ಪಡಿಸಿದ್ದಾನಂತೆ. ತನ್ನ ಮಗಳ ಸ್ವಯಂವರದಲ್ಲಿ ನಿನ್ನ ಮಗ ಪಾಲ್ಗೊಳ್ಳುವಂತೆ ಅವಕಾಶ ಮಾಡಿಕೊಡಬೇಕು ಅಂತ ಬರೆದಿದ್ದಾನೆ. ಅಯ್ಯೋ ವಿಧಿಯೇ, ನನ್ನ ಮಗನ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದ ನಾನು ಹೇಗೆ ಅವನನ್ನು ಅಲ್ಲಿ ಪಾಲ್ಗೊಳ್ಳುವರೆ ಕಳಿಸಿಕೊಡಲಿ? ಮುಂದೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿ ನಡೆಯಬೇಡವೇ? ಅಯ್ಯೋ, ಏನ್ ಮಾಡಲಪ್ಪ. ಅಪ್ಪ, ನಮಸ್ಕರಿಸಿಕೊಂಡೆ. ಏನಪ್ಪ ಇದು, ಏನನ್ನೋ ಯೋಚಿಸುತ್ತಾ ಕುಳಿತುಕೊಂಡಂತಿದೆ. ಏನೇ ಇದ್ದರೂ ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರಿಸುವ ಮಗ ನಾನಿದ್ದೇನೆ. ಹೇಳಿಯಪ್ಪ. ಮಗನೇ, ಗೌರವಕ್ಕೆ ತೊಡರು ಅಲ್ಲ ಅಲ್ಲ
ನನ್ನ ಮನಸ್ಥಿತಿಯನ್ನು ಅರಿತುಕೊಳ್ಳಬೇಕೆಂಬ ಕಾರಣಕ್ಕಾಗಿ ವಿವಿಧ ರೀತಿಯಿಂದ ಪ್ರಶ್ನಿಸುತ್ತಿದ್ದೀಯ ಮಗನೇ. ಹೌದಪ್ಪ. ಮಗನ ನೆಲೆಯಲ್ಲಿ ಅದು ನಿನಗೆ ಭೂಷಣವಾದರೂ ಹೇಳುವುದಕ್ಕೆ ಶಬ್ದ ಸಿಗದ ಸ್ಥಿತಿಯಲ್ಲಿದ್ದೇನಪ್ಪ ಮಗು. ಅಂತದ್ದೇನು? ಏನು ಹೇಳಲಿ ಹೇಳು. ತಲ ತಲಾಂತರದಿಂದ ಕೀರ್ತಿ ಎತ್ತಿ ಬಾಳಿ ಬೆಳಗಿದ ನಮ್ಮ ಮನೆತನ, ಇಂತಹ ಮನೆತನದ ಕೀರ್ತಿಯೇ ಹಾಳಾಗುವ ಕಾಲ. ನೀವು ಕೀರ್ತಿಯನ್ನು ಗಳಿಸಿದ್ದೀರಿ, ಗಳಿಸಿದ್ದೀರಿ, ಉಳಿಸಿದ್ದೀರಿ. ನಿಮ್ಮ ಮಗನ ಕುರಿತು ಅಂತಹ ವಿಶ್ವಾಸ ನಿಮಗಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ಗಳಿಸುವ ಯೋಗ್ಯತೆ ನನಗಿಲ್ಲ ಅಂತ ನಾನು ಒಪ್ಪಿಕೊಳ್ತೇನೆ. ಹಾಗಂತ ಉಳಿಸಿಕೊಳ್ಳುವ ಗುರುವೂ ಇಲ್ಲ ಅಂತ ಭಾವಿಸಿದ್ದೀರಾ? ನನ್ನ ಪ್ರತಿಜ್ಞೆಯನ್ನು ಕೇಳಿ. ಏನು? ಯಾವ ಸಂಬಂಧವನ್ನು ಸುಳ್ಳಾಗಿ ಹೋದೀತು? ತಾಯಿ ಮಗನ ಸಂಬಂಧ ಸುಳ್ಳಾಗಿ ಹೋದೀತೆ? ಇಲ್ಲ ಮಗನೇ. ಒಮ್ಮೆ ನಮ್ಮ ಮನಸ್ಸಿನ ಮರ್ಯಾದೆಯನ್ನು ನಾನು ಉಳಿಸಲಿಲ್ಲ ಅಂತ ಆದ್ರೆ ನನ್ನ ತಾಯಿಯಾದ ತಾರಾದೇವಿಯ ಪಾತ್ರಾನೆ, ನನಗೆ ಜನ್ಮ ನೀಡಿದ ನಿಮ್ಮವರೆ, ನಮ್ಮ ಕುಲದ ದೇವರಾನೆ, ಮನೆತನದ ಮರ್ಯಾದೆಯನ್ನು ಉಳಿಸಿಕೊಡ್ತೇನೆ. ಯಾರಿಂದ ಯಾವ ಕಷ್ಟ ಬಂತು ಮಾನ ಯಾರಿಂದ ಹೋಗ್ತದೆ ಹೇಳಿ ಮಗನೇ. ಏನಪ್ಪ? ಮೋನಿನ ಮೇಲೆ ಬರೆಯಳದ ಹಾಗಾಯ್ತಲ್ಲೋ. ಏನೂ ಇಲ್ಲ. ಮತ್ತೇನಲ್ಲ, ನೀನು ಪ್ರತಿಜ್ಞೆ ಮಾಡಿದ್ದೇ ಆಘಾತಕ್ಕೆ ಕಾರಣವಾಗಿ ಹೋಯಿತು ಮಗನೇ. ಹೀಗೆ ಒಗಟಾಗಿ ಹೇಳಿದ್ರೆ ನನಗೆ ಹೇಗಪ್ಪ ತಿಳಿಯುವುದು? ನಿನ್ನಲ್ಲಿ ಹೇಗೆ ಅದನ್ನ ಬಿತ್ತರಿಸಲಿ? ನನ್ನ ಈ ಮನದ ನೋವಿಗೆ ಕಾರಣ ಏನು ಅನ್ನುವುದು ಈ ಲೇಖನದಲ್ಲಿ ಉಂಟು. ನೋಡಿಕೊ. ಈ ಪತ್ರ ಯಾವ ಮೂರ್ಖ ಬರೆದ ಪತ್ರ? ಏನಿದೆ ಅದರಲ್ಲಿ? ಮೂರ್ಖನಲ್ಲವ ನಮ್ಮ ಸಾಮಂತ ಬರೆದದ್ದು. ಧರಣಿಪತಿ ಶ್ರೀ ಚಂದ್ರ ದೇವಂಗೆ ದೊರೆ ನಾಗವರ್ಮ ಕಳುಹಿರ್ಪಲಿಗೆ ಏನು ಅಂತ ಭಾವಿಸಿದ್ದೆ. ಏನು? ಮಣಿಪುರದ ಅರಸರಾದಂತಹ ನಾಗವರ್ಮ ಚಕ್ರವರ್ತಿಗಳಾದಂತಹ ತಮ್ಮನ್ನು ಗೌರವಿಸಿ ಬರೆದ ಲೇಖನಪ್ಪ ಇದು. ಅಷ್ಟೇ ಅಲ್ವ ಮಗನೇ, ರಹಸ್ಯ ಮುಂದುಂಟು. ಬರುವ ದಶಮಿಯೊಳೆಲ್ಲ ತರಳೆ ಮದನಿಗೆ ಗಾನು ಲಗ್ನವನು. ಅವನಿಗೆ ಮಗಳಂತೆ, ಮದನಿಕೆ ಅಂತ ಹೆಸರಂತೆ, ಬರುವ ದಶಮಿಗೆ ಮದುವೆ ಅಂತ ನಿಶ್ಚಯಿಸಿಕೊಂಡಿದ್ದಾರಂತೆ. ಸುಂದರಸ ಅಲ್ವೋ? ಚಕ್ರವರ್ತಿಗಳಾದ ತಮ್ಮಿಂದ ಏನೋ ಸಹಾಯ ಯಾಚಿಸುವ ಉದ್ದೇಶ ಇರಬೇಕು. ವಿಷಯ ಅದಲ್ವ ಮಗನೇ, ಘನ ವಿಷಯ ಇನ್ನು ಮುಂದಿದೆ, ಸರಿಯಾಗಿ ವಾಚಿಸೋ. ದುರವಿಕ್ರಮಿಯು ನಿಮ್ಮ ತರಳನೈ ತಂದಿಲ್ಲಿ ಮೆರೆಸಿ ಸಾಹಸವನ್ನು ತರಳಯ್ಯನು ಕೈ ಹಿಡಿದು ಹರ್ಷಗೊಳಿಸಲು ಮರ್ಯಾದೆಯನ್ನು ತಾಯಿಯಾಳೆ ತಂದೆಯಾಳೆಯನ್ನು ಕೊಟ್ಬಿಟ್ಟೆ. ನಾನು ಪ್ರತಿಜ್ಞೆ ಮಾಡಬಾರ್ದಿತ್ತು. ಏನ್ ಮಾಡ್ಲಿ? ವಿದ್ಯ ಇಚ್ಛೆ ಏನೇ ಆಗ್ಲಿ ಮಣಿಪುರಕ್ಕೆ ಹೋಗುವುದು. ಹೋಗುವುದೇ ಮಗನೇ. ಪ್ರಥಮ ಸಿದ್ಯಾಕೆ ಯುದ್ಧದಲ್ಲಿ ನೈಪುಣ್ಯತೆ ಹೊಂದಿದವರೇ ಆಗಬೇಕು ತನ್ನ ಮಗಳನ್ನು ಕೈ ಹಿಡಿಯುವರು ಅಂತ ತಾನೆ. ಅವರ ಆಸೆಯಂತೆ ಅಂಥವರನ್ನೇ ನಾನು ಮದುವೆಯಾಗಿ ಬಂದಿದ್ದೇನೆ. ನೋಡಿ, ಇಂದಿನ ರಾತ್ರಿ ಮತ್ತೆ ನಮ್ಮ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯ ಉಂಟೆ. ಈ ಶಯಾಗಾರವನ್ನು ಈ ರೀತಿ ಅಲಂಕಾರ ಮಾಡಿದ್ದಾರೆ ಕಾರಣ ನಮ್ಮ ಪಾಲಿಗೆ ಪ್ರಥಮ ರಾತ್ರಿ. ಹಾಗಾಗಿ ನನ್ನ ಪತಿ ಎಷ್ಟು ಹೊತ್ತಿಗೆ ಬರ್ತಾರೆ ಎಂಬ ಅದೇ ನಿರೀಕ್ಷೆಯಲ್ಲಿದ್ದೇನೆ.
ಈಗ ಅಲ್ಲದೆ ಹೋದ್ರೆ ಇನ್ನೊಂದು ಕ್ಷಣದಲ್ಲಿ ಅವರು ಇಲ್ಲಿಗೆ ಬರಬಹುದು. ಅವರು ಬಂದ ಮೇಲೆ ನಾನು ಅವರು ಅದೇನು ಅಂತ ಹೇಳುವುದಕ್ಕೆ ನನಗೆ ಶಬ್ದ ಸಿಗುವುದಿಲ್ಲ. ಆ ಸುಖ ಅನುಭವಿಸಬೇಕು. ಬಂದಾರ ನೋಡೋಣ. ನೀರನನು ನೋಡಿ ಪಾದ ಕೆರವಿ ಮದನಿಕ. ಓ ನೀನು? ಹೌದು. ಏನು ಸೋಮ ಸುಂದರಾಂಗಿ ಬಾಳ ಬೆಸುಗೇರಿ ನೋಡುವುದಿಲ್ಲವಲ್ಲ, ನನ್ನಿಂದ ಯಾವ ಅಪರಾಧ ಆಗಿದೆ? ನಿನ್ನನ್ನು ಅನಾದರಿಸಿದೆ ಅಂತ ತಿಳಿಯಬೇಡ. ಅನ್ಯ ಮನಸ್ಕನು ನಾನಾಗಿದ್ದೆ, ಆದ್ದರಿಂದ ನಿನ್ನನ್ನು ಗಮನಿಸಲಿಲ್ಲ. ಓಹೋ. ನಮ್ಮ ತಂದೆಗೆ ನಾನೊಬ್ಬನೇ ಮಗ. ನಾಳೆಯಿಂದರೆ ಅವರ ಹೊಣೆಯನ್ನು ಹೊರಬೇಕಾದವನು ನಾನು. ನೋಡು, ನಮ್ಮ ದೇಶದಲ್ಲಿ ದೊಡ್ಡದಲ್ಲದೆ ಹೋದ್ರೂ ಸಣ್ಣ ಪುಟ್ಟ ತೊಂದರೆಗಳು. ನನ್ನ ಕೈಗೆ ಅಧಿಕಾರ ಬಂದ ಮೇಲೆ ಅದನ್ನು ನಾನು ಹೇಗೆ ನಿರ್ವಹಿಸಬೇಕು ಎನ್ನುವ ಕುರಿತಾಗಿ ಯೋಚಿಸ್ತಾ ಇದ್ದೆ, ಆದ್ದರಿಂದ ನಿನ್ನನ್ನು ಗಮನಿಸಲಿಲ್ಲ. ಮತನಿಕಾ, ನನ್ನ ಸತಿ ನೀನಲ್ವೇ? ಏನು ಮರವೇ ಆಯ್ತಾ ಹೇಗೆ ನಿಮಗೆ? ಹಾಗೇನು ಇಲ್ಲಪ್ಪ, ಧರ್ಮ ಪತ್ನಿ. ನಮಗಿದು ಪ್ರಥಮ ರಾತ್ನಿ ಅಲ್ವೇ? ಅಲ್ವಾ ಅಲ್ವೇ ಅಂತ ನನ್ನಲ್ಲಿ ಕೇಳ್ತೀರಾ? ಯಾಕೆ ಆಡಿದ ಗೊತ್ತೇ? ಯಾಕೆ ಜೀವರ ಜೀವನದಲ್ಲಿ ಎಷ್ಟು ರಾತ್ರಿ ಸರಿದು ಬೆಳಕು ಹರಿಯುವುದಿಲ್ಲ ಹೇಳು? ಬರ್ತದೆ. ಆದ್ರೆ ಈ ದಿನವನ್ನು ಮಾತ್ರ ಪ್ರಥಮ ರಾತ್ರಿ ಅಂತ ಹೇಳಿದ್ರು ಯಾಕೆ? ನಾನ್ ಹೇಳ್ತೇನೆ ಅದಕ್ಕೆ ಉತ್ತರ. ಹೇಳು. ಎಲ್ಲಿಯೋ ಇರುವ ಗಂಡು ಎಲ್ಲಿಯೋ ಇರುವ ಹೆಣ್ಣು ಒಂದಾಗುವುದಕ್ಕೆ ಪ್ರಥಮ ರಾತ್ರಿ ಅಂತ ಹೇಳುವುದಲ್ವೇ? ಎಷ್ಟು ಮುಗ್ದೆಯೇ ನೀನು? ಯಾಕೆ ತಿಳಿದುಕೊಳ್ಳಬೇಕಾದ್ದು ಬಹಳ ಇದೆ. ಏನು? ಎಲ್ಲಿಯೋ ಇದ್ದ ಗಂಡು ಎಲ್ಲಿಯೋ ಇದ್ದ ಹೆಣ್ಣು ಎಲ್ಲೆಲ್ಲಿಯೋ ಹೋಗಿ ಒಂದಾಗ್ತಾರೆ, ಅದಕ್ಕೆಲ್ಲ ಪ್ರಥಮ ರಾತ್ರಿ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ಹೇಳುವುದಿಲ್ಲ. ಯಾರು ಮದುವೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರೋ, ಗಂಡ ಹೆಂಡತಿ ಅಂತ ಹೇಳಿಸಿಕೊಳ್ತಾರೋ, ಅಂಥವರಿಗೆ ಮಾತ್ರ ಇದು ಪ್ರಥಮ ರಾತ್ರಿ ಅಲ್ವೇ ಸ್ವಾಮಿ? ಜೀವನವೆಂಬ ರಥವನ್ನು ಸಾಗಿಸುವುದಕ್ಕೆ ಆ ರಥದ ಗಾಲಿಗಳು ಗಂಡು ಹೆಣ್ಣು, ಹಾಗೆ ನಾವು ಉಭಯರು ವಿಧಿವತ್ತಾಗಿ ಮದುವೆಯಾದವರು. ನನ್ನ ಧರ್ಮಪತ್ನಿಯಾಗಿ ಬಂದವಳು ನೀನು. ನಿಜ ಮದನಿಕಾ? ನನಗೆ ಬೇಕಿತ್ತೇನೆ ಈ ಮದುವೆ?
ಭೇಡತೆಯಾಗಿ ಹಾಗಿಲ್ಲ, ತಪ್ಪು ತಿಳಿದುಕೊಳ್ಳಬೇಡುವೆ. ಮಣಿಪುರದಲ್ಲಿ ಒಬ್ಬ ಅರಸ ಇದ್ದಾನೆ, ಅವನಿಗೊಬ್ಬರು ಹೆಣ್ಣು ಮಗನಿದ್ದಾಳೆ, ಅವಳನ್ನು ನಾನು ಮದುವೆ ಆಗ್ತೇನೆ ಎಂದು ಯಾವ ಸಂದರ್ಭದಲ್ಲಿಯೂ ಗ್ರಹಿಸಿದವನಲ್ಲ. ಆದರೂ ಆಯಿತು ಮದುವೆ. ಸಂಸ್ಕಾರ ಜರುಗುವುದು ಈ ಲೋಕದಲ್ಲಿ, ನಿರ್ಣಯ ಆಗುವುದು ಆ ಲೋಕದಲ್ಲಿ. ಹೌದಂತೆ, ಅದು ವಿಧಿಯ ನಿಯಮ ಅಲ್ವೇ. ಇಂತಹ ಹೆಣ್ಣಿಗೆ ಇಂತಹ ಗಂಡು, ಇಂತಹ ಗಂಡಿಗೆ ಇಂತಹ ಹೆಣ್ಣು ಎಂದು ಹೇಳ್ತಾರಲ್ಲ. ಮದುವೆ ಯಾವತ್ತೋ ಆಗಿ ಹೋಗಿದೆ. ಮದನಿಕ, ನಾಳೆ ನನ್ನ ಹೆಜ್ಜೆಯನ್ನು ಅನುಸರಿಸಿ ಬರಬೇಕಾದವಳು ನೀನು. ಹೌದು, ನನ್ನ ಧರ್ಮ. ಹಿಂದೆ ನಿನ್ನ ಮನಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡರೆ ನಾಳೆ ನಮ್ಮ ಬದುಕಿನಲ್ಲಿ ಯಾವುದೇ ತೊಡಕುಂಟಾಗುವುದಕ್ಕೆ ಸಾಧ್ಯ ಇಲ್ಲ ಅಲ್ವೇ? ತಿಳಿದುಕೊಳ್ಳಿ, ಒಂದು ಪ್ರಶ್ನೆ ಕೇಳಲೆ? ಓಹೋ, ಧಾರಾಳವಾಗಿ. ಜೀವರ ಜೀವನದಲ್ಲಿ ಕಾಮ ಶ್ರೇಷ್ಠವೋ ಪ್ರೇಮ ಶ್ರೇಷ್ಠವೋ ನಿಮ್ಮ ದೃಷ್ಟಿಯಿಂದ ಯಾವುದು ಶ್ರೇಷ್ಠ ಸ್ವಾಮಿ? ಪ್ರೇಮವೇ ಶ್ರೇಷ್ಠ. ಹೌದು, ಯಾಕೆ ಹಾಗೆ ಹೇಳ್ತೀರಿ? ಅದು ಹೃದಯದಿಂದ ಉದ್ಭವಿಸುವಂತಹ ಭಾವನೆ. ಕಾಮವನ್ನು ಶ್ರೇಷ್ಠವೆಂದು ನಂಬ್ತಾನೆ ಅಂತಾದ್ರೆ ಅವನೊಬ್ಬ ಹೆಡ್ಡ ಅಂತಲೇ ಹೇಳಬೇಕು. ಯಾಕೆಂದರೆ ಕಾಮವು ಇಂದ್ರಿಯಗಳಿಂದ ಹುಟ್ಟಿಕೊಳ್ಳುವುದು. ಕಣ್ಣಿನಿಂದ ಕಂಡದ್ದು, ಮೂಗಿನಿಂದ ಮೂಸಿದ್ದು, ನಾಲಿಗೆಯಿಂದ ನೆಕ್ಕಿದ್ದು, ಕೈಯಿಂದ ಮುಟ್ಟಿದ್ದು, ಈ ಐದು ಇಂದ್ರಿಯಗಳಿಂದ ಅಲ್ಲದೆ ಮತ್ತೊಂದರಿಂದ ಕಾಮ ಹುಟ್ಟುವುದಕ್ಕೆ ಸಾಧ್ಯವೇ? ಇದನ್ನೇ ಶ್ರೇಷ್ಠ ಎಂದು ನಂಬ್ತಾನೆ ಅಂತಾದ್ರೆ ಒಬ್ಬ ವ್ಯಕ್ತಿ ಸಾಯುವ ಮೊದಲೇ ತನ್ನ ಇಂದ್ರಿಯಗಳು ಸತ್ತದ್ದಿಲ್ಲವೇ? ನಶ್ವರವಾದಂತಹ ಇಂದ್ರಿಯಗಳಿಂದ ಹುಟ್ಟುವ ಕಾಮವನ್ನೇ ಶ್ರೇಷ್ಠವೆಂದು ಒಬ್ಬ ನಂಬ್ತಾನೆ ಅಂತಾದ್ರೆ ಅದು ಕೇವಲ ಭ್ರಮೆಯಲ್ವೇ ಹೇಳು? ಆದ್ದರಿಂದ ಹೃದಯದಿಂದ ಹುಟ್ಟಿಕೊಳ್ಳುವ ಪ್ರೇಮವೇ ಶ್ರೇಷ್ಠ. ಇದಕ್ಕೆ ನನ್ನ ಸತಿಯಾದ ನಿನ್ನ ಅಭಿಮತ ಏನು? ವಲ್ಲಭ ನಿಮ್ಮ ದೃಷ್ಟಿಯಿಂದ ಪ್ರೇಮ ಶ್ರೇಷ್ಠ. ಹೌದು, ಆಗಲಂತೆ. ನಾನು ಸಂತೋಷದಿಂದ ಒಪ್ಪಿಕೊಳ್ತೇನೆ, ಯಾಕಂದ್ರೆ ನಿಮ್ಮ ಸತಿ ನಾನು. ಯಾವಾಗಲೂ ಸತಿಯಾದವಳು ಪತಿ ಆಡಿದ ಮಾತಿಗೆ ವ್ಯತಿರಿಕ್ತವಾಗಿ ಆಡಬಾರದು. ಪತಿ ಇಟ್ಟ ಹೆಜ್ಜೆಯನ್ನು ಅನುಸರಿಸಿ ನಡೆಯಬೇಕಾದದ್ದು ಆಕೆಯ ಧರ್ಮ ಸ್ವಾಮಿ. ಆದ್ರೆ ಈ ರಾತ್ರಿ ಮಾತ್ರ ನಮ್ಮ ಜೀವನದಲ್ಲಿ ಇನ್ನು ಬರುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮದರಿಕಾ, ನಾನು ಯಾಕೆ ಹೀಗೆಲ್ಲ ಆಡಿದೆ ಅಂದ್ರೆ, ಮನುಷ್ಯ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕರ್ಣ ಶುದ್ಧವಾಗಿರಬೇಕಲ್ವೇ? ಮನಸ್ಸು, ಮಾತು, ಕೃತಿ. ಹೌದು, ನನ್ನ ಮನಸ್ಸು ಎಲ್ಲೋ ಇದೆ ಎಂದು ಮೊದಲೇ ಹೇಳಿದ್ದರಲ್ಲ, ಈ ಸಂದರ್ಭದಲ್ಲಿ ಯಾಕೆ ನಾಳೆ ಇಂತಹ ರಾತ್ರಿ ಬರಬಾರದೆ? ನಾಳೆ ಹಾಗಿದ್ರೆ ಮನಸ್ಥಿತಿ ಸರಿ ಇಲ್ಲ. ಆಗಲಂತೆ ಸ್ವಾಮಿ, ನಿಮ್ಮ ಮನಸ್ಸಿಗೆ ನಾನು ಬೇಸರ ಮಾಡಲಾರೆ. ಮನಸ್ಥಿತಿ ಸರಿ ಇಲ್ಲದೆ ಹೋದ್ರೆ ನಾಳೆ ದಿನ ನಾನು ನೀವು ಒಂದಾಗೋಣ. ಆದೀತು, ಒಪ್ಪಿಕೊಳ್ತೇನೆ. ಹಂಸತೂಲಿಕಾ ತಲ್ಪ ಇದೆ, ಸುಖ ನಿದ್ದೆ ಮಾಡಿ ಬರ್ತೇನೆ. ದೇವರೇ, ಈಕೆಯನ್ನು ಸಂತೈಸುವುದಕ್ಕೆ ನಾನಾ ರೀತಿಯ ಕಷ್ಟವನ್ನು ಪಡಬೇಕಾಯಿತು. ಏನೆಂದು ಹೇಳಿ, ನಾನು ನಪುಂಸಕ ಎಂದು ನನ್ನ ಕೈ ಹಿಡಿದ ಹೆಂಡತಿಯಲ್ಲಿ ಹೇಳಿ ಹೇಳಿದೆ ಅವಳ ಸ್ಥಿತಿ ಏನಾದೀತು? ನಾಳೆ ರಾತ್ರಿ ನೂರಾರು ರಾತ್ರಿಗಳು ಬರ್ತದೆ, ಆದ್ರೆ ನನ್ನ ಸ್ಥಿತಿ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅವಳಿಗೆ ಮುಖ ತೋರಿಸಲಿ? ಕೆಲವು ಕಾಲ ಆಕೆಗೆ ಕಾಲ ಸಿಗುವುದೇ ಬೇಡ, ದೂರವೇ ಇದ್ದು ಬಿಡ್ತೇನೆ. ದಿನಕೊಂದು ಕೊಸರಾಗ ಜನಪನಳು ಗಲು ಹಾಡ, ಅನುರಾಗ ಪ್ರಣಯದಲ್ಲಿ ಯುವಗೆ ಕುಳಿತ ಸಾರ, ಅನುಮಾನ ಮಾಡುತ್ತಿರೆ ಪತಿ ಯಾಕೆ ಈ ರೀತಿ ವರ್ತಿಸುತ್ತಿದ್ದಾರೆ ಅಂತ ನನಗೊಂದೂ ಅರ್ಥ ಆಗ್ಲಿಲ್ವಲ್ಲ. ಪ್ರಥಮ ರಾತ್ರಿ ಹೇಳಿದ್ರು ಮನಸ್ಥಿತಿ ಸರಿ ಇಲ್ಲ ಅಂತ, ಒಪ್ಪಿಕೊಂಡೆ. ಮರು ದಿವಸ ಬರಬಹುದು ಅಂತ ದಾರಿ ನೋಡಿದೆ, ನೋಡ್ಲಿಕ್ಕಿಲ್ಲ. ಮತ್ತೊಂದು ದಿನ ಬರಬಹುದು ಅಂತ ತಿಳಿದುಕೊಂಡೆ. ಇಲ್ಲ, ಯಾವ್ದಾದ್ರೂ ನೆಪ ಹೇಳಿ ತಪ್ಪಿಸಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಾದ್ರೂ ರಹಸ್ಯ ಇರಬಹುದೇ? ನನಗೆ ಮುಖ ತೋರಿಸುವ ಬಗ್ಗೆ ಅನುಮಾನ ಪಡ್ತಾರಲ್ಲ, ಕಾರಣ ಏನಿರಬಹುದು? ಹಾಗಿದ್ರೆ ಈ ಅರಮನೆಯಲ್ಲಿ ನಾನು ಯಾರನ್ನು ಕೇಳಿ ತಿಳಿಬೇಕು? ಕೈ ಹಿಡಿದ ಪತಿ ಈ ರೀತಿ ಮಾಡ್ತಾ ಇದ್ದಾರೆ. ಹೆಂಡತಿಯಾದ ನನ್ನ ಸನಿಹಕ್ಕೆ ಬರುವುದಿಲ್ಲ, ನನ್ನ ಮುಖ ನೋಡುವ ಸಹನೆ ಅವರಿಗಿಲ್ಲ. ಕೈ ಹಿಡಿದ ಪತಿಯನ್ನು ನನ್ನ ಕೇಳದೆ ಹೋದ ಮೇಲೆ ಮಾಮ ಅವರು ಈ ಕಡೆಗಿಲ್ಲ. ಹಾಗಿದ್ರೆ ಯಾರಲ್ಲಿ ಹೇಳಿಕೊಳ್ಳುವುದು? ಕೇಳುವವರು ಯಾರೂ ಇಲ್ಲ, ಯಾರೂ ಇಲ್ಲ.
ಪ್ರಚಂಡನು ಬಂದು ನಿಂತೆ. ಊಟದ್ದೇ ಅಂತಃಪುರ ನನ್ನದಲ್ಲ, ಮದಲಿಕೆ ಅಂತಃಪುರ. ಓ, ನೀವೇ ಇದ್ದಾರಲ್ಲ ಮದಲಿಕಾ? ಮದಲಿಕೇಳಿದು ಮದುವೆಯ ಮಧುರ ಕೆಲವ ಮರೆತು, ಮದುವೆಯ ಮಧುರ ಕೆಲವ ಮರೆತು, ಸುರದೇ ಚಿತ್ತು ಓರೊಳೆ ಕುಳಿತಿ, ಓರೊಳೆ ಕುಳಿತಿ, ಓರೊಳೆ ಕುಳಿತಿ, ಮಧುಕರ ನೆಲ್ಲಿ ಮಧುಕರ ನೆಲ್ಲಿಯ ಕನಕನದಾಗಿ, 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 ನಾನು ಯಾರು? ನೀನು ನಿನ್ನ ಗಂಡನ ನೆಚ್ಚಿನ ಮೆಚ್ಚಿನ ಸ್ನೇಹಿತ ಪ್ರಚಂಡ ಕೇಳಿದ್ರು ನಾನು. ನೀನೇ? ಹಾ, ಹೆಸರು ಕೇಳಿದ್ದೇನೆ ಮದನಿಕಾ. ಏನಯ್ಯ, ಕ್ಷೇಮವಾಗಿದ್ದೀಯಾ? ಹಾ ಇದ್ದೇನೆ. ಕ್ಷೇಮಕ್ಕೆ ಯಾವ ಕೊರತೆ ನಿನಗೆ ಹೇಳು? ಹೇಳಿ ಕೇಳಿ ಚಕ್ರವರ್ತಿಯ ಮನೆತನದ ಮುದ್ದಿನ ಸೊಸೆ ನೀನು ಅಂತ ಆದ್ಮೇಲೆ ಯಾವ ಕೊರತೆ ಇದೆ? ತಲೆಗೊಬ್ರು ಕೈಗೊಬ್ರು ಕಾಲಿಗೊಬ್ರು ದಾಸಿಯರಿದ್ದಾರೆ, ಇದ್ದಾರೆ, ಹೇಳಿ ಕೇಳುವವರು ಇದ್ದಾರೆ ಅಂತ ಆದ್ಮೇಲೆ ಕೊರತೆ ಏನು ಮದನಿಕಾ? ಏನಯ್ಯ, ಒಂದು ಮಾತು ಕೇಳಲೆ. ಯಾವುದು? ಹೊಸದಾಗಿ ಮದುವೆ ಆಗಿದೆ, ಈ ಮದುವೆಯಾದ ಆ ರಸ ನಿಮಿಷದ ಸಮಯವನ್ನ ಮರೆತಂತಿದೆಯೇ? ಯಾಕೆ ಮಲ್ಲಯ್ಯ, ಯಾಕೆ? ನಿನ್ನ ಕಣ್ಣಂಚಿನಲ್ಲಿ ನೀರು ಎದ್ದು ಕಾಣುತ್ತಾ ಇದೆ. ಜೊತೆಗೆ ಮದುವೆಯಾದ ಈ ಕಾಲದಲ್ಲಿ ಗಂಡ ಹೆಂಡರಾಗುವಂತ ನೀವು ಅನೇಕ ಬಗೆಯ ವಿಹಾರದಲ್ಲಿ ಕಾಲ ಕಳೆಯಬೇಕಾದ ಹೊಣೆಯಾಗಿತ್ತು. ಹೋಗಿ ಬಂದಿರಾ ವನ ವಿಹಾರಕ್ಕೆ, ಹೋಗಿ ಬಂದಿರಾ ಜಲಕ್ರೀಡೆಗೆ, ಮಧುಚಂದ್ರಕ್ಕೂ ಹೋಗಿ ಬಂದಿರಾ? ಓಹೋ, ಅಲ್ಲಿ ಏನು ಹೀಗೆ ಸರಿಯಾಗಿ ಮಾತಾಡುವುದಿಲ್ವಲ್ಲ, ಮುಖ ಎತ್ತಿ ನೋಡುವುದಿಲ್ವಲ್ಲ, ಏನಾಗಿದೆ ಹೇಳು. ಆದ್ರೆ ನನ್ನ ಗೆಳೆಯ ನಿನ್ನ ಗಂಡ ಈ ಸಮಯ ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಹೇಳು ಹೇಳು. ಏನು ಚೇಷ್ಟೆ ಮಾಡ್ತಾ ಇದ್ದೀಯ? ಕರೆಂಗೆ ಸಿಗುವ ಸುಖವು ಪರದಿಯನಿಗೆ ಸಿಗದೆವೋ, ದುರಿತವೇ ನಾ ಕೇಳಲಿ, ದುರಿತವೇ ನಾ ಕೇಳೆ ಪಡೆಯಾಳಿಗಿದ ಅಂತ್ಯೇ. ಪ್ರಚಂಡ ಕೀರ್ತಿ, ಮದರಿಕಾ ನೀನೇನೋ ಕೇಳ್ತಾ ಇದ್ದೀಯ? ಚಕ್ರವರ್ತಿ ಮನೆತನವನ್ನು ಸೇರಿದ್ದೇನೆ ಸತ್ಯ, ಆದ್ರೆ ಇಲ್ಲಿ ನನ್ನ ಪಾಲಿಗೆ ಯಾವ ಸುಖ ಇದೆ ಹೇಳು. ಏನಾಗಿದೆ? ಬಾಹ್ಯ ನೋಟಕ್ಕೆ ಎಲ್ಲವೂ ನನಗಿದೆ, ಆದ್ರೆ ನನಗೆ ಏನು ಬೇಕಿತ್ತು ಅದೇ ಇಲ್ಲ ಅಂತ ಆಗಿದೆ. ಹಾಗಾಗಿ ಕಣ್ಣಿನಲ್ಲಿ ಈ ರೀತಿ ನೀರು ಸುರಿಯುತ್ತಾ ಇದೆ. ನನ್ನ ಪತಿ ನನ್ನ ಸನಿಹದಲ್ಲಿ ಇರಬೇಕಿತ್ತು, ಈಗ ಇಲ್ಲ, ಒಬ್ಬಂಟಿಗಳಾಗಿ ಕಾಲ ಕಳೆಯುತ್ತಿದ್ದೇನೆ ಈ ಅರಮನೆಯ ಅಂತಃಪುರದಲ್ಲಿ. ಪ್ರಚಂಡ ಕೀರ್ತಿ, 3 ತಿಂಗಳಾಯ್ತಾ ನಿನಗೆ? ಬಹಳ ಸಂತೋಷವಾಯ್ತು. ಏನು ಮನದನ ಉದ್ಧಾರ ಆಗುವಂತಹ ಕಾಲ ಸನ್ನಿಹಿತವಾಯ್ತಲ್ಲ, ಈಗ ನಿನಗೆ 3 ತಿಂಗಳು. ನನಗೆ? ನಿನಗೆ? ನನಗೆ? ಹಾಗಲ್ಲ, ನನ್ನ ಗಂಡ ಈ ಕಡೆಗೆ ಬಾರದೆ 3 ತಿಂಗಳು ಕಳೆಯಿತು. ಪ್ರಥಮ ರಾತ್ರಿ ಅವರೇನು ಬಂದದ್ದು ಸತ್ಯ ಇಲ್ಲಿಗೆ, ಏನು ಕಾಮ ಕ್ಷುಲ್ಲಕ ಪ್ರೇಮ ಪ್ರಧಾನ ಅಂತ ಹೇಳಿದ್ರು, ಹೊರಟು ಹೋದ್ರು, ಆಮೇಲೆ ಈ ಕಡೆಗೆ ಬರಲೇ ಇಲ್ಲ. ಹೆಚ್ಚೇನು ಭಿಕ್ಷೆ ಬೇಡಿ ತಿನ್ನುವರಾದ್ರು ಸತಿಪತಿಗಳು ಎಷ್ಟೊಂದು ಸಂತೋಷದಿಂದ ಕಾಲ ಕಳೀತಾರೆ. ಹೆಣ್ಣಾದವಳು ಆ ಪತಿ ಸುಖ ಏನು ಅಂತ ಅನುಭವಿಸ್ತಾಳೆ. ಅವಳು ಇಂತಲೂ ಕಡೆಯಾಗಿ ನನ್ನ ಜೀವನ ಆಗಿ ಹೋಯ್ತಲ್ಲ, ನನ್ನ ಬಯಕೆಯ ಪಾತ್ರೆ ತುಂಬದೇ ಹೋಯ್ತು. ಪ್ರಚಂಡ ಕೀರ್ತಿ, ಪಾತ್ರೆ ತುಂಬಲೇ ಇಲ್ಲವೇ? ಇಲ್ಲ. ನಿನ್ನ ಬಯಕೆಯ ಪಾತ್ರೆ ತುಂಬಲೇ ಇಲ್ವೇ? ಇಲ್ಲವಯ್ಯ. ನಿನ್ನ ಬಯಕೆಯ ಪಾತ್ರೆ ತುಂಬಲೇ ಇಲ್ವೇ? ಶುಭ ಶೋಭನದ ಆ ಮಹಾರಾತ್ರಿ ಗಂಡ ಹೆಂಡರಾದವರ ಜೀವನದಲ್ಲಿ ಮರೆಯಲಾರದ ಮರೆಯಬಾರದ ಆ ರಾತ್ರಿ, ಆ ರಾತ್ರಿಯ ಕಾಲದಲ್ಲಿ ಬಂದುವಂತ ನಿನ್ನ ಗಂಡ ಏನ್ ಹೇಳಿದ? ಅದೇ ಹೇಳಿದ್ನಲ್ಲ, ಪ್ರೇಮೇ ಪ್ರಧಾನ. ಹೌದಂತೆ. ಅಲ್ಲ, ಲೋಕದಲ್ಲಿ ಪ್ರಧಾನವಾದ್ದು ಕಾಮ, ಕಾಮ ಆಮೇಲೆ ಪ್ರೇಮ. ಕಾಮ ಪ್ರೇಮ ಬಹಳ ಹತ್ತಿರದಲ್ಲಿದೆ. ಆದ್ರೆ ಹೇಳುತ್ತಾ ಇದ್ದದ್ದು, ನೀನು ಬಯಸಿದ ಯಾವ ಕಾಮ ಸುಖವನ್ನು ಕೊಡಲಾರದ ಸ್ಥಿತಿಯಲ್ಲಿ ನಿನ್ನ ಗಂಡ ಇದ್ದಾನೆ, ನಿನಗೆ ಗೊತ್ತಾ? ಹೌದು. ಅಂದ್ರೆ ನಿನ್ನ ಗಂಡ, ನಿನ್ನ ಗಂಡ ಸುಧತಿ ಮನ ಹೊಯ್ದೋಳೆ, ಸುಧತಿ ಮನ ಹೊಯ್ದೋಳೆ ತನ್ನಯ ಬದು
ನನಗೆ ಸುಖವಿಲ್ಲದಾಯಿತು. ತಲ್ಲಯ್ಯ ಬದುಕಿನಲ್ಲಿ ಸುಖವಿಲ್ಲದಾಯಿತು. ಮೊದಲ ಸುಖವಂಚಿತಳು ಮೊದಲ ಸುಖವಂಚಿತಳು ಶಿವ ಶಿವ ಎನ್ನುತ್ತ ಅಲುಬಿದಳು. ಬದುಕಿನಲ್ಲಿ ಸುಖವಿಲ್ಲದಾಯಿತು. ಈ ಮಾತು ಸತ್ಯವೇ? ನನ್ನ ಪತಿ ಹಾಗೆ ಇನ್ನೊಮ್ಮೆ ಹೇಳಬೇಡ. ಈ ಮಾತನ್ನು ಕೇಳಿದಾಗ ಆಕಾಶ ಹರಿದು ನನ್ನ ತಲೆಯ ಮೇಲೆ ಬಿದ್ದಂತಾಯ್ತು. ನನ್ನ ಬದುಕಿನ ಭವಿತವ್ಯದ ಕುರಿತಾಗಿ ನಾನು ಯಾವ ಎಲ್ಲ ಆಸೆ ಹೊತ್ತವಳು, ನನ್ನ ಆಸೆ ಎಲ್ಲ ನುಚ್ಚು ನೂರಾಗಿ ಹೋಯಿತು. ಪತಿ ಸುಖದಿಂದ ವಂಚಿತಳಾಗಿ ಬಾಳುವಂತ ಹೀನಾಯವಾದ ಸ್ಥಿತಿ ನನ್ನದಾಗಿ ಹೋಯಿತಲ್ಲ. ನನ್ನ ಬದುಕಿಗೆ ಯಾವ ಅರ್ಥ ಇದೆ ಹೇಳು? ಯಾಕಾಗಿ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಯಾವ ಸುಖ ಕಾಣುವುದಕ್ಕಾಗಿ ನಾನು ಬದುಕಲಿ? ಭಗವಂತ ಯಾವ ಶಿಕ್ಷೆ ನನಗೆ ಕೊಟ್ಟು ಬಿಟ್ಟೆ? ನಾನು ಯಾಕೆ ಹೆಣ್ಣಾಗಿ ಹುಟ್ಟಿಬಿಟ್ಟೆ? ಪ್ರಚಂಡ ಕೀರ್ತಿ, ಬಾಳು ದುರ್ಧರವಾಯಿತು ಎಂದು ಅಲ್ವೇ ಯಾಕೆ ಚಿಂತೆ ಪಡ್ತಾ ಇದೀಯಾ? ಮತ್ತೇನು ಮಾಡಬೇಕು? ಬಾಳು ದುರ್ಬಲವಾಯಿತು, ದುರ್ಧರವಾಯಿತು ಎಂದು ಬಾಳಿನ ಸಂಬಂಧವಾಗಿ ನೀನು ಯೋಚನೆ ಮಾಡು. ನಿನ್ನ ಬಾಳು ಹಸನಾಗುತ್ತದೆ. ಹೇಗೆ? ಅದಕ್ಕೆ ಅನುಕೂಲತಬೇಕು. ಏನು ಮದನಿಕ? ನಿನ್ನ ಗಂಡ ಕೊಡಲಾರದ ಆ ಸುಖವನ್ನ ಕೊಡ್ಲಿಕ್ಕಿದ್ದಾರಲ್ಲ ಎಲ್ಲರಿಗೂ ಅಲ್ಲ, ಇಲ್ಲೇ ನಾನೇ ಇದ್ದೇನೆ. ಆದ್ರೆ ಎಚ್ಚರ, ನಿನ್ನ ಗಂಡನಿಗೆ ಯಾರಿಗೂ ಗೊತ್ತಾಗಬಾರದು. ಅದಕ್ಕೆ ಯಾಕೆ ಮಾತನಾಡುತ್ತಾ ಇದ್ದೇನೆ? ಕಾರಣ ಇಲ್ಲದೇ ಇಲ್ಲ. ನಿನ್ನ ಹಿರಿಯರು ನನಗೆ ಯಾವ ಉಪದೇಶವನ್ನು ಮಾಡಲಿಲ್ವೇ? ಹೆಣ್ಣುತನದ ಸಾರ್ಥಕತೆಯಲ್ಲಿ ಕೇವಲ ತಂದೆಗೆ ಮಗನಾದ ಸಾಲದು, ಗಂಡನಿಗೆ ಹೆಂಡತಿ ಆದ ಸಾಲದು, ಮಕ್ಕಳಿಗೆ ತಾಯಿಯರಿಸಿಕೊಂಡ್ರೇನೆ ಆ ಹೆಣ್ಣುತನದ ಸಾರ್ಥಕ? ನೋಡು, ನಿನ್ನ ಗಂಡ ಇದನ್ನು ನೀಡಲಾರ ಕೊಡಲಾರ, ಆಗ ನಾನು ಕೊಡಬಲ್ಲೆ. ಆದ್ರೂ ಒತ್ತಾಯ ಅಲ್ಲ ಇದು, ಕಡ್ಡಾಯ ಅಲ್ಲ. ನೀನು ತಾಯಿಯಾಗಬೇಕು. ಅಮ್ಮ ಅಮ್ಮ ಎಂದು ಮಗು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಡುತ್ತಾ ನಿನ್ನ ಹತ್ತಿರ ಬಂದಬೇಕು, ಅಲ್ಲಿ ಬರಬೇಕು, ಅಲ್ಲಿಗೆ ನಿನ್ನ ತಾಯಿ ತರ ಸಾರ್ಥಕ. ಇದು ಒತ್ತಾಯ ಅಲ್ಲ. ನೋಡು, ವಿಚಾರ ಮಾಡು. ಆಲುಡಿಯ ಕೇಳಿ ಬಾಲೆ ಚಿಂತಿಸುತ್ತ ಒಳ ಸರಿದಳು. ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಹಾ, ಇದೇ ಸರಿ. ಪ್ರಚಂಡ ಕೀರ್ತಿ ಆಡಿದ ಮಾತೇ ಸರಿ. ನಾನು ಮಗುವಿಗೆ ತಾಯಿಯಾಗಬೇಕು. ಯಾಕಂದ್ರೆ ನನಗೆ ಈ ರೀತಿ ಮೋಸ ಮಾಡಿದ್ದಾರೆ ನನ್ನ ಪತಿ. ಅವರನ್ನು ನಾನು ವಂಚಿಸಲೇಬೇಕು, ವಂಚಿಸಲೇಬೇಕು. ನಾನು ತಾಯಿಯಾಗಲೇಬೇಕು, ಅಮ್ಮ ಅಂತ ಮಗುವಿನ ಬಾಯಿಂದ ಕರೆಸಿಕೊಳ್ಳಬೇಕು. ಮಾರ ಮಠಾಧೀಶ್ವರ ಚಂದ್ರ ಸ್ವಾಮೀಜಿಗೆ, ಮಾರ ಮಠಾಧೀಶ್ವರ ಚಂದ್ರ ಸ್ವಾಮೀಜಿಗೆ. ಎಲ್ಲ ಶಿಷ್ಯೋತ್ತಮರೇ, ಗುರುಗಳೇ, ಆತ್ಮ ಪರಮಾತ್ಮನ ಕುರಿತಾಗಿ, ಅಂತರಾತ್ಮ ಕರ್ಮಾತ್ಮನ ಕುರಿತಾಗಿ, ದೇವ ಜೀವದ ಕುರಿತಾಗಿ, ಅಂಡಾನು ಬೀಜಾಣುವಿನ ಕುರಿತಾಗಿ ಎಲ್ಲ ವಿಷಯವನ್ನು ನಾನು ಹೇಳಿದ್ದೇನೆ. ಗೊತ್ತು ಗುರುಗಳೇ, ಕಾಮ ಪ್ರೇಮದ ಕುರಿತಾಗಿ ಅಂತೂ ಪಟ್ಟದ ಶಿಷ್ಯನಾದ ನಿಮಗೆ ಹೇಳಬೇಕಾದಂತ ಅಗತ್ಯವೇ ಇಲ್ಲ. ನೀವೇ ಗುರು ಅಲ್ಲವೇ, ಹುಟ್ಟಿನಿಂದಲೇ ಕಲಿತು ಬಂದಿದ್ದಿ, ಆದ್ರಿಂದ ಹೇಳಲಿಕ್ಕಿಲ್ಲ. ಹೌದೇನಾ ಗುರುಗಳೇ? ನಾನು ಹೇಳಿದ್ದೆಲ್ಲ ನೆನಪುಂಟಲ್ಲ? ಓಹೋ, ಸರಿಯಾಗಿ ನೆನಪುಂಟಲ್ಲ. ಓಹೋ, ಹೇಳಿ ನೋಡೋಣ. ಚಂದ್ರ ಸ್ವಾಮೀಜಿ ಚಾಂಡಾಲ ಶಿಷ್ಯ ಗುರುಗಳೇ. ಏನು ಮರಮಟ್ಟ ಮುರಿಯುವಂತ ಚಂದ್ರ ಸ್ವಾಮಿ? ನಾನು ತಪ್ಪಾಯ್ತೆ, ಸರಿಯಾಗ್ಲಿಕ್ಕಿಲ್ಲ ಅನ್ನೋಂತ ನಿರೀಕ್ಷೆ ನನಗೂ ಉಂಟು. ಆದ್ರೂ ಪ್ರಯತ್ನ ಬಿಡಬಾರದು, ಹೇಳು ಸರಿಯಾಗಿ. ಪ್ರಾಚಾರ್ಯ ಚಂದ್ರ ಸ್ವಾಮೀಜಿ ಬರೋಣ. ಓಹೋ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ವೀರಣ್ಣದಾನಂದು ಚರಣ ಕೆರಗಿ ಕರೆ ತಂದು ಸುರುದಿಯ ಸನನೀ
ಸ್ವಾಮಿಯೇ ವಂದಿಸಿಕೊಂಡಿದ್ದೇನೆ. ಶ್ರೇಯಸ್ಸಾಗಲು ವಂದಿಸುವುದು ಸಾಕು ಎದ್ದೇಳು. ಸ್ವಾಮಿಯೇ ಮನೆ ಬಾಗಿಲಿಗೆ ಬಂದಿದ್ದೀರಿ, ಇಲ್ಲಿ ನಿಲ್ಲುವುದು ಸರಿಯಲ್ಲ, ಒಳಪ್ರವೇಶ ಮಾಡಬೇಕು. ಬಂದದ್ದಾಯ್ತಲ್ಲ, ಬನ್ನಿ ಬನ್ನಿ, ಆಸನಲ್ಲಿ ಕುಳಿತುಕೊಳ್ಬೇಕು ಸ್ವಾಮಿ. ಆಗಲಿ ಅಂತ ಸ್ವಾಮಿ, ನಿಮ್ಮಲ್ಲೇ ಒಂದು ವಿಷಯ ಹೇಳ್ತೇನೆ. ಏನು? ಬನ್ನಿರಲ್ಲ ನೀವು. ಹೌದು, ಬಹಳ ಸಂತೋಷ ಆಯ್ತು, ಬಹಳ ಸಂತೋಷವಾಯ್ತು. ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇನೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಪುಣ್ಯ ಮಾಡಿದ್ದೆ, ಅದು ನಿಮ್ಮನ್ನು ಕಂಡಾಗ ಪಾಪ ಎಲ್ಲ ಪರಿಹಾರ ಆದಾಗ ಆಯ್ತು. ಹಾಗೆ ಬಹಳ ಸಂತೋಷವಾಯ್ತು ಸ್ವಾಮಿ. ಸಂತೋಷ ಆಯ್ತು ಎನ್ನುವುದಾಗಿ ಬಾಯಿಂದ ಹೇಳ್ತಿ, ಆದ್ರೆ ನಿನ್ನ ಮುಖ ನೋಡಿದ್ರೆ ಸಂತೋಷದಿಂದ ಇದ್ದವರಿಗೂ ಸಂತೋಷ ಆಗ್ಲಿಕ್ಕಿಲ್ಲ, ಹೊರಟು ಹೋದಿತ್ತು ಆ ಪರಿಸ್ಥಿತಿಲಿ ಇದ್ದಿ. ಹಾಗಿದ್ರೆ ಮನಸ್ಸಿನಲ್ಲಿ ಏನೋ ಉಂಟು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅದನ್ನೇ ನಾನು ಹೇಳುವಂತ ಸಾಧ್ಯತೆ ಉಂಟು, ಆದ್ರೂ ನಿನ್ನ ಬಾಯಿಂದಲೇ ಬರಲಿ. ನನ್ನಿಂದಲೇ ಕೇಳುವಂತ ಆ ಬಯಕೆಯೇ ಸ್ವಾಮಿ, ನನಗೊಬ್ಬ ಅಳಿಯ ಇದ್ದ ಸೋದರ ಅಳಿಯ ಅಂತ. ಆ ಸೋದರ ಅಳಿಯರಿಗೆ ನನ್ನ ಮಗಳಾದಂತ ಸೀತಾಳನ್ನು ಕೊಟ್ಟು ಮದುವೆ ಮಾಡಿಸ್ಬೇಕಂತ ಇದ್ದೆ. ಯಾಕೆ ಸುಮ್ಮನುಳಿದೆ? ಆದ್ರೆ ನನ್ನ ಅಳಿಯನಿಗೆ ಉದ್ಯೋಗ ಇಲ್ಲ, ಸೋಮಾರಿ ತಿರುಗಾಡ್ತಾ ಇದ್ದಾನೆ. ಒಂದ್ ದಿವಸ ಕರೆದು ಹೇಳಿದೆ, ನಿನಗೆ ಉದ್ಯೋಗ ಇಲ್ಲದಿದ್ರೆ ನನ್ನ ಮಗಳನ್ನು ಕೊಡುವುದಿಲ್ಲ ಅಂತ. ಎಲ್ಲಿಗಾದ್ರೂ ಹೋಗಿ ಉದ್ಯೋಗ ಹುಡುಕಿ ಬರ್ತೇನಂತ ಹೋಗಿದ್ದಾನೆ. ಹೋದವ ಹಿಂತಿರುಗಿ ಬರಲಿಲ್ಲ ಸ್ವಾಮಿ. ನನ್ನ ಅಳಿಯನಿಗೆ ಉದ್ಯೋಗ ಸಿಕ್ಕೀತೇ, ಅವ ನಮ್ಮ ಮನೆಗೆ ಬಂದಾನೆ. ಯಾವಾಗ ಬಂದಾನು? ಬಂದ್ರೆ ನನ್ನ ಮಗಳನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿಸಬಹುದೇ ಎನ್ನುವುದು ನಿನ್ನ ಪ್ರಶ್ನೆ ಅಲ್ವಾ? ಚಂದುಳ್ಳಿ ಚೆಲುವೆ ನಿನ್ನಯ ಬಾಲೆ ನಿನ್ನಯ ಬಾಲೆ ಮರುಳು ಜಾಮ ತಗಿಯಬೇಡ. ಅಯ್ಯೋ ಸುಂದರ ಸ್ವಾಮಿ, ಆತನಿಗೆ ಕೊಡಬಹುದು ಅಂತ ಪ್ರಶ್ನೆ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಈ ಜನ್ಮದಲ್ಲ, ಈ ಹಿಂದೆ ಏಳು ಜನ್ಮದಲ್ಲಿ ಅವರು ಗಂಡ ಹಿಂಡರಾಗಿ ಉಳಿದವರು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಕೊಡದೆ ಉಳಿದೆ ಅಂತ ಆದ್ರೆ ಮತ್ತೆ ನಿನಗೂ ಕಷ್ಟ ಆದೀತು. ಇನ್ನು ಮಗಳಿಗೆ ಬೇರೆ ಮದುವೆ ಆಗ್ಲಿಕ್ಕೂ ಇಲ್ಲ, ಅವನೇ ಅಂತ ನಿರ್ಣಯ ಆಗಿದೆ. ಹಾಗಾಗಿ ನೀನು ಅವನಿಗೆ ಕೊಡಬೇಕು. ಮತ್ತೆ ಒಂದು ಮನಸ್ಸು ಎನ್ನುವುದನ್ನು ತಿಳ್ಕೊಳ್ಬೇಕಾದ ತೀರಾ ಅಗತ್ಯ. ತಮ್ಮಲ್ಲಿ ಒಂದು ಮಾತು ಕೇಳಬೇಕೆ ಮರೆತೆ ಸ್ವಾಮಿ. ಏನು? ಯಾವ ಮಠಾಧೀಶರು, ತಮ್ಮ ಹೆಸರೇನು? ಮಾರ ಮಠಾಧೀಶರು ಚಂದ್ರಸ್ವಾಮಿ ಅಂದ್ರೆ ನಾನು. ಚಂದ್ರಸ್ವಾಮಿ ಅವರೇ, ಮಾತು ಅಂದ್ರೆ ವೇದಕ್ಕೆ ಸಮಾನವಾದದ್ದು ಅನ್ನೋದಕ್ಕೆ ಯಾವ ಮಾನವೂ ಇಲ್ಲ. ಹಾಗಾಗಿ ಹೇಳ್ತೇನೆ, ಮಗಳನ್ನು ಮದುವೆ ಮಾಡಿ ಕೊಡು. ಕೊಡುವಲ್ಲಿ ಮಗಳ ಮನಸ್ಸನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ನನ್ನಂತ ಸ್ವಾಮಿಯಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಲಿಕ್ಕಿಲ್ಲ ಹೆಮ್ಮಕ್ಕಳು. ಆದ್ರಿಂದ ನಾನಿದ್ದಂತ ಏಕಾಂತಕ್ಕೆ ಅವಳನ್ನು ಕಳಿಸಿಕೊಡು, ನಾನು ವಿಚಾರ ಮಾಡ್ತೇನೆ, ಆಮೇಲೆ ನಿನಗೆ ಯಾವುದನ್ನು ಹೇಳ್ತೇನೆ. ನಿಮ್ಮ ಶಿಷ್ಯರಿಗೆ ಇಲ್ಲಿ ನಾನು ವ್ಯವಸ್ಥೆ ಮಾಡ್ತೇನೆ. ಎಲ್ಲ ಶಿಷ್ಯೋತ್ತಮರೇ, ಗುರುಗಳೇ, ನೀವು ಬಂದಂತ ಕಾರ್ಯ ಇಲ್ಲಿಗೆ ಮುಗಿಯಿತು. ಆದ್ರಿಂದ ನೇರ ಮಠಕ್ಕೆ ಹೋಗಿ ನಿಮ್ಮ ನಿಮ್ಮ ಸ್ಥಾನವನ್ನು ಉದ್ದಕ್ಕೂ ತುಂಬಿಸಿ ಅಗತ್ಯ ಇದ್ರೆ ಬಂದು ಎಬ್ಬಿಸ್ತೇನೆ. ಆಯ್ತು ಗುರುಗಳೇ. ಸ್ವಾಮಿ, ನಿಮಗೆ ಪ್ರತ್ಯೇಕ ಸ್ಥಾನ ಏರ್ಪಡಿಸಲಾಗಿದೆ. ಆಯ್ತು, ಕಳಿಸಿಕೊಡು. ಸೀತಾ 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 ಸೀತಾ, ಇಲ್ಲಿ ಮಗ. ಏನಪ್ಪ, ಯಾಕೆ ಕರೆದದ್ದು? ಬಹಳ ಸಂತೋಷವಾಗ, ನಾನೀಗ ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಯಾಕಪ್ಪ ಆಯ್ತು ಅಂದ್ರೆ, ನಮ್ಮ ಮನೆಗೆ ಚಂದ್ರಸ್ವಾಮಿ ಬಂದಿದ್ದಾರೆ ಸ್ವಾಮಿ. ಚಂದ್ರಸ್ವಾಮಿ? ಚಂದ್ರಸ್ವಾಮಿ ಅಪ್ಪ, ಹಾಗಾದ್ರೆ ಇನ್ನು ತರಕಾರಿ ತರೋ ಕೆಲಸವೇ ಇಲ್ಲ. ಏನ್ ಮಗ, ಅವರನ್ನೇ ಕೊಚ್ಚಿ ಪದಾರ್ಥ ಮಾಡುದ? ಅವ್ರ ಮನಸ್ಸು ಮಾಡಿದ್ರು ಅಂತ ಆದ್ರೆ ಅಂಗೈಯಲ್ಲಿ ಬದನೆಕಾಯಿ ತರಿಸ್ತಾರಂತೆ ಅಪ್ಪಯ್ಯ. ಬದನೆಕಾಯಿ ತರಿಸುವವರಲ್ಲ, ಕುಂಬಳಕಾಯಿ ತರಿಸುವವರಲ್ಲ, ಅವರ ಯೋಗ್ಯತೆ ಏನಂತ ಅವ್ರ ಮಾತಿನಿಂದಲೇ ಅರ್ಥ ಮಾಡಿಕೊಂಡೆ. ಕೆಲಸ ಮಾಡು, ಹೋಗಿ ಅವರ ಸೇವೆ ಮಾಡು. ನಿನ್ನ ಮನಸ್ಸಿನ ಇಷ್ಟಾರ್ಥ ಏನಾದ್ರೂ ಕೇಳೋದಕ್ಕಿದ್ರೆ ಕೇಳಿದ್ರು. ಅಪ್ಪ, ಆ ವಿಷಯ ನಾನು ಕೇಳಿದ್ದೇನೆ. ನಮ್ಮ ಮೇಲ್ಮನೆ ಸುಬ್ಬಕ್ಕ ಮಕ್ಕಳೆಲ್ಲ ಕೆಲವು ವರ್ಷದಿಂದ ಚಿಂತೆಯಲ್ಲಿದ್ಲಂತೆ. ಆಮೇಲೆ ಯಾವುದೋ ಒಂದು ಸ್ವಾಮಿಯ ಪಾದ ಸೇವೆಯನ್ನು ಮಾಡಿದ್ಲಂತೆ. ಒಂದು ಮೂರ್ನಾಲ್ಕು ವರ್ಷಕ್ಕೆ ಅಪ್ಪ ಎರಡು ಮೂರು ಮಕ್ಕಳಾಗಿದ್ದಾರಂತೆ. ಎಂತ ಸ್ವಾಮಿಯರೆಲ್ಲ ಇದ್ದಾರಪ್ಪ ಅಂತವ್ರು ನಮ್ಮ ಮನೆ ಬಾಗಿಲೆ ಬರುವುದರಲ್ಲಿ ಬರುವುದು ಬೇಡ. ನೀನು ಇದರ ಸೇವೆ ಮಾಡು, ಹೋಗು. ಆಗಿದ್ದಪ್ಪ ಹೋಗ್ತೇನೆ. ಅಯ್ಯೋ, ಬರ್ತಾ ಇದ್ದಾಳೆ, ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ತೇನೆ ನೋಡುವ. ಸ್ವಾಮಿ, ನಿಮ್ಮ ಪವಿತ್ರವಾಗಿರುವಂತಹ ಪಾದಾರವಿಂದಗಳಿಗೆ ನಮೋ ನಮ. ವಂದಿಸಿಕೊಂಡಿದ್ದೇನೆ, ಅಡ್ಡ ಬಿದ್ದಿದ್ದೇನೆ. ಇದೇನು ಅಂತ, ನಾನು ಇಷ್ಟೆಲ್ಲ ನಮಸ್ಕಾರ ಮಾಡಿಕೊಂಡು ಇವರು ಕಣ್ಣು ತೆರೆಯುವುದಿಲ್ಲ, ಮಾತಾಡುವುದಿಲ್ಲ, ಇವರು ನಮ್ಮ ಮನೆಗೇ ಬಂದು ಸಮಾಧಿ ಆದ್ರ ಹೇಗೆ? ಓ, ಈ ವಿಷಯವನ್ನು ನಮ್ಮ ಅಪ್ಪನಲ್ಲಿ ತಿಳಿಸಬೇಕು. ಎಲ್ಲಾ ಬಾಲೆ ಕರೆಯ ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಆಸಕ್ತನಾಗಿ ಏಕೋದ್ರಳ ಚಿತ್ತನಾಗಿ ಕುಳಿತಿರುವಂತಹ ನನಗೆ ನಿನ್ನ ಕೂಗು ಅಥವಾ ಭಾವಿಯ ಪ್ರಪಂಚದ ಯಾವುದೇ ವ್ಯವಹಾರವೂ ಗೊತ್ತಾಗದೆ ಹೋದಂತ ಸ್ಥಿತಿಯಲ್ಲಿದ್ದವ ನಾವು. ಏನು ಸುಕೋಮಲವಾದಂತ ಸ್ವರ ಕಿವಿನ ಕರ್ಣಪಟರಕ್ಕೆ ಅಪ್ಪಳಿಸಿದಾಗ ಎಚ್ಚೆತ್ತು ನೋಡ್ತಾ ಇದ್ದೇನೆ. ನೀನು ಯಾರು, ನೀನು ಬಂದದ್ದ್ಯಾಕೆ ಎನ್ನುವುದನ್ನು ಹೇಳು. ನಾನು ವೀರಯ್ಯನ ಮಗಳು. ಬರೋದಕ್ಕೆ ಕಾರಣ ಉಂಟು. ಏನು?
ನನ್ನ ಜೀವನದಲ್ಲಿ ಒಂದು ಆಸೆಯನ್ನು ಹೊತ್ತುಕೊಂಡಿದ್ದೇನೆ. ಏನದು? ಅದನ್ನು ತಮ್ಮಲ್ಲಿ ಹೇಳಿಕೊಳ್ಬೇಕು, ಆಸೆಯನ್ನು ಪಲಿಸಿಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ ಬಂದಿದ್ದೇನೆ. ಏನು ಎಂಬುದು ಹೇಳು ಸ್ವಾಮಿ. ನನ್ನ ಮಾವನ ಮಗ ಒಬ್ಬ ನಮ್ಮ ಮನೆಯಲ್ಲೇ ಇದ್ದ, ಅವನನ್ನು ನೋಡಿ ಮದುವೆ ಆಗ್ಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ತುಂಬಾ ಒಳ್ಳೆಯ ಜನ, ಆದ್ರೆ ಏನ್ ಮಾಡುವುದು, ನಾಲ್ಕಣ ಕಮ್ಮಿ ಆಗಿತ್ತು ಅವರಿಗೆ. ಅಯ್ಯೋ, ಆ ವಿಷಯ ಬೇಡ, ಆತನ ಕುರಿತಾಗಿ ನಾವು ಬಲ್ಲೆ. ಹೇಳು. ಹೌದೇ ಸ್ವಾಮಿ, ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರನ್ನೇ ಮದುವೆ ಆಗುವಂತ ಯೋಗವನ್ನು ಕರುಣಿಸಬೇಕು ಅಂತ ತಮ್ಮ ಪಾದಗಳಿಗೆ ಬಿದ್ದು ಬೇಡಿಕೊಳ್ತಾ ಇದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನುಂಟು ಎಲ್ಲವನ್ನು ತಿಳುಕುವ ಸಾಧ್ಯತೆ ಉಂಟು. ಮನಸ್ಸಿನಲ್ಲೇ ನೀನು ಸ್ಮರಿಸಿಕೊಂಡು ನನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡು, ಆಶೀರ್ವದಿಸುತ್ತೇನೆ. ನಮ್ಮಂತ ಸಾಧು ಸನ್ಯಾಸಿಗಳಿಗೆ ಹೆಮ್ಮಕ್ಕಳ ತಲೆಯೂ ಒಂದೇ, ಬೆನ್ನು ಒಂದೇ. ಓ, ನಿಮ್ಮಂತ ಸಾಧು ಸನ್ಯಾಸಿಗಳಿಗೆ ದೇವಲೋಕದಲ್ಲಿರುವಂತ ಕಾಮಧೇನೋ ಒಂದೇ, ಭೂಲೋಕದಲ್ಲಿ ಬೀದಿ ಸುತ್ತುವ ನಾಯಿಯೂ ಒಂದೇ. ಹಾಗೆ ಭಾವಿಸಿದರೂ ತಪ್ಪಾಗಲಾರದು, ನನ್ನ ಹಸ್ತಸ್ಪರ್ಶದಿಂದಲೇ ಪುಳಕಿತಳಾದೆಯ. ಅಲ್ಲ, ನಮ್ಮ ಭಾವ ಅದೆಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಇದ್ದವರು, ಸಣ್ಣನಿಂದಲೂ ಜೊತೆಯಲ್ಲೇ ಇದ್ದವರು, ಇಷ್ಟು ವರ್ಷ ಆದ್ರೂ ನನ್ನ ಮೈಯೇ ಮುಟ್ಟಿಲ್ಲ ಅವರು. ಹೌದೇನೆ, ನಿನ್ನ ಭಾವನೆಗೂ ನನಗೂ ಏನು ಸಂಬಂಧ ಇಲ್ಲ, ಅದ್ರ ಕತೆ ಬೇರೆ. ನೋಡು, ಈಗ ನೀನ್ ನನ್ನ ಕುರಿತು ಹೀಗೆ ಮಾತಾಡ್ತಾ ಇದ್ದದ್ದಕ್ಕೆ ಸುಮ್ಮನೆ ಕೂಗ್ಬೇಡ. ಏ ಕಳ್ಳ ಸ್ವಾಮಿ, ನಾನು ಯಾರಂತ ಗೊತ್ತಾಗಿಲ್ಲವೇನೆ? ಅಯ್ಯೋ, ನೀನು ಅಪ್ಪ ಇನ್ನೊಂದು ಕರೆ ಬೇಡ, ನಾನೇನೆ ನಿನಗಾಗಿ ನಾ ಬಂದೆ ನಲ್ಲೇ. ಅಯ್ಯೋ, ನಿನಗಾಗಿ ಸೀತಾ, ನಿನಗಾಗಿ ನಾ ಬಂದೆ ನಲ್ಲೇ. ಮಾರೆ ಬಳಿಸಾರೆ ಮೊಗದೋರೆ ಮುತ್ತ ನೀಡೆ, ದಿಟವು ನೋಡೆ ಸೀತ ನಿನ್ನ ಭಾವ ನೋಡಿ ಸೀತ ನಿನ್ನ ಭಾವ ಕಡೆ, ನಿನ್ನ ಭಾವ ಕಡೆ ನಿನ್ನ ಭಾವನಾನಿಹೇ. ಗಡ್ಡ ಬಿಟ್ಟೆ ಕಾವಿ ತೊಟ್ಟೆ, ಗಡ್ಡ ಬಿಟ್ಟೆ ಕಾವಿ ತೊಟ್ಟೆ, ಗಡ್ಡ ಬಿಟ್ಟೆ ಕಾವಿ ತೊಟ್ಟು ಓಡಿ ಬಂದೇನೆ ನಿನಗಾಗೆ, ಓಡಿ ಬಂದೇನೆ ನಿನಗಾಗೆ, ಓಡಿ ಬಂದೇನೆ ಓಡಿ ಬಂದೇನೆ. ಬಾರೆ ಬಳಿಗೆ ಸೀತ, ಬಾರೆ ಬಳಿಗೆ ಸೀತಾ, ಯಾಕೆ ಮನಕ್ಕೆ ಘಾತ, ನಾನೇ ನಿನ್ನ ಪ್ರೇತ. ಮಾರೆ ಬಳಿಗೆ ಸೀತಾ, ಯಾಕೆ ಮನಕ್ಕೆ ಘಾತ, ನಾನೇ ನಿನ್ನ ಪ್ರೀತ. ನಿನ್ನ ಕೈಯ ಬಳೆಯ ಸದ್ದು ಕೇಳಿ ಝಣ ಝಣ, ನಿನ್ನ ಕೈಯ ಬಳೆಯ ಸದ್ದು ಕೇಳಿ ಝಣ ಝಣ, ನನ್ನ ಎದೆಯ ತಾಳ ತಪ್ಪಿತಲ್ಲೆ ಝಣ ಝಣ, ನನ್ನ ಎದೆಯ ತಾಳ ನಿಂತಿತಲ್ಲೆ, ಎದೆಯ ತಾಳ ತಪ್ಪಿತಲ್ಲೆ ಧನ ಧನ. ಬಾರೆ ನನ್ನ ಹೆಗಣ, ನಿಮ್ಗೆ ಹಾಕಿ ದುರ್ಗುಣ. ಬಾರೆ ನನ್ನ ಹೆಗಣ, ಬಾರೆ ನನ್ನ ಹೆಗಣ, ಮುದ್ದಿಸುವೆ ಈ ಕ್ಷಣ. ಬಾರೆ ನನ್ನ ಸೀತಾ, ಬಾರೆ ಬಳಿಗೆ ಸೀತಾ, ಯಾಕೆ ಮನಗೆ ಘಾತ, ನಾನೇ ನಿನ್ನ ಪ್ರೀತ. ಕೋಟೆ ಸೀತಾ ನಿನ್ನ ಭಾವ ಕಡೆ, ನಿನ್ನ ಭಾವ ಕಡೆ, ಗಡ್ಡ ಬಿಟ್ಟೆ ಕಾವಿ ತೊಟ್ಟೆ, ಗಡ್ಡ ಬಿಟ್ಟೆ ಕಾವಿ ತೊಟ್ಟೆ, ಗಡ್ಡ ಬಿಟ್ಟೆ ಮರ್ಯಾದೆ ಬಿಟ್ಟೆ ಮಾನ ಬಿಟ್ಟೆ. ಅಯ್ಯೋ, ಮರ್ಯಾದೆಯಲ್ಲ, ಗಡ್ಡ ಬಿಟ್ಟೆ ಕಾವಿ ತೊಟ್ಟು ಓಡಿ ಬಂದೇನೆ ನಿನಗಾಗೆ, ಓಡಿ ಬಂದೇನೆ ನಿನಗಾಗೆ, ಓಡಿ ಬಂದೇನೆ. ಸೀತಾ. ಏನು ಸೀತಾ? ನಾನು ಯಾರಂತ ಗೊತ್ತಾಗ್ಲಿಲ್ವೇನೆ? ನಾನಿನ ಭಾವನೆ. ಅಯ್ಯೋ, ನಾನು ಶಿವರಾಜ್ ಕುಮಾರ್. ನನ್ನ ಭಾವನ? ಹೌದು. ನನ್ನ ಭಾವನೆಗೆಲ್ಲ ಗಡ್ಡೆ ಗಿಡ್ಡೆ ಇಲ್ಲ, ನನ್ನ ಭಾವ ಅಲ್ಲ ನೀವು. ಏ ಸುಮ್ಮನೆ ನಾನು ಮತ್ತೆ ಕೈ ಎಳೆದ್ದೆ ಯಾಕೆಂತೂ ಗೊತ್ತಾಗ್ಲಿಲ್ವಾ? ನಮ್ಮ ಭಾವ ನೀವು ಇಷ್ಟು ವರ್ಷ ಇದ್ರೂ ಕೈ ಎಳಿಲಿಲ್ಲ, ಅದಕ್ಕಾಗಿ ಅನುಮಾನವ. ಹೌದು, ನಮ್ಮ ಪ್ರಾರಬ್ಧ
ನಾನು ಮೊದಲೇ ಕೈ ಎಳೆದದ್ದಿದ್ರೆ ಈ ಸಮಸ್ಯೆ ಇರಲಿಲ್ಲ. ಇನ್ಮೇಲೆ ನಾನು ಪ್ರಪಂಚಕ್ಕೆ ಹೇಳುವುದಿಷ್ಟೇ, ನಮ್ಮಂತ ಗಂಡು ಮಕ್ಕಳು ಮಾವನ ಮಗಳಿದ್ದವರು ಯಾವುದು ದಾಕ್ಷಿಣ್ಯ ಮಾಡ್ಕೋಬೇಡಿ, ಸಂದರ್ಭ ಸಿಕ್ಕದಕ್ಕೆ ಕೈ ಎಳೆಯಿರಿ ಅಂತ. ಆವತ್ತು ಹಾಗಾಗ್ಲಿಲ್ಲ ಅಂತಲ್ವಾ ಮನಸ್ಸುಂಟು, ಅನುಮಾನ ಗಡ್ಡ ಅಲ್ವಾ, ಇದನ್ನೆಲ್ಲ ತೆಗೆದು ತೋರಿಸ್ತೇನೆ ಇಲ್ಲಿ ನೋಡು. ಅಯ್ಯಯ್ಯೋ ಓ ನೀನ ಮಾವ, ಏನು ಮಗ ವೇಷ ಮಾಡಿಕೊಂಡು ಬಂದಿ ಇಲ್ಲಿಗೆ? ನಿನಗೆ ಹೇಳಿದ ಮಾತುಂಟೇನು? ಏನು ಹೋಗುವಾಗ ಹೇಳಿ ಹೇಳಿ ಹೋಗಿದ್ಯಾ? ಏನು ಮಾವ ಕರಿಗೆ ಬರುವುದಿಲ್ಲ ಅಂತ? ಹೌದು, ಯಾಕೆ ಬಂದೇನೆ ನಿನ್ನ ಕರೆದವರು? ಮಾವ ನಾನು ಬಂದಾಗ ನೀವೇ ಹೇಳಿದ್ದಲ್ವ ಹೊರಗೆ ನಿಂತು ಕಾಯಬೇಡಿ ಒಳ ಬನ್ನಿ ಎನ್ನುವುದಾಗಿ. ಹೌದು, ನೀವು ಕರೆದದ್ದಿಂದಲೇ ಬಂದದ್ದೇ ಬಿಟ್ರೆ ಇಲ್ಲದ ನಾನು ಬರ್ತಾ ಇರ್ಲಿಲ್ಲ ಮಾವ. ಹಾಗಿದ್ರೆ ಆಡಿದ ಮಾತನ್ನು ಉಳಿಸಿಕೊಂಡಿದ್ಯಾ? ಹೌದ ಮಗ, ಬಂದಿ ಅಲ್ಲ ಸಂತೋಷ ಆಯ್ತು. ಕೆಲಸ ಉದ್ಯೋಗ ಏನಾದ್ರೂ ಸಿಕ್ಕಿದ ಮಗ? ಏನು ಹೇಳಿ ಮಾವ, ನನ್ನ ಅವಸ್ಥೆ ಹೇಳಿ ಸುಖ ಇಲ್ಲ ಮಾವ. ಏನಾಯ್ತು? ಕೆಲಸಕ್ಕಾಗಿ ನಾನು ಅಲೆಯುತ್ತಾ ಅಲೆಯುತ್ತಾ ಪ್ರಚಂಡ ಕೀರ್ತಿಯಲ್ಲಿಗೆ ಹೋದೆ. ಕೆಲಸವನ್ನು ಕೇಳಿದೆ, ಕೆಲಸ ಕೊಡ್ತೇನೆ ಎನ್ನುವುದಾಗಿ ಏನು ಹೇಳಿದ? ತಾನು ಹೇಳಿದ್ದನ್ನು ಮಾಡಬೇಕು ಎನ್ನುವುದಾಗಿ ಹೇಳಿದ. ಚಿತ್ರಸೇನಿಗೆ ಲೇಖನ ಕೊಡ್ಲಿಕ್ಕೆ ಆದ, ಯುದ್ಧಕ್ಕೆ ಬರುವಂತೆ ಆಯ್ತು. ಬಂದ ಸಂದರ್ಭದಲ್ಲಿ ಇವ ಹಿಂದಿನಿಂದ ಯುವರಾಜನಿಗೆ ಬಾಣವನ್ನು ಹೊಡೆದ, ಅವನನ್ನು ನಪುಂಸಕನಾಗುವಂತೆಯೂ ಮಾಡಿದ್ದು ಎಲ್ಲ ಇವನೇ. ಯಾಕೆ ಹಾಗೆ ಮಾಡುವಂತ ಪ್ರಶ್ನೆ ಮಾಡಿ ನಿನ್ನ ಕೆಲಸಕ್ಕಾಗಿ ಅಂತ ಹೇಳಿದ. ನಾನು ಕೆಲಸಕ್ಕಾಗಿ ಅಂತ ಸುಮ್ಮನೆ ದೇಶದ ಮಂತ್ರಿಯನ್ನು ಕೊಲ್ಲಬೇಕು ಎನ್ನುವುದಾಗಿ ಹೇಳ್ದ. ಒಂದೇ ನಾನು ಒಪ್ತೇನೆ ಮಾವ. ಒಪ್ಲಿಕ್ಕಿಲ್ಲ. ಒಪ್ಪದೆ ಯಾಕೆ? ಬೇರೆ ದಾರಿ ಇಲ್ಲಲ್ಲ ಮಾವ. ಅವನ ಮೇಲೆ ದುರುದ್ದೇಶ ನನಗಿಲ್ಲ. ಅವನ ಮನೆ ಆಸ್ತಿ ನಾನು ವಹಿಸಲಿಲ್ಲ. ನನಗೆ ಅವನಿಗೆ ಜಗಳ ಆಗಲಿಲ್ಲ. ಯಾವ ದ್ವೇಷವೂ ಇಲ್ಲ ಅಂತಾದ್ರೆ ನಾ ಕೊಂದ್ರೇನು? ಏನೂ ಇಲ್ಲದೆ ಕೊಂದೆ ಅವಾಗ. ಏನ್ ಮಾಡ್ಲಿಕ್ಕಿಲ್ಲ, ಕೆಲಸಕ್ಕಾಗಿ ಅವನನ್ನು ಕೊಂದೆ. ರಾಜ ಭಟ್ರ ಹಿಡ್ಕೊಂಡು ಹೋದ್ರು, ರಾಜನ ಮುಂದೆ ನಿಲ್ಲಿಸಿದ್ರು. ಉಪಾಯ ಮೊದಲೇ ಹೇಳಿದ್ದ, ಹುಚ್ಚನಂತೆ ಅಭಿನಯ. ಹಾಗೆ ನಾನು ಮಾಡಿದೆ, ಅದು ಒಳ್ಳೇದಾದೀತು. ಹಾ, ತಾತ್ಕಾಲಿಕವಾಗಿ ನನ್ನನ್ನು ಸರಿಗೆ ಹಾಕ್ತೇನೆ, ಸರಿಯಾಗಿತ್ತು ಅಂತ ಪ್ರಚಾರ ಮಾಡಿ ಬಿಡುಗಡೆಗೊಳಿಸಿ ಕೆಲಸ ಕೊಡ್ತೇನೆ ಅಂತ ಒಳಗೆ ಹಾಕಿದ್ದು. ಹೌದು ಮಾವ, ಒಳಗೆ ಹಾಕಿದ್ದು. ಹೌದು, ಮತ್ತೆ ಬಂದೆ? ಪ್ರಚಾರ ಮಾಡಿದ್ದು ಹೇಗೆ ಗೊತ್ತಾವ? ದಿನದಿಂದ ದಿನಕ್ಕೆ ಹುಚ್ಚು ಜೋರಾಗ್ತಾ ಉಂಟು ಅಂತಲೇ ಪ್ರಚಾರ ಮಾಡಿದ್ದು. ಸತ್ಯವೇಳು ಅಲ್ಲ ಮಾವ, ಹಾಗೆ ಹಿಡಿದ್ರೆ ಇಷ್ಟೊತ್ತಿಗೆ ನಿಮ್ಮಿಡ್ತಿದ್ನ ಮಾವ ನಾನು. ಯಾಕೆ ಹೇಳುದು, ಅವ ಹೇಳುವುದಷ್ಟೇ ಬಿಟ್ಟರೆ ಸತ್ಯ ಆಗಲ್ಲ. ಅಂತೂ ಇನ್ನು ಹೀಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಅಂತ ಅವನಿಗೂ ಗೊತ್ತಿಲ್ಲದೆ ತಪ್ಪಿಸ್ಕೊಂಡು ಬಂದೆ. ಬರುವಾಗ ಈ ವೇಷ ಮಾಡ್ಕೊಂಡೆ. ಎಲ್ಲ ಬೇಡುವವರು ಸಂಪತ್ತು ಮಾವ. ಇಲ್ಲಿ ಬೇಡಿದ್ಯಾ? ಛೇ, ನಾನು ಹಾಗೆಲ್ಲ ಬೇಡುವನು ಮಾವ. ಬೇಡಿದ್ರೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಬೇಡುವವರದನ್ನು ನಾನು ಕದ್ಕೊಂಡೇ ಬಂದೆ ಮಾವ. ಹಾಗಿದ್ರೆ ಅವನಿಗೆ ಗೊತ್ತಿಲ್ಲದಾಗೆ ಬಂದೆಯಾ? ಅದನ್ನು ನನ್ನ ಶ್ರಮ ಉಂಟು ಮಗ. ಏನು ಆಗ್ಲಿ, ನಮ್ಮ ಮನೆಗೆ ಬಂದಿಯಲ್ಲ, ಅದೇ ಬಹಳ ಸಂತೋಷ. ಇನ್ನು ತಡ ಮಾಡುವುದಲ್ಲ, ನಾಳೆ ನಾಡ್ದು ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುದೆ. ಅಷ್ಟು ಮಾಡಿ ಮಾವ, ಆಮೇಲೆ ನೀವು ಕಣ್ಣು ಮುಚ್ಚಿದ್ರು ಬೇಸರ ಇಲ್ಲ. ಈಗ ನೇರ ಪುರೋಹಿತರಿದ್ದಲ್ಲಿ ಹೋಗ್ತೇನೆ ನಾನು. ಹೌದೇನೆ? ಏನೇ ನೀನು ಬರುವುದಲ್ಲ, ಈಗ ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ನೀನು ಹೆಗ್ಗಣವೇ ಇಲ್ಲಿ, ಹೆಚ್ಚಾಗಿ ನಮಗೂ ಉಪದ್ರ ಆಗಿದೆ. ಏನೇ? ಏನು ಅಪ್ಪನನ್ನು ಕರೆಯುವುದಾ? ಹೌದು ಹೌದು. ನಾನಂತೂ ಗೊತ್ತಾದ ಮೇಲೆ ಮತ್ತೆ ಅಲ್ಲಿ ಮಾತಾಡುವುದಿಲ್ಲ ನಿನ್ನಲ್ಲಿ. ನಿನ್ನಲ್ಲಿ ಈಗ ಮಾತಾಡ್ಲಿಕ್ಕೆ, ಮದುವೆ ಆಗ್ಲಿ, ಆಮೇಲೆ ಬರ್ತೇನೆ ನಿನಗೆ. ನಾನೀಗ ಒಂದು ಮಗುವಿಗೆ ತಾಯಿಯಾಗಿದ್ದೇನೆ, ಹಿನ್ನೆಲೆಯಲ್ಲಿ ಪ್ರಚಂಡ ಕೀರ್ತಿ ಇದ್ದಾನೆ. ನನ್ನ ಮಗನಿಗೆ ಆ ಯೋಗ್ಯತೆ ಇಲ್ಲ. ಯಾಕಿಲ್ಲ? ನಿಂತಿರಲು
ತಂದೆ ಮೇಲೋ ಈ ಪ್ರಶ್ನೆ ಮೇಲೋ ಹೇಳೋ? ನಾನು ನಿಮ್ಮ ಮಗನೇ, ನಿನಗಿನ್ನು ಕ್ಷಮೆ ಇಲ್ಲ, ಬಾ. ಚಿಕ್ಕನಾದು ಸಾಯುವುದಕ್ಕೆ ಪತಿಯ ಖಡುಗ ಪ್ರಹರದಿಂದ ಮರಣ ಬಂದರೆ, ಪತಿಯ ಖಡುಗ ಪ್ರಹರದಿಂದ ಮರಣ ಬಂದರೆ ಸತಿಯು ತಂದೆ ಮಾತನ್ನು ಈಡೇರಿಸಲು ಸುಗುವಾಗಿ ಸತಿಯಾದ ನನ್ನನ್ನು ಕೊಲ್ಲುವುದಕ್ಕಾಗಿ ತಂದವರು ಯಾಕೆ ಎತ್ತಿದ ಖಡ್ಗವನ್ನು ಕೆಳಗೆ ಬಿಟ್ಟದ್ದು? ಕೊಂದು ಬಿಡಿ. ಕೈ ಹಿಡಿದವರ ಕೈಯಿಂದ ಸತ್ತದಾದರೆ ಸತಿಯಾದವಳಿಗೆ ಸದ್ಗತಿ. ಸಂತೋಷ ಪಡ್ತೇನೆ, ಗಂಡ ಅಂತ ಹೇಳಿಸಿಕೊಂಡಿದ್ದೀರಿ. ಗಂಡನಾದ ನಿಮ್ಮಿಂದ ನಾನು ಯಾವ ಸುಖ ಅನುಭವಿಸಿದ್ದೇನೆ, ಯಾವ ಸುಖ ಕಂಡಿದ್ದೇನೆ ಹೇಳಿ. ಈ ಅರಮನೆಯಲ್ಲಿ ಕಣ್ಣೀರಿಡುತ್ತಿದ್ದವಳು ನಾನು ಅನುದಿನವು. ಆದ್ರೆ ಈ ರೀತಿ ತಪ್ಪುದಾರಿಯನ್ನು ತೊಳೆದೆ ಕಾರಣ ಈ ಅರಮನೆಯಲ್ಲಿ ನನ್ನನ್ನು ಪ್ರೀತಿಸುವಂತಹ ಒಂದು ಜೀವ ಇರಲಿಲ್ಲ. ಹಾಗಾಗಿ ಈ ಮಾರ್ಗವನ್ನು ನಾನು ಅನುಸರಿಸಿದೆ. ನಾನು ತಪ್ಪಿದ್ದೇನೆ ಅಂತ ಗೊತ್ತಿದೆ ಸ್ವಾಮಿ, ಗೊತ್ತಿದೆ. ಆದ್ರೆ ನಿಮ್ಮ ಆತ್ಮವನ್ನು ಕೆದಕಿ ಪ್ರಶ್ನಿಸಿಕೊಳ್ಳಿ, ನೀವು ಮಾಡಿದ್ದು ಸರಿಯೇ, ನೀವು ಮಾಡಿದ್ದು ಸರಿಯೇ ಅಂತ ಯಾಕೆ ನನ್ನಲ್ಲಿ ಆ ರೀತಿ ಸುಳ್ಳು ಹೇಳಬೇಕಿತ್ತು? ನಿಮ್ಮ ಸ್ಥಿತಿಗತಿಯನ್ನು ನೇರ ಹೇಳಿಕೊಂಡದಿದ್ರೆ ನಾನು ಸಂತೋಷದಿಂದ ನಿಮ್ಮ ಪಾದ ಸೇವೆ ಮಾಡಿ ನನ್ನ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳುವುದಿಲ್ಲ ಇತ್ತೆ. ನನಗೆ ನೀವು ಈ ರೀತಿ ಮೋಸ ಮಾಡಿ ಬಿಟ್ರಲ್ಲ ಸ್ವಾಮಿ, ಈ ರೀತಿ ಮೋಸ ಮಾಡಿ ಬಿಟ್ರಲ್ಲ. ವಿಚಾರ ಮಾಡಿ, ವಿಚಾರ ಮಾಡಿ. ಸೂತ್ರಧಾರಿಯ ಆಟ
ಮದನಿಕ, ಮೊದಲೇ ಜೀವಚ್ಛವನಾಗಿ ಬದುಕುತ್ತಿರುವಂತಹ ನನ್ನನ್ನು ಮತ್ತೆ ಮಾತಿನ ಮನೆಯಿಂದ ಇರಿದು ಕೊರಬೇಡ ಮಗನಿಗ, ಕೊರಬೇಡ. ಹೌದು, ನನಗೆ ಅರ್ಥವಾಗ್ತದೆ ನಿನ್ನ ನೋವೇನು ಅಂತ, ನನಗೆ ತಿಳಿತದೆ ಮದನಿಕ. ಆದ್ರೆ ಇದಕ್ಕೆ ಕಾರಣ ನಾನು ಖಂಡಿತ ಅಲ್ಲ, ಸೂತ್ರಧಾರಿಯು ಮತ್ತೊಬ್ಬ ಇದ್ದಾನೆ ಮದನಿಕ. ನಮ್ಮಿಷ್ಟದಂತೆ ಈ ಪ್ರಪಂಚದಲ್ಲಿ ಏನು ಜರುಗುವುದಿಲ್ಲ. ನನಗೆ ತಪ್ಪು ಅಂತ ಗೊತ್ತಾಗ್ತದೆ ಆದ್ರೆ ನಿವೃತ್ತಿ ಇಲ್ಲ, ಸರಿ ಅಂತ ತಿಳಿತದೆ ಆದ್ರೆ ಪ್ರವೃತ್ತಿ ಇಲ್ಲ. ಯಾಕೆ ಕೇಳಿದ್ರೆ ನಮ್ಮಿಷ್ಟದಂತೆ ಏನು ನಡೆಯುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ನಿನ್ನ ಮದುವೆ ಎನ್ನುವುದು ವಿದ್ಯೆ ನಿಯಮ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನಾನು ನಿಮ್ಮ ಮಣಿಪುರಕ್ಕೆ ಬರುವ ಮೊದಲು ನಿಮ್ಮ ಅಪ್ಪ ಇರಿಸಿದ ಪಣವನ್ನು ಗೆದ್ದು ಮತ್ತೊಬ್ಬ ವೀರ ನಿನ್ನನ್ನು ಮದುವೆ ಆಗಿದ್ದಿದ್ರೆ ನಿನ್ನ ಬದುಕು ಹೀಗೆ ಆಗ್ತಿತ್ತೆ ಹೇಳು. ಎಂಬಲ್ಲಿಗೆ ನಿನ್ನ ಬದುಕಿನ ಸಂಕಷ್ಟಕ್ಕೆ ವಿಧಿ ಕಾರಣ ಬಿಟ್ರೆ ನಾನು ಖಂಡಿತ ಅಲ್ಲ ಮದನಿಕ. ನನ್ನನ್ನು ದಯವಿಟ್ಟು ಕ್ಷಮಿಸುವಂತ ಕೇಳುವುದು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಹಾಗೆ ನಿನ್ನಿಂದ ಆದ ಅಪರಾಧಕ್ಕೆ ನಾನು ನಿನ್ನನ್ನು ಕ್ಷಮಿಸಲೇ. ಹೆಂಡತಿ ಎಂದು ಕ್ಷಮಿಸಬಹುದಿತ್ತು ನನ್ನೊಬ್ಬನಿಗೆ ನೀನು ಅಪರಾಧ ಮಾಡಿದ್ದಿದ್ರೆ, ಆದ್ರೆ ನಮ್ಮ ವಂಶಕ್ಕೆ ನೀನು ಅಪರಾಧವನ್ನು ಎಸಗಿದ್ದೀಯ ಮದನಿಕ. ಯಾವ ಕಾರಣಕ್ಕೂ ಕ್ಷಮಿಸುವುದಕ್ಕೆ ಬರುವುದಿಲ್ಲ. ಏನು ಮಾಡೋಣ, ಹೆಣ್ಣಾದಂತಹ ನೀನು ನಿನ್ನ ಮನಸ್ಸು ತಾಯಿತನವನ್ನು ಬಯಸಿತು, ಅದನ್ನು ಪೂರೈಸಿಕೊಳ್ಳುವುದಕ್ಕೆ ಬೇರೆ ದಾರಿಯನ್ನು ಹೇಳಿದೆ. ಆದರೆ ಮದನಿಕ, ಇಂದು ನೀನು ಲಲ್ಲೆಗರಿಯುತ್ತಿರುವ ಮಗು ಇಂದು ಮಗುವಾಗಿರಬಹುದು, ನಾಳೆ ಏನಾಗ್ತದೆ ಗೊತ್ತೇ? ಕಳಿಂಗದ ಚಕ್ರವರ್ತಿ ಆಗ್ತಾನೆ. ಪೀಠವನ್ನು ಏರಬೇಕಾದಂತಹ ವ್ಯಕ್ತಿ ಮೊದಲ ಅರ್ಹತೆ ಸತ್ಕುಲ ಪ್ರಸೂತನಾಗಿರಬೇಕು. ಈ ಮಗುವಿನ ಕುಲ ಯಾವುದು ಅಂತ ಕೇಳಿದರೆ ಉತ್ತರ ಇದೆಯೇ? ಏನು ಹೇಳುವುದು ಬೇಡ, ಬಿಡು. ಪರಸ್ಪರ ವಿಧಿಯ ಅವಕ್ರತೆಗೆ ನಾವು ಪಾತ್ರರಾಗಿದ್ದೇವೆ. ಜಗದ ಜೀವ ಎಂದರೆ ಕಾಲನ ಸೂತ್ರ ದಾಟದ ಕೈಯ ಗೊಂಬೆಗಳು. ಮುದರಿಕ, ಕೊಲ್ಲಬೇಕು ಅಂತ ಕರೆತಂದೆ, ಆದರೆ ಕೊಲ್ಲುವುದಿಲ್ಲ. ಹಾಗಂತ ಕ್ಷಮೆಯೂ ನಿನಗಿಲ್ಲ. ನನ್ನ ಕಣ್ಮುಂದೆ ನಿಲ್ಲಬೇಡ. ನನ್ನ ನಿನ್ನ ಸಂಬಂಧ ಈ ಕ್ಷಣಕ್ಕೆ ಹರಿದು ಹೋಯಿತು. ಹೋಗು, ಈ ದೇಶದಿಂದ ದೂರ ಹೊರಟು ಹೋಗು, ಹೋಗು ಹೋಗು. ಆದಿತ್ಯ ಸ್ವಾಮಿ, ಮದುವೆಯಾಗಿ ಇಷ್ಟು ದಿನ ಕಳೆಯಿತು. ಇದುವರೆಗೆ ಪತಿಯಾದ ನಿಮ್ಮ ಮಾತನ್ನು ನಡೆಸಿಕೊಡುವಂತ ಭಾಗ್ಯ ಭಗವಂತ ನನಗೆ ಕೊಡಲಿಲ್ಲ. ಇಂದೀಗ ನಡೆಸಿಕೊಡ್ತೇನಂತೆ. ಹೋಗು, ಪೂರ್ವದಲ್ಲಿ ನನ್ನದೊಂದು ಬೇಡಿಕೆ. ನನ್ನ ಕೈಯಲ್ಲಿ ಉಂಟಲ್ಲ ಈ ಮಗು, ಪಾಪಕ್ಕೂ ಇಲ್ಲ ಪುಣ್ಯಕ್ಕೂ ಇಲ್ಲ. ಈ ಮಗುವಿನ ಬಾಳು ಮುಂದೇನಾದಿತ್ತು ನನ್ನ ಜೊತೆಯಲ್ಲಿ ಬಂದದ್ದಾದ್ರೆ ಅನಾಥವಾಗಬಾರದು. ಈ ಮಗುವನ್ನು ನೀವು ಸಾಕಬೇಕು ಸ್ವಾಮಿ. ಆದ್ರೆ ಒಂದು ಮಾತು, ನನ್ನ ಮಗು ಅಂತ ತಿಳ್ಕೊಳ್ಬೇಡಿ. ಯಾರೋ ಒಬ್ಬಳು ದಾರಿ ಹೋಗರು ಹಡೆದ ಮಗು ಅಂತ ತಿಳಿದುಕೊಂಡು ಈ ಮಗುವನ್ನು ಸಾಕಿ ನೀವು ಬೆಳೆಸಬೇಕು. ನನ್ನ ಮಗ ಈ ಪ್ರಪಂಚದಲ್ಲಿ ಬದುಕಬೇಕು. ಎತ್ತಿಕೊಳ್ಳಿ, ಬರ್ತೇನೆ ಬರ್ತೇನೆ. ಇದು ವಿಧಿಯ ಆಟ. ಮಗುವನ್ನು ಪಡೆಯುವ ಅರ್ಹತೆ ಇರದ ನನಗೆ ಮಗ ವಸಂತನೆಂಬ ಹೆಸರಿಟ್ಟು ಸಾಕ್ತೇನೆ. ಹೇಗಿದ್ಯಾ ಮಗ? ತೊಂದರೆ ಇಲ್ಲ. ಮದುವೆ ಮಾಡಿಸಿ ಕೆಲವು ದಿನ ಕಳೆದು ಹೋಯ್ತು. ಹೌದು. ಮನೆಯಲ್ಲಿ ನೆಮ್ಮದಿಯಿಂದ ಇದ್ದೀಯಾ? ಹೌದು. ಇನ್ನಾದ್ರೂ ನಿಮಗೆ ಉದ್ಯೋಗ ಬೇಕು ಮಗ. ಅದಕ್ಕೇನು ಮಾಡ್ಬೇಕು ಹೇಳಿ? ಪ್ರಚಂಡ ಕೀರ್ತಿದ್ದಲ್ಲಿ ನೇರ ಹೋಗ ಅವನಲ್ಲೇ ಉದ್ಯೋಗ ಕೇಳು. ಕೊಟ್ಟಾನ? ಕೊಟ್ಟಾನೆ. ಯಾಕಂದ್ರೆ ಅವ ಏನೆಲ್ಲ ಮಾಡಿದ್ದೇನೆ ಎಂಬುದು ನಿನಗೆ ಗೊತ್ತಿದೆ. ಒಂದ ಉದ್ಯೋಗ ಕೊಡು, ಇಲ್ಲದ್ರೆ ಏನೆಲ್ಲ ಮಾಡಿದ್ದೆ ಎಂಬುದನ್ನು ಹೋಗಿ ಬಹಳ ಜನ ಹೇಳ್ತೇವೆ ಅಂದ್ರೆ ಹೆದರಿ ಕೊಟ್ಟೆ. ಆಯ್ತು, ಹೊರಟೆ. ಏನು ಮಗ, ಅವರೆಲ್ಲಿಗೆ ಹೋದ್ರು? ಅವರು ಉದ್ಯೋಗ ಕೇಳಬೇಕೆ ಹೋದ್ರು. ಅಲ್ಲಿ ಕಳಿಸಿಕೊಟ್ರ? ಹೌದು. ಅಪ್ಪ, ಅವರಿಂದ ಈ ಮೊದಲು ಏನು ತೊಂದರೆ ಆಗಿದೆ ಅಂತ ನಿಮ್ಗೆ ಗೊತ್ತುಂಟು. ಅದಕ್ಕೇನು ಮಾಡೋದು? ಒಬ್ಬರಾಗಿರುವಂತ ಇವರನ್ನಲ್ಲಿ ಕಳಿಸಿದ್ದೀರಲ್ಲ, ಏನ್ ಮಾಡೋದು? ಅವರಿಂದ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡೋದಪ್ಪ? ನಾನೇ ಹೋಗ್ತೇನೆ, ನೀನ್ ನೆಮ್ಮದಿ ನಮ್ಮ ಮನೇಲಿ. ಆದಿತ್ತಪ್ಪ. ಪ್ರಚಂಡ ಕೀರ್ತಿ. ಯಾರು? ನಾನು ಶಿವರಾಯ. ಶಿವರಾಯನ? ಹೌದು. ಇಲ್ಲಿವರೆಗೆ ಎಲ್ಲಿ ಹೋದವ? ನಾನು ಎಲ್ಲೂ ಹೋಗಬೇಕು, ಹೋದವ ತಿರುಗಿ ಬಂದದ್ದು ಒಂದು ಕಾರಣ ಉಂಟು. ಯಾಕೆ? ಕೆಲಸ ಕೊಡ್ತೇನೆ ಅಂತ ಇದುವರೆಗೆ ಮೋಸ ಮಾಡಿದ್ದಿ. ನೀನು ಏನೆಲ್ಲ ಅನ್ಯಾಯದ ಕೆಲಸ ನನ್ನಿಂದ ಮಾಡಿಸಿದ್ದಿ ಅನ್ನೋದು ನನಗೆ ಗೊತ್ತುಂಟಲ್ಲ. ಮರ್ಯಾದಿಂದ ಕೆಲಸ ಕೊಟ್ಟ ಹಾಗೆ ಇಲ್ಲ ಅಂತಲೂ ಹೋಗಿ ಮಹಾರಾಜರು ಹೇಳಿಬಿಡ್ತೇನೆ ಎಲ್ಲವನ್ನು. ಶಿವಯ್ಯ, ನಿನಗೆ ಉದ್ಯೋಗ ಕೊಡದೆ ಮತ್ತೆ ಯಾರಿಗೆ ಕೊಡೋಣ ಹೇಳು. ನೋಡು, ನನಗೆ ಮಾಡಿದ ಉಪಕಾರ ಅಷ್ಟಿತ್ತಲ್ಲ. ಮತ್ತೆ ನಿನ್ನ ಈ ಜೀವನದಲ್ಲಿ ಮಹಿಮಲ್ಲ ಹೇಗೆ ಅಂದ್ರೆ? ಆಹಾ, ಸುಖದ ಸುಪ್ಪತ್ತಿ, ಮಿಷ್ಟಾನ್ನ ಭೋಜನ ಎಲ್ಲ ಹೇಳಿದೆಯಲ್ಲ. ಹೌದಾ? ಏನಾಯ್ತು ಮಗ? ಪಾಪಿ, ಕೆಲಸ ಕೊಡ್ತೀನಿ ಹೇಳಿ ಕತ್ತಿಯಿಂದ ಇರಿದ ಮಾವ. ಮಾವ, ಇನ್ನೊಂದು ಜನ್ಮದಲ್ಲಿ ನಾನು ಹುಟ್ಟುವುದಿದ್ರೆ ನಿಮ್ಮ ಮಗನಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೇನೆ. ಈ ಜನ್ಮದಲ್ಲಂತೂ ಅಷ್ಟೇ. ಶಿವ, ನಾನು ಸತ್ತ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಟೆಯೋ? ಪ್ರಚಂಡ ಕೀರ್ತಿ, ನನ್ನ ಹಳೆಯನ್ನು ಇಲ್ಲ ಅಂತ ಮಾಡಿಬಿಟ್ಟೆಯಾ? ನನ್ನ ಮಗಳನ್ನು ವಿಧೇಯನ್ನಾಗಿ ಮಾಡಿಬಿಟ್ಟೆಯಾ? ನೀನು ಏನೆಲ್ಲ ಮಾಡಿದೆ ಎಂಬುದು ನನಗೆ ಗೊತ್ತಿದೆ. ನೇರ ಹೋಗಿ ಮಹಾರಾಜರಲ್ಲಿ ಹೇಳ್ತೇನೆ. ಹೆದರಿಕೆ ಭಯ, ಹೆದರಿಕೆ ಭಯ. ನಾನಿದ್ದಾನೆ ಹೇಳು. ನನ್ನ ಓಡಿಸಿಕೊಂಡು ಬರ್ತಾ ಇದ್ದಾನೆ ಕೊಲೆಗಾರ ನರಹಂತಕ.
ಮಾಡಿದ್ರು ಸಾಲದು, ಮಾಡಿದ ಅಪರಾಧ ಏನು ಹೇಳು. ಅವ ಮಾಡಿದ್ದು ಏನೇನು ಎಂಬುದು ಎಲ್ಲ ವಿಷಯ ನನ್ನ ಹಳೆಯನಿಂದ ನನಗೆ ಗೊತ್ತಾಗಿದೆ. ನನಗೆ ಬಳಿಯ ಶಿವ ಅಂತ ಇದ್ದ, ಅವನಿಂದ ಮಾಡಬಾರದಂತಹ ಕಾರ್ಯವನ್ನೆಲ್ಲ ಮಾಡಿಸಿದ್ದಾನೆ. ಅಂದು ಲೇಖನವನ್ನು ಕಳಿಸಿಕೊಟ್ಟವನು ಪ್ರಚಂಡ ಕೀರ್ತಿ. ಇಲ್ಲಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾರಣ ಲೇಖನ ನೋಡಿ. ಆಮೇಲೆ ನೀವು ಯುದ್ಧ ಮಾಡ್ತಾ ಇರುವಾಗ ಹಿಂದಿನಿಂದ ಬಾಣ ಪ್ರಯೋಗ ಮಾಡಿದವನೇ ಪ್ರಚಂಡ ಕೀರ್ತಿ. ಹೌದೇ, ತಾವು ಮೂರ್ಛಾವಸ್ಥೆಯಲ್ಲಿದ್ದಾಗ ತಮಗೆ ಔಷಧಿಯನ್ನು ಕುಡಿಸಿ ತಮ್ಮ ಪುರುಷತ್ವವನ್ನು ನಾಶ ಮಾಡಿಸಿದವನು ಆತನೇ. ಅಷ್ಟೇ ಅಲ್ಲ, ಆ ಮಂತ್ರಿಯನ್ನು ಕೊಲ್ಲಿಸಿದವನು ಆತನೇ. ಆಮೇಲೆ ನನ್ನ ಅಳಿಯನಿಗೆ ಉದ್ಯೋಗ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ನನ್ನ ಅಳಿಯನನ್ನು ಕೊಂದು ಮುಗಿಸಿ. ಪ್ರಚಂಡ ಕೀರ್ತಿ ಊರನ್ನ ಬಿಟ್ಟು ಓಡಿ ಹೋಗಿದ್ದಾನೆ. ವೀರಣ್ಣ, ಪ್ರಚಂಡ ಕೀರ್ತಿ ಊರಿನಲ್ಲಿ ಇಲ್ಲವಂತೆ ಚಿಂತೆಯಿಂದ ಹೋಗು, ನಾನು ವಿಚಾರ ಮಾಡ. ಅಪ್ಪಣೆ ಪ್ರಭು. ಅಯ್ಯೋ ಅಯ್ಯೋ ಸೀತಾ, ಅವರು ಶಿವ ಇಲ್ಲಿಲ್ಲ ಸೀತಾ. ಕೆಟ್ಟ ಹೆಣ್ಣೆ, ನೀನು ಬದುಕಬೇಕೆ? ಇದೋ ನಿಲ್ಲ, ನಿನ್ನ ಗಂಡನನ್ನ ಕೊಂದವ ನಾನು, ನಿನ್ನ ತಂದೆಯನ್ನು ಮುಗಿಸಿದ್ದೇನೆ. ಇನ್ನು ನಿನ್ನ ಕೊಲ್ಲಬೇಕೆಂದು ವಿಚಾರ ಮಾಡಿದಾಗ ನೀನು ಗರ್ಭವತಿ, ಹೋಗು ಬಿದ್ದಿರು, ದಾರಿಯ ಮೇಲೆ ಬಿದ್ದಿರು. ನನ್ನನ್ನು ಹಿಡಿಯುವುದಕ್ಕೆ ಯೋಚನೆ ಮಾಡುತ್ತಾ ಇದ್ದೀಯಾ? ಇಲ್ಲಿಂದ ಕಣ್ಮರೆಯಾಗುತ್ತೇನೆ, ಒಂದಲ್ಲ ಒಂದು ದಿವಸ ನಿನ್ನ ಪಾಲ ಮಹಾಮೃತ್ಯುವಾಗಿ ಬರುತ್ತೇನೆ, ಇಲ್ಲಿಂದ ಜಾರುತ್ತೇನೆ. ಕೂಡೋ ಆಳುವಾರಸ ಪ್ರತ್ಯುಪಾಲ ಎನ್ನುವುದಾಗಿ, ಈಗ ನನ್ನ ಹೆಸರಿದ್ದಾಗ್ಯೂ ನನ್ನನ್ನು ರಸಿಕರ ರಾಜ ಎನ್ನುವುದಾಗಿ ಕರೆಯುತ್ತಾರೆ. ಇದೆಲ್ಲವನ್ನು ನನ್ನದಾಗಿರುವಂತಹ ಜೀವನದಲ್ಲಿ ಅನುಭವಿಸಿದ್ದೇನೆ. ಸುಖದಿಂದ ಬಾಳಬೇಕು, ಬದುಕಬೇಕು ಎನ್ನುವಂತ ಇಚ್ಛೆಯಿಂದಲೇ ನನ್ನ ಜೀವನವನ್ನು ರೂಪಿಸಿಕೊಂಡವ. ಆದರೆ ಏನು ಮಾಡೋಣ, ನನ್ನ ಜೀವನದಲ್ಲಿ ಕಹಿಘಟನೆ ಒಂದು ನಡೆಯಿತು. ಅಂದು ಮಾಳವಿಕೆ ಎನ್ನುವಂತ ರಾಜಕುಮಾರಿ ನನ್ನಲ್ಲಿ ಕಾಲುಕೆದಕ್ಕೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ನನ್ನನ್ನು ಸೆರೆ ಹಿಡಿದು ಬಾಯಿಗೆ ಬಂದು ಹಾಗೆ ಪಚಾರಿಸಿದ್ದಾಳೆ. ಅವರ ತುಕ್ಕನ್ನು ಮುರಿಯಬೇಕು ಎನ್ನುವುದಾಗಿ ತಂತ್ರವೊಂದನ್ನು ರೂಪಿಸಿದ್ದೇನೆ. ಈಗಲೂ ಈ ಕ್ಷಣದಲ್ಲಿ ಅವಳು ಇಲ್ಲಿ ಬರಬೇಕಿತ್ತು. ಪುರುಷ ಪ್ರಧಾನವಾದಂತಹ ಈ ಸಮಾಜದಲ್ಲಿ ಹೆಚ್ಚಿನ ಪುರುಷರು ಹೆಣ್ಣುಗಳನ್ನ ಹೀನಾಯವಾಗಿ ಕಾಣುತ್ತಾ ಇದ್ದಾರೆ. ಅಂತ ಪುರುಷರಿಗೆ ನನ್ನ ಸವಾಲು. ಅದಕ್ಕೆ ಕಾರಣ ನನ್ನ ಮದನಿಗಳ ಬದುಕು. ಮದುವೆಯಾಗಿ ಪತಿಗ್ರಹವನ್ನು ಸೇರಿದರೂ ಕೂಡ ಅವಳು ಅಲ್ಲಿ ಇರಲಾರದೆ ಪತಿಯಿಂದ ತಿರಸ್ಕೃತಳಾಗಿ ಇಂದು ನನ್ನ ಜೊತೆಯಲ್ಲೇ ಕಾಲ ಕಳೆಯುತ್ತಾ ಇದ್ದಾಳೆ. ಅವಳ ದಾರುಣವಂತಹ ಪರಿಸ್ಥಿತಿಯನ್ನ ಕಂಡು ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ. ಏನೇ ಇರಲಿ, ತ್ರಿಪುರದ ಹೆಣ್ಣು ಮಕ್ಕಳಿಂದ ನನಗೆ ಕರೆ ಬಂದಿದೆ, ನೇರವಾಗಿ ಅಲ್ಲಿಗೆ ನಡೆದಿದೆ. ಅಯ್ಯೋ ಪಾಪಿ, ಮೋಸದಿಂದ ನನ್ನನ್ನ ಇಲ್ಲಿವರೆಯಾಗಿ ಕರೆಸಿಕೊಂಡು ನನ್ನ ಶೀಲಹರಣ ಮಾಡಿದೆಯಾ ಎಂಬಲ್ಲಿಗೆ ಅಹಂಕಾರ ಪಡಬೇಡ. ಒಂದಲ್ಲ ಒಂದು ದಿನ ನಿನ್ನ ಕರದಿಂದಲೇ ಮಾಂಗಲ್ಯವನ್ನ ಕಟ್ಟಿಸಿಕೊಂಡು ನಾನು ನನ್ನ ಪ್ರತಿಜ್ಞೆಯನ್ನ ಪೂರೈಸಿಕೊಳ್ಳದೆ ಹೋದೆ ನಾನು ಮಾಡಬೇಕಲ್ಲ ನೆನಪಿರಲಿ. ಕಳಿಂಗದ ಚಕ್ರವರ್ತಿ ವಿಜಯೇಂದ್ರ ಭೂಪಾಲನ ಮಗ ವಸಂತ ಎನ್ನುವುದಾಗಿ ಹೇಳಿಕೊಳ್ಳುವುದಕ್ಕೇನು ಹೃದಯ ಬಾಗುತ್ತದೆ ಸತ್ಯ. ಆದ್ರೆ ಏನು ಮಾಡೋಣ, ಗುರುಕುಲದಲ್ಲಿರುವಂತಹ ಈ ಕ್ಷಣದಲ್ಲಿ ನನ್ನ ತಲೆಯನ್ನು ಕಿತ್ತು ತಿನ್ನುವಂತಹ ಈ ಸಮಸ್ಯೆಗೆ ಉತ್ತರವನ್ನು ನೀಡುವುದು ಯಾರು? ನೇರವಾಗಿ ಅಪ್ಪನನ್ನೇ ಪ್ರಶ್ನಿಸ್ತೇನಂತೆ, ಊರನ್ನ ಸೇರ್ತೇನೆ. ಅಪ್ಪ, ವಿದ್ಯಾ ಪರಿಪೂರ್ಣನಾಗಿ ನಗುನಗುತ್ತಾ ನೀನು ಬರ್ತೀಯ ಎನ್ನುವ ನಿರೀಕ್ಷೆ ನನಗಿತ್ತು. ಯಾಕಪ್ಪ ಮ್ಲಾನವದನ? ಒಂದು ಸಮಸ್ಯೆಗೆ ಒಳಗಾಗಿದ್ದೇನಪ್ಪ. ಏನದು? ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಉತ್ತರಿಸ್ತೀರಾ? ಕೇಳು ಅಪ್ಪ. ಹೌದು, ಗೆಳೆಯರೊಂದಿಗೆ ಸಂತೋಷದಿಂದ ಕಾಲ ಕಳೆದಂತಹ ಸಂದರ್ಭ
ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಊರನ್ನು ಸೇರಬೇಕು ಎನ್ನುವುದಾಗಿ ಧಾವಿಸಿ ಹೊರಟಾಗ ನನ್ನ ಆತ್ಮೀಯನೊಬ್ಬ ಒಂದು ಮಾತನ್ನು ಹೇಳಿದ, ನೀನು ಪತಿತೆಯ ಪುತ್ರ ಎನ್ನುವುದಾಗಿ. ಯಾಕಪ್ಪ, ನನ್ನಮ್ಮ ಪತಿತೆ ಹೌದೇ, ಯಾಕವನು ಹಾಗೆ ಹೇಳಿದ? ಅಂತಹ ಸ್ಥಿತಿ ಅಮ್ಮನಿಗೆ ಯಾಕೆ ಬಂತು? ಈ ಹೊತ್ತು ಈ ಕಾಣ್ತಾ ಇಲ್ಲ, ನನ್ನಮ್ಮ ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ? ದಯಮಾಡಿ ಉತ್ತರಿಸಬೇಕಪ್ಪ. ಮಾನವನಿಗೆ ಭವಿಷ್ಯ ಮುಖ್ಯವಾಗನೇ. ನೀನೊಬ್ಬ ವಿದ್ಯಾರ್ಥಿ, ಅದರ ಕುರಿತಾಗಿ ಲಕ್ಷ್ಯ ಕೊಡಬೇಕು ಬಿಟ್ರೆ ಊರಿಗೆ ಮಕ್ಕಳ ಮಾತಿಗೆಲ್ಲ ಕಿವಿ ಕೊಡಬೇಡ. ಪತಿತೆಯ ಮಗ, ಪಾಪ ಮಾಡಿದವಳ ಮಗ ಎಂಬ ಅರ್ಥ ಅಲ್ವೇ? ನಿನ್ನನ್ನು ಮಗುವಾಗಿದ್ದಾಗ ಬಿಟ್ಟು ಹೋದದ್ದೇ ಪಾಪ, ಅದಕ್ಕಿಂತ ದೊಡ್ಡ ಪಾಪ ಏನೂ ಇಲ್ಲ. ಯಾರು ಎನ್ನುವ ಪ್ರಶ್ನೆ. ಮಗನೇ, ನನ್ನ ಹೆಂಡತಿ ಮದನಿಕಾ ನಿನ್ನ ತಾಯಿ. ಹೌದು, ಇದಕ್ಕೂ ಹೆಚ್ಚೇನು ಕೇಳಬೇಡ. ಯಾಕಪ್ಪ ಅವಳು ಎಲ್ಲಿ ಹೋಗಿದ್ದಾಳೆ, ದಯಮಾಡಿ ಹೇಳ್ಬೇಕಪ್ಪ. ನಾನೇ ಯಾರು ಎನ್ನುವುದಾಗಿ ಕೇಳ್ತಾ ಇದ್ದೀರಾ? ಅದೆಷ್ಟೋ ಬಾರಿ ತಮ್ಮಲ್ಲಿ ಬಂದು ಬೇಡಿಕೊಂಡಿದ್ದೇನೆ ನ್ಯಾಯ ಬೇಕು ಎನ್ನುವುದಾಗಿ. ವೀರಯ್ಯನ ಮಗಳು, ನನಗೆ ಅನ್ಯಾಯವಾಗಿದೆ. ಯಾರಿಂದ? ನನಗೆ ನ್ಯಾಯ ದೊರಕಿಸಿ ಕೊಡಿ. ನೋಡೋಣ, ಸಂದರ್ಭದಲ್ಲಿ ಕೊಡಿಸ್ತೇನೆ. ಸಂದರ್ಭದಲ್ಲಿ ಕೊಡಿಸುವುದು? ಮಹಾರಾಜ, ನೀನೇನು ನ್ಯಾಯ ಕೊಡಿಸುತ್ತೀಯ? ನೀನು ನಿನ್ನ ಹೆಂಡತಿಗೆ ನ್ಯಾಯವನ್ನು ದೊರಕಿಸಲಾಗದ ಶಂಡ ನೀನು. ನನಗೇನು ನ್ಯಾಯವನ್ನು ದೊರಕಿಸಿ ಕೊಡುತ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಹೌದು, ಜನಕ್ಕೊಂದೊಂದು ಬಗೆಯಾಗಿ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ. ಈ ವಿಧೇಯ ನನಗೆ ನ್ಯಾಯ ಕೊಟ್ಟವರು ಯಾರು? ಮಗ, ನನಗೆ ಯಾವುದೂ ಬೇಡ. ಈಗ ನೀನು ನನ್ನನ್ನು ಕಾಡುತ್ತಿರುವುದಕ್ಕೆ ಕಾರಣ ನಿನಗೂ ಉದ್ಯೋಗ ಇಲ್ಲ. ಈ ಕ್ಷಣದಿಂದ ಮೊದಲುಗೊಂಡು ಸಿಂಹಾಸನವನ್ನು ಏರು. ನೀನೇ ಚಕ್ರವರ್ತಿ, ಇದು ನನ್ನ ಹೆಜ್ಜೆ, ಏರು. ಮಗ, ಈಗ ಸಮಾಧಾನವಾಯಿತು ನನಗೆ. ನಾನು ಇಲ್ಲಿರುವುದಿಲ್ಲ, ಅನತಿ ದೂರದ ಕಾರಿನಲ್ಲಿರ್ತೇನೆ. ಸಮಸ್ಯೆ ಬಂದ್ರೆ ಒಂಟಿಯಾಗಿ ಬಾ, ಹೋಗ್ತೇನೆ. ಸರಿ, ಕಳಿಂಗದ ಚಕ್ರವರ್ತಿ ಸಿಂಹಾಸನಕ್ಕೆ ನನ್ನನ್ನು ಅಭಿಷಿಕ್ತನನ್ನಾಗಿಸಿದರು ನನ್ನಪ್ಪ. ಪಟ್ಟಾಭಿಷೇಕ ಮಹೋತ್ಸವವೋ ಮಹೋತ್ಸವ, ಸದ್ದಿಲ್ಲ ಸುದ್ದಿಲ್ಲ, ಮೂರನೆಯವರಿಗೆ ಗೊತ್ತಿಲ್ಲ. ನನ್ನ ಪಟ್ಟಾಭಿಷೇಕ ಮಹೋತ್ಸವ ಆಯಿತು. ಪಟ್ಟಾಭಿಷೇಕವನ್ನು ಹೊಂದಿರುವ ನಾನು ಪ್ರಥಮವಾಗಿ ಮಾಡಬೇಕಾದ ಕಾರ್ಯ ನನ್ನಮ್ಮ ಎಲ್ಲಿದ್ದಾಳೆ ಹುಡುಕುತ್ತೇನೆ. ಅದರ ವಿನಃ ಅನ್ಯಥಾ ಕಾರ್ಯ ಮಾಡುವುದಿಲ್ಲ, ನೋಡೋಣ. ನನ್ನ ತಂಗಿ ಪೃಥ್ವಿರಾಜನನ್ನು ಮದುವೆಯಾಗಿದ್ದಾಳೆ. ನಾನಿತ್ತ ಮಗನನ್ನು ಕಾಣುವುದಕ್ಕಾಗಿ ಬಂದಿದ್ದೇನೆ. ಮಗನೇ, ಮಗನೇ. ಯಾರು ನೀವು? ಏನಾಗ್ಬೇಕು ನಿಮಗೆ? ನಾನು ಮದನಿಕೆ, ನನ್ನ ಮಗನನ್ನು ಕಾಣುವುದಕ್ಕಾಗಿ ಇಲ್ಲಿಗೆ ಬಂದದ್ದು. ಮದನಿಕಾ? ಹೌದು. ನೀನು ನನ್ನಮ್ಮ? ಹಾಗಿದ್ರೆ ನೀನು ನನ್ನ ಮಗ? ಅಮ್ಮ, ಮಗನೇ.
ಮಮದೆ ಇಲ್ಲವೇನು ನಿಮ್ಮ ಕಂದನಲ್ಲವೇ ನಿಮ್ಮ ಕಂದನಲ್ಲವೇ ನಿಮ್ಮ ಕಂದನಲ್ಲವೇ ಆಯ್ತು ತಾಯಿ, ನಾನಂತೂ ಇದನ್ನೇ ಸ್ವರ್ಗ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಯಾಕೆಂದ್ರೆ ಯಾವುದನ್ನು ಪಡೆಯಬೇಕು ಎನ್ನುವುದಾಗಿ ಅತಿಯಾದ ಸಂತೋಷವನ್ನ ಅತಿಯಾದ ಕುತೂಹಲವನ್ನ ನಾನು ಹೊಂದಿದ್ದೇನೋ ಆ ವಿಷಯ ಇವತ್ತು ನನಗೆ ಸಿಕ್ಕಿತಲ್ಲ. ನಿನ್ನ ಕುರಿತಾಗಿ ಎಷ್ಟೊಂದು ಯೋಚನೆಗೆ ಒಳಗಾಗಿದ್ದೆ ಗೊತ್ತೇ. ಆದ್ರೆ ಒಂದು ವಿಚಾರ ತಾಯಿ. ಏನಪ್ಪ? ಪ್ರೀತಿಯ ಮಗನಿಗೆ ಮಮತೆಯ ಹಾಲನ್ನು ಉಣ್ಣಿಸಿ ಸಾಕಬೇಕಾದಂತಹ ನೀವು ನನ್ನನ್ನು ಅಗಲಿ ಹೋದ್ರಲ್ಲ, ಯಾಕಮ್ಮ ಅಂತಹ ಪ್ರಸಂಗ ಬಂತು ನಿಮಗೆ? ಯಾಕೆ ತಾಯಿ ಆ ರೀತಿಯಾದಂತಹ ನಿರ್ದಯದಿಂದ ನನ್ನನ್ನು ತೊರೆದು ಹೋದ್ರಿ ಅಮ್ಮ? ಅಂತ ಅಪರಾಧ ನಾನು ಮಾಡಿದ್ನೆ? ಹಾಗೆ ಹೇಳಬೇಡ ಮಗು. ಯಾಕಮ್ಮ ನನ್ನನ್ನು ಅಗಲಿ ಹೋದ್ರಿ? ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ? ನಾನಂತಹ ಕೆಟ್ಟ ಕಾರ್ಯವನ್ನು ಮಾಡಿದ್ದೇನೆ ಮಗು? ಏನು ಮಾಡೋಣ ಹೇಳು, ನಿನ್ನನ್ನು ಸಾಕಿ ಬೆಳೆಸಿ ನಿನ್ನ ಸನಿಹದಲ್ಲಿ ನಾನು ಇರಬೇಕಿತ್ತು. ಇಲ್ಲವಪ್ಪ. ದೂರನಿರು ಎತ್ತೊಡಲನು ಮಗನೆ, ದೂರದಿರು ಎತ್ತೊಡಲ ವಿಧಿಯ ಊಟ ಗುಣನು ವಿಧಿಯ ಕ್ರೂರೂಟ ಗುಣನ ಅಂದು ನಾನನ್ನು ಅಗಲಿದೆ, ಅಂದು ನಾನಿನ್ನಗಲಿದೆ. ಕಂದ 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 ಮಗನೇ ಕಂದ, ನವಮಾಸ ಪರ್ಯಂತ ಹೊತ್ತು ಪ್ರಪಂಚದ ಬೆಳಕನ್ನು ಕಾಣಿಸಿದವಳು ನಾನು. ಆದರೆ ನಿನ್ನನ್ನು
ಸಾಕಿ ನಿನ್ನ ಸನಿಹದಲ್ಲಿರುವಂತ ಭಾಗ್ಯ ನನ್ನ ಪಾಲೆ ಇಲ್ಲ, ಕಾರಣ ಇಷ್ಟೇ, ಎಲ್ಲಾ ವಿಧಿ ಲೀಲೆ ಅಂತ ಹೇಳಬೇಕಾಗಿದೆ. ಇದಕ್ಕಿಂತಲೂ ಹೆಚ್ಚಿಗೆ ನೀನು ಏನನ್ನೂ ಕೇಳಬಾರದು. ಯಾ ಹೇಳುವ ಸಹನೆಯೂ ನನಗಿಲ್ಲ ಈ ಸಂದರ್ಭದಲ್ಲಿ ಮಗು. ಆಗಲಮ್ಮ, ಮಾನಸಿಕವಾಗಿ ದೈಹಿಕವಾಗಿ ದಣಿದಿರುವಂತಹ ನಿಮ್ಮನ್ನ ಇಂತಹ ಪ್ರಶ್ನೆಗಳಿಂದ ಕಾಡಿಸುವುದಿಲ್ಲ, ಪೀಡಿಸುವುದಿಲ್ಲ. ಸರಿಯಲ್ಲ, ಸದ್ಯ ನಿಮಗೆ ಬೇಕಾದದ್ದು ವಿಶ್ರಾಂತಿ. ನಿಜವಪ್ಪ, ಹೋಗೋಣ. ಮಣಿಪುರದ ಮಹಾರಾಣಿ ಮಾಳವಿಕರ ಮಗಳು ನಾನು, ವರ್ಷಿಣಿ ಅಂತ ನನ್ನ ಹೆಸರು. ದಿನನಿತ್ಯ ಕಾಳಿಕ ಪೂಜೆಗೆ ಹೋಗುವುದು ನನ್ನ ಅಭ್ಯಾಸ. ಹಾಗೆ ಇವತ್ತು ಹೊರಟಿದ್ದೇನೆ, ನೋಡೋಣ ಏನಾಗ್ತದೆ ಅಂತ. ತ್ರಿಪುರದ ತಪ್ಪಲ ಪ್ರದೇಶವಾದಂತ ಕಾಳಿಕ ಆವರಣ ಇದು. ಕಾಮನೇತ್ರ ಎಂಬುದಾಗಿ ನಾನೇ ನಾನಾಗಿ ನೆಲೆಯಾಗ್ತಿರುವಂತಹ ಸಂದರ್ಭ. ದೈನಂದಿನ ಕಾರ್ಯಕ್ರಮ ಮೆರವಣಿಗೆ ಹೋಗ್ತೇನೆ ನೋಡೋಣಂತೆ. ಯಾರು ಅಂತ ಕೇಳುವುದಲ್ಲ, ಮೊದಲು ನಿನ್ನ ಕಥೆ ಮುಗಿಸ್ತೇನೆ, ಆಮೇಲೆ. ಸ್ವಾಮಿ, ಅಪರಿಚಿತರು, ನೀವು ಯಾರಂತೂ ಗೊತ್ತಿಲ್ಲ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ನಿಮ್ಮ ಹೆಸರು ಹೇಳಿದ್ರೆ, ನಿಮ್ಮ ಪರಿಚಯ ಹೇಳಿದ್ರೆ ಕೇಳಬೇಕಂತ ಆಸೆ ಆಗ್ತಾ ಇದೆ. ಸರಿಯಮ್ಮ, ನೀನು ಅಂತಲ್ಲ, ಎಲ್ಲವರು ಈ ಕುತೂಹಲವನ್ನ ತಡೆಯುವುದು ಸ್ವಾಭಾವಿಕ. ಏನ್ ಮಾಡೋಣ ಹೇಳು. ನಿನ್ನಂತವರ ರಕ್ಷಣೆ ಮಾಡುವುದೇ ನನ್ನ ಕೆಲಸ ಆಯ್ತೆ ಹೊರತು, ನನ್ನನ್ನು ಅಥವಾ ನನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳುವ ವಿಭಾಗದಲ್ಲಿ ವಿಫಲನಾದವನಮ್ಮ ನಾನು. ಏನಾಯ್ತು? ಸರಿ, ನನ್ನ ಇದ್ದ ಪರಿಚಯವನ್ನ ಹೇಳ್ತೇನೆ. ಕಳಿಂಗ ನಾಡಿನ ಅಧಿಕಾರಿ ವಿಜಯೇಂದ್ರ ಭೂಪಾಲನ ಕುಮಾರ ವಸಂತ ಎನ್ನುವುದಾಗಿ ನನ್ನ ಹೆಸರು. ನನ್ನಮ್ಮ ಮದನಿಕಾ ಎನ್ನುವುದಾಗಿ. ಮದನಿಕರ ಮಗನ ನೀವು? ಹೌದು. ಹಾಗಾದ್ರೆ ನಾನು ನಿಮ್ಮ ತಾಯಿಯ ತಂಗಿ ಮಗಳು, ಮಾಳವಿಕರ ಮಗಳು ನಾನು. ವರ್ಷಿಣಿ ಅಂತ ನನ್ನ ಹೆಸರು. ನೀನು ನನಗೆ ಸಂಬಂಧದಿಂದ ತಂಗಿ ಆಗಬೇಕು. ನೀವು ನನ್ನ ಅಣ್ಣ. ಸಂತೋಷ ಆಯ್ತು ಅಣ್ಣ, ತುಂಬಾ ಉಪಕಾರವಾಯ್ತು. ಜನ್ಮದಲ್ಲಿ ಉಳಿದದ್ದನ್ನೆಲ್ಲ ಪಡೆಯುವುದಕ್ಕಾಗದೇ ಇದ್ರು ಸರಿಯಾದ ಒಂದು ತಂಗಿಯನ್ನಾದ್ರೂ ಪಡೆದಿದ್ದೇನಲ್ಲ ಎನ್ನುವ ಸಮಾಧಾನ ತಾಯಿ. ಆಗ್ಲಿ, ಮನೆಯಲ್ಲಿ ಹಿರಿಯವರು ಕಾಯುತ್ತಾ ಇರಬಹುದು, ಇಲ್ಲಿಯೇ ನಿಲ್ಲಬಾರದು. ಏನ್ ಮಾಡೋಣ, ನಿನ್ನಮ್ಮನಿಗೆ ಒಂದು ವಿಚಾರವನ್ನ ತಿಳಿಸಬೇಕು. ಏನು? ನನ್ನಮ್ಮ ಮದನಿಕಾ ನಿನ್ನಮ್ಮನಿಗೆ ಅಕ್ಕ ಆಗಬೇಕಲ್ಲ? ಹೌದು, ನನ್ನ ದೊಡ್ಡಮ್ಮ. ಪರಿಸ್ಥಿತಿಯೊಂದರಲ್ಲಿ ಸಿಲುಕಿ ಒದ್ದಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಮೇಯ ಅವಳದ್ದಾಯ್ತು. ಅಂದ್ರೆ ದೊಡ್ಡಮ್ಮ ಇನ್ನಿಲ್ಲ. ಅವಳ ಆತ್ಮಹತ್ಯೆಗೆ ಕಾರಣೀಭೂತನಾದವನು ಪ್ರಚಂಡ ಕೀರ್ತಿ ಎಂಬಾತ. ಆತನ ವಿಚಾರವಾಗಿ ಹೋಗಿ ನನ್ನ ಅಪ್ಪನನ್ನ ಕಾಡಿ ಬೇಡಿ ಕೇಳಿದಾಗ, ಯಾವುದಕ್ಕೂ ಮೊದಲು ಪ್ರಚಂಡ ಕೀರ್ತಿಯನ್ನ ಹುಡುಕು, ಆಮೇಲೆ ನಿನ್ನ ಸಮಸ್ಯೆಯ ಉತ್ತರ ಎನ್ನುವುದಾಗಿ ಹೇಳಿದ. ಅವನನ್ನು ಹುಡುಕುತ್ತಾ ಹೊರಟಿದ್ದೇನೆ. ನಿಮ್ಮ ಊರಿನ ಕಡೆ ಆತನ ಸುಳಿವೇನಾದರೂ ಬಂದ್ರೆ ಶೀಘ್ರವಾಗಿ ನಮಗೊಂದು ವಿಚಾರ ತಿಳಿಸಿ. ಅವನನ್ನು ಹುಡುಕುವ ಅಗತ್ಯ ಇಲ್ಲ, ಅವನ ನಮ್ಮ ತಂದೆಯಲ್ಲಿ ಆಶಯ ಪಡೆದಿದ್ದಾನೆ. ಹಾಗಾದ್ರೆ ಅಪ್ಪನನ್ನು ಕೂಡಿಕೊಂಡು ಮೊದಲು ಅವನಲ್ಲಿ. ಪ್ರಚಂಡ, ಯಾರು ನಿನ್ನ ಹಿನ್ನೆಲೆ ಹೇಳುವಂತ ಗೊತ್ತಿರದ ನಿನ್ನನ್ನು ನನ್ನ ಅಣ್ಣ ಅಂತ ಅಭಿಮಾನದಿಂದ ಅರಮನೆಗೆ ಕರೆತಂದದ್ದು ಮಾತ್ರ ಅಲ್ಲ, ಸ್ಥಾನಮಾನವನ್ನು ಕೊಟ್ಟೆ. ಹಾಗೆ ನನ್ನ ತಂದೆಯೂ ನಿನ್ನನ್ನು ಹಿರಿಯ ಮಗನೆಂದೇ ಕಾಪಾಡಿದ್ರು. ನಮ್ಮಿಂದ ಇಷ್ಟೆಲ್ಲ ಉಪಕೃತನಾದಂತಹ ನೀನು ನನಗೇನು ಕೊಟ್ಟೆ ನೋಡು. ನನ್ನನ್ನು ನಪುಂಸಕರನ್ನಾಗಿ ಮಾಡಿದೆ, ನಾನಾ ರೀತಿಯ ಅನ್ಯಾಯವನ್ನು ನಮ್ಮ ದೇಶಕ್ಕೆ ಕೊಟ್ಟೆ ನೀನು. ಯಾಕಪ್ಪ ನನ್ನಿಂದ ಏನ್ ಅನ್ಯಾಯ ಆಗಿದೆ ಒಮ್ಮೆ ಹೇಳಬಾರದೆ? ವಿಜಯೇಂದ್ರ, ನಿನ್ನ ಕಂಡಾಗ ಸ್ನೇಹ ಉಕ್ಕಿತು, ಆದ್ರೆ ನನ್ನ ಅಂತರಂಗದ ಮೂಲಿನಂತಹ ಸೇಡಿನ ಹೊಗೆ ಭುಗಿಲಿತ್ತು. ಸೇಡು? ಹೌದು. ಯಾಕೆ? ನಿನ್ನ ಉದ್ಧಾರಕ್ಕೆ, ನಮ್ಮ ಉಷಿರ ಉದ್ಧಾರಕ್ಕಾಗಿ ನಾನು ಬಂದವನಲ್ಲ. ನನ್ನ ಸೇಡಿನ ಕೆಂಡದ ಉರಿಯಲ್ಲಿ ನೀವೆಲ್ಲ ಸುಟ್ಟು ಇಳಿದು ಹೋಗಬೇಕು. ನಿಮ್ಮ ಮೂಲೋಚ್ಛಾರಣೆ ಆಗಬೇಕೆಂದೇ ಭಾವಿಸಿ ಬಂದವ. ಯಾಕೆ ಅಂತ ಕೇಳ್ತೀಯ? ಹೌದು. ನಾನು ಯಾರನ್ನು ಪ್ರಶ್ನೆ ಮಾಡ್ತೀಯ? ವಿಜಯೇಂದ್ರ, ಒಂದು ಸಮಯದಲ್ಲಿ ನಾನು ಬಡವನಪ್ಪ, ಗತಿಯಲ್ಲಿರುವಂತಹ ಪರದೇಶಿ. ತಂದೆ ತಾಯಿದ್ರು ಒಂದು ಕಾಳಿನ ಮೂಲೆಯಲ್ಲಿ ಕಟ್ಟಿಗೆಯನ್ನ ಹೊತ್ತು ಜೀವನ ನಿರ್ವಹಣೆ ಮಾಡುತ್ತಾ ಇದ್ರು. ಒಂದು ಸಮಯದಲ್ಲಿ ಒಬ್ಬ ಮಹಾರಾಜ ಮೃಗಬೇಟೆಗಾಗಿ ಬಂದ. ದಾಹ ಹೆಚ್ಚಾಯಿತು, ದಾಹ ದಾಹ ಎಂದು ಕೂಗುತ್ತಾ ನನ್ನ ಮನೆಯ ಅಂಗಳದಲ್ಲಿ ಬಂದು ನಿಂದ. ಮಮತಾ ಮೈಯಾಗಿರುವಂತ ನನ್ನ ತಾಯಿ ಆ ಸಮಯದಲ್ಲಿ ನೀರನ್ನು ಎರೆದಳು. ನೀರನ್ನ ಕುಡಿದು ತೇಗಿದ ಮಹಾರಾಜ ನನ್ನ ಅಮ್ಮನ ಮುಖವನ್ನು ನೋಡಿದ, ನನ್ನ ಅಮ್ಮನ ರೂಪವನ್ನು ನೋಡಿ ಮರುಳಾದ, ಕಾಮುಕನಾದ. ಆಮೇಲೆ ಸಿದ್ಧವಾಗಿ ಇಂತ
ಬಲತ್ಕಾರಕ್ಕೆ ಮುಂದುವರಿಬೇಕಾದರೆ ನನ್ನ ಅಮ್ಮ ಹೇಳಿದ್ರು, ಕಣ್ಣೀರು ಬಿಡಿದಳು, ನನ್ನ ಮಾನವನ್ನ ಕಾಪಾಡು ಕಾಪಾಡು ಎಂದು. ಆದ್ರೆ ಕೇಳುವ ಸ್ಥಿತಿಯಲ್ಲಿ ಮಹಾರಾಜ ಇದ್ದಿಲ್ಲ. ಮುಂದುವರಿತಿರುವ ಕಾಲ ನನ್ನ ಅಪ್ಪ ಕಟ್ಟಿಗೆ ಹೊದಮ ಬಂದ, ದೃಶ್ಯವನ್ನು ನೋಡಿದ, ಮಹಾರಾಜನ ವಿರೋಧ ಮಾಡಿದ. ಆ ಸಮಯದಲ್ಲಿ ನನ್ನ ಅಪ್ಪನನ್ನು ಕೊಂದು ಮುಗಿಸಿದ ಪಾಪಿ. ಆ ವೇಳೆ ಈ ದುರಂತವನ್ನು ನೋಡಿದಾಗ ನಾನು ಹಾಲು ಹಸುಳೆ, ಆದ್ರಲ್ಲ ಮಾತ್ರ ಇದೆಲ್ಲ ಕಾಪಾಡಬೇಕೆಂದು ಮುಂದುವರಿದೆ. ಆದ್ರೆ ಏನು ಮಾಡೋಣ ಹೇಳು, ಎಡಗಾಲಿನಲ್ಲಿ ಒದ್ದ ಒಂದು ಮೂಳೆಯಲ್ಲಿ ಮುಚ್ಚಾಕಿದ್ದೆ. ಆಮೇಲೆ ಎದ್ದು ನೋಡಿದಾಗ ಅಮ್ಮನ ಹೆಣ ಒಂದು ಕಡೆ, ನನ್ನ ತಂದೆಯ ಹೆಣ ಒಂದು ಕಡೆ. ಅದನ್ನ ಕಳೆಯುವಂತ ನಾನು ಸಹಿಸಿದ್ದಾರೆ. ನನ್ನ ತಂದೆ ತಾಯಿನ ದೇಹವನ್ನು ಸುಡುವಂತ ಆಯೋಗ ಭಾಗ್ಯವನ್ನೆಲ್ಲ ಪಾಲಿಸಿಲ್ಲದೆ ಹೋಯಿತು, ಹೋಗಿಲ್ಲದೆ ಹೋಯಿತು. ಪ್ರಚಂಡ, ಆ ಕ್ಷಣವೇ ಆ ಸೇರಿನ ಹೊರೆಯನ್ನೇ ಹೊತ್ತು ಸಂಚಾರ ಮಾಡಿದೆ ಮನೆ ಮನೆ ಬಾಗಿಲಂತೆ. ನಾಗರಿಕರಲ್ಲಿ ಕೇಳಿದೆ, ನನಗೆ ನ್ಯಾಯ ಒದಗಿಸಿಕೊಡಿ ಒದಗಿಸಿಕೊಡಿ ಎಂದು. ಅಲ್ಲಿ ಇಲ್ಲಿ ಸಂಚಾರ ಮಾಡುತ್ತಾ ನಿನ್ನ ಕಳಿಂಗ ದೇಶವನ್ನು ಸೇರಿದೆ, ನಿನ್ನ ಸ್ನೇಹವನ್ನು ಗಳಿಸಿಕೊಂಡೆ, ನಿನ್ನ ಮನೆಯನ್ನು ಸೇರಿದೆ. ಪ್ರಚಂಡ, ಯಾವನೋ ಒಬ್ಬ ಅರಸನಿಂದ ನೀನು ಸಂತ್ರಸ್ತರಾದರೆ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕೆ ನಾನು ಬೇಕಾಯ್ತೆ ನಿನಗೆ. ಹೌದು, ಅವ ಯಾರೊಂದು ಪ್ರಶ್ನೆ ಮಾಡುತ್ತಾ ಇದೀಯಾ? ಯಾರು ಅಪರಾಧ ಮಾಡಲು ಕೇಳುತ್ತಾ ಇದೀಯಾ? ಹೌದು, ನನ್ನ ತಂದೆ ತಾಯಿದ ಕೊಲೆಗೆ ಕಾರಣೀಭೂತವಂತೆ ಆಗಲ್ಲ ನಿನ್ನಪ್ಪ. ಪ್ರಚಂಡ, ಅರ್ಥವಾಯಿತು. ಏನಿದ್ದರೂ ನೀನು ಅಪರಾಧಿ ಹೌದು, ಅದನ್ನ ನಿರ್ಣಯಿಸುವ ಅರ್ಹತೆ ಸದ್ಯಕ್ಕೆ ನನಗಿಲ್ಲ. ಯಾಕೆ ಕೇಳಿದ್ರೆ ಅಧಿಕಾರ ಇರುವುದು ವಸಂತನ ಸ್ವಾಧೀನ. ಮಗನೇ, ಏನೆಂದು ಉತ್ತರಿಸು. ಸರಿ, ಪ್ರತಿಭಟನೆ ಎನ್ನುವುದಾಗಿ ಒಂದು ವಿಭಾಗದಲ್ಲಿ ಮನ್ನಿಸಿ ಬಿಡಬಹುದಾದರೂ ಮನ್ನಿಸುವಂತಿಲ್ಲ. ಯಾಕೆಂದ್ರೆ ಅಮಾಯಕರನ್ನ, ಈ ಪ್ರಕರಣದಲ್ಲಿ ಯಾವುದೇ ಅಪರಾಧವನ್ನ ಮಾಡದೇ ಇರುವ ಹಲವರನ್ನ ಕೊಂದಿರುವಂತಹ ಪಾಪಿ ಇವನು. ಇವನಿಗೆ ತಕ್ಕ ಶಿಕ್ಷೆ ಮಾಡದಂತಾನೆ. ಮಗನೇ, ನೇರವಾಗಿ ಮಗ ಎಂದು ಕರೆಯುವುದ ನೈತಿಕ ಹಕ್ಕು ನನಗಿಲ್ಲ. ಆದ್ರೆ ಮಗನೇ, ನನ್ನಿಂದಲೇ ಹುಟ್ಟಲ್ಪಟ್ಟವ, ನನ್ನ ಜೀವನದಲ್ಲಿ ಒಂದು ಸಮಾಧಾನ, ನಾನು ಮಾಡಿದ ಪಾಪ ಏನು ಚೆನ್ನಾಗಿ ಅರ್ಥವಾಗುತ್ತಾ ಇದೆ, ನನ್ನ ಜೀವನವನ್ನೇ ಸುಡುತ್ತಾ ಇದೆ. ಮಗನೇ ಮಗನೇ, ನನ್ನ ವಸಂತ, ಖಿನ್ನನಾಗಬೇಡಪ್ಪ. ಅರ್ಥಾಟ ನೋವು ಹಾಗಂತ ಇವನಿಗೂ ನಿನಗೂ ಏನು ಸಂಬಂಧ ಇಲ್ಲ ಎಂದೇ ತಿಳಿದುಕೊಳ್ಳಬೇಕು. ಯಾಕೆಂದ್ರೆ ಪಾಂತನಪ್ಪ ಭತ್ತದ ಚೀಲವನ್ನು ಹೊತ್ತುಕೊಂಡು ಹೋಗುವಾಗ ಒಂದು ಕಾಳು ಅದರಿಂದ ಉದುರಿ ಯಾರದ್ದೋ ಭೂಮಿಯಲ್ಲಿ ಬಿದ್ದು ಮೊಳೆತು ಫಲ ಕೊಟ್ಟರೆ ಆ ಫಲ ಸೇರಬೇಕಾದ ಯಾರನ್ನ ಹೇಳು? ಕ್ಷೇತ್ರದ ಅಧಿಕಾರಿಯನ್ನು. ಆ ನ್ಯಾಯದಂತೆ ನೀನು ನನ್ನ ಮಗನೇ ಹೌದು. ಏನೇ ಇದ್ದರೂ ಬದುಕಿಗೆ ಬಂದಂತಹ ಕಷ್ಟಗಳೆಲ್ಲ ತೊಲಗಿ ಹೋಯಿತೆಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಾ ನಮ್ಮ ಬದುಕಿಗೆ ಮಂಗಲವನ್ನೇ ಭಗವಂತ ಉಂಟು ಮಾಡಲಿ ಎಂದು ಅವನನ್ನು ಪ್ರಾರ್ಥಿಸೋಣ. ಮಂಗಲ ಜಯ ಜಯ ಯದು ಪುರನಂದ್ರಯ ಮಂಗಲ ಜಯ ಜಯ ಭಾರತವಯ ಮಂಗಲ ಜಯ ಜಯ ರಾಜಾರಾಮಯ ಮಂಗಲ ಜಯ ಜಯ ಮಧುಮನಾಭನಿಗೆ ಮಂಗಲ ಜಯ ಜಯ ಆದಿದೇವ ಸದನಾದ ಮಂದಿದಯಾದ ಕುಲ ಮೋಹರೂಪ ವಿಧಾನ ವೇಣು ನಾದ ನಮೋ ನಾರಾಯಣ ನಮೋ